ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿತ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಗೀತೆಯ 15ನೇ ಅಧ್ಯಾಯದ 4 ಶ್ಲೋಕಗಳು, ಅವು ಇಡೀ ಭಗವದ್ಗೀತೆಯ 700 ಶ್ಲೋಕಗಳ ಸಾರ ಅಷ್ಟೇ ಅಲ್ಲ, ಇಡೀ ಮಹಾಭಾರತದ ಸಾರ. ಯಾಕಂದರೆ ಭಗವದ್ಗೀತೆ ಅನ್ನುವುದು ಮಹಾಭಾರತದ ಸಾರ, 15ನೇ ಅಧ್ಯಾಯ ಅನ್ನುವುದು ಭಗವದ್ಗೀತೆಯ ಸಾರ, ಅದರಲ್ಲಿ ಈ 4 ಶ್ಲೋಕ ಅನ್ನೋದು 15ನೇ ಅಧ್ಯಾಯದ ಸಾರ. ಹಾಗಾಗಿ ಈ 4 ಶ್ಲೋಕ ಭಗವದ್ಗೀತೆಯ 15ನೇ ಅಧ್ಯಾಯದ ಸಾರ ಹೌದು, ಭಗವದ್ಗೀತೆಯ ಸಾರ ಹೌದು, ಭಗವದ್ಗೀತೆಯ ಸಾರ ಅಷ್ಟೇ ಅಲ್ಲ, ಮಹಾಭಾರತದ ಸಾರ ಹೌದು. ಮಹಾಭಾರತ ಅನ್ನೋದು ಸಮಸ್ತ ಶಾಸ್ತ್ರಗಳ ಸಾರ, ಶಾಸ್ತ್ರೇಷು ಭಾರತಂ ಸಾರ. ಹಾಗಾಗಿ ನಮ್ಮ ದೇಶದ ವೈದಿಕ ವಾಙ್ಮಯದ ಸಮಸ್ತ ಶಾಸ್ತ್ರಗಳ ಸಾರ ಈ 4 ಶ್ಲೋಕ. ಇದನ್ನು ನಾನು ಕಳೆದ ಬಾರಿ ಹೇಳಿದ್ದೆ. ಇದು ಬರೇ ತಮಾಷೆ ಏನು ಅಂದರೆ, ಈ ಮಾತನ್ನು ಆಚಾರ್ಯರು ಮಾತ್ರ ಹೇಳಿದ್ದಲ್ಲ, ಎಲ್ಲ ಮತಾಚಾರ್ಯರು ಇದನ್ನು ಒಪ್ಪುತ್ತಾರೆ, ಆದರೆ ಅದರಲ್ಲಿ ಹೇಳಿದ್ದನ್ನು ತಮ್ಮ ಸಿದ್ಧಾಂತ ಅಂತ ಒಪ್ಪಲ್ಲ ಅಷ್ಟೇ. ಆಚಾರ್ಯರು ಇದು ಸಾರ ಅಂತ ಹೇಳಿದ್ರು, ಅದನ್ನೇ ತಮ್ಮ ಸಿದ್ಧಾಂತ ಅಂತ ಹೇಳಿದರು. 3 ಥರದ ಜೀವಜಾತ, 3 ಥರದ ಚೇತನಗಳು, ಅದರಲ್ಲಿ ಕ್ಷರ ಜೀವ, ಅಕ್ಷರ ಪುರುಷ, ಕ್ಷರ ಪುರುಷ ಮತ್ತು ಪುರುಷೋತ್ತಮ ಅಂತ. ಈ ಕ್ಷರಾಕ್ಷರ ಪುರುಷೋತ್ತಮ 3 ವಿಧವಾದ ವಿಭಾಗ ಚೇತನದಲ್ಲಿ. ಒಂದು ಪುರುಷೋತ್ತಮ ಪರಮಚೇತನ, ಆ ಅಧೀನ ಚೇತನಗಳು 2, ಕ್ಷರ ಮತ್ತು ಅಕ್ಷರ ಅಂತ. ಈ ವಿಭಾಗವನ್ನು ಯಾರೂ ಮಾಡಿಲ್ಲ, ಎಲ್ಲರೂ ಇದು ಗೀತೆಯ ಸಮಸ್ತ ಶಾಸ್ತ್ರದ ಸಾರ ಅಂತ ಈ ಶ್ಲೋಕವನ್ನು ಹೇಳ್ತಾರೆ, ಆದರೆ ಇದರಲ್ಲಿ ಹೇಳಿದ್ದನ್ನು ತಮ್ಮ ಸಿದ್ಧಾಂತವಾಗಿ ಯಾರೂ ಮಂಡಿಸಿಲ್ಲ. ಅದನ್ನು ಆಚಾರ್ಯರೊಬ್ಬರೇ ಇದು ನನ್ನ ಸಿದ್ಧಾಂತದ ಸಾರ ಅಂತ ಹೇಳಿದವರು. ಅವರು ತನ್ನ ಗ್ರಂಥದಲ್ಲಿ ಅನೇಕ ಬಾರಿ ಈ 4 ಶ್ಲೋಕಗಳನ್ನು ಕೋಟ್ ಮಾಡಿದ್ದಾರೆ. ದ್ವಾಯುಮೌ ಪುರುಷೋಲೋಕೆ ಕ್ಷರಶ್ಚ ಅಕ್ಷರಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಟಸ್ತ್ವನ್ಯಃ ಪರಮಾತ್ಮೇತ್ಯುದಾಹರತಃ ಯೋ ಲೋಕತ್ರಯ ಅವಿಷ್ಯ ವಿಭರ್ತವ್ಯ ಈಶ್ವರ. ಇದು 2 ಶ್ಲೋಕ. ಮೊದಲು ಹೇಳಿದರು ಪುರುಷರಲ್ಲಿ 2 ಥರ ಅಂತ. ಅದನ್ನು ಹಿಂದೆ ಹೇಳಿದ್ದನ್ನು ಪ್ರಾಸ್ತಾವಿಕವಾಗಿ ನಾನು ಸ್ವಲ್ಪ ಮುಂದಿನ ವಿಷಯಕ್ಕೆ ಅದರ ಅನುಸ್ಯೂತತೆಗೋಸ್ಕರ ಸಂಕ್ಷಿಪ್ತವಾಗಿ ಹಿಂದೆ ಹೇಳಿದ್ದನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ. ಪುರುಷರು 2 ಥರ ಅಂತ. ಒಂದು ನಶ್ವರವಾದ ದೇಹದ ಒಳಗೆ ಇರತಕ್ಕ ಪುರುಷರು ನಾವೆಲ್ಲರೂ. ನಶ್ವರ ಅಂದರೆ ಬಿದ್ದು ಹೋಗುವ ಶರೀರದಲ್ಲಿ ಇರತಕ್ಕವರು. ನೋಡಿ, ಇಲ್ಲಿ ಬಹಳ ಸ್ಪಷ್ಟ ಆಯಿತು. ನಶ್ವರವಾದ ದೇಹದ ಒಳಗೆ ಇರತಕ್ಕ ಪುರುಷರು ಅಂದರೆ ಎಲ್ಲ ಜೀವರು. ಇದನ್ನು ಬಹಳ ಸ್ಪಷ್ಟವಾದ ಒಂದು ಸಂಗತಿ ಅಂದರೆ ಪುರುಷರು ಅಂದರೆ ಗಂಡಸರಲ್ಲ ಅಂತ. ಯಾಕಂದರೆ ಪುರುಷರು ಅನ್ನೋದು ನಶ್ವರವಾದ ದೇಹದ ಒಳಗಿರತಕ್ಕ ಜೀವ ಅನ್ನುವ ಅರ್ಥದಲ್ಲಿ ಕೃಷ್ಣ ಪ್ರಯೋಗಿಸಿ ವೇದವ್ಯಾಸರು ಪ್ರಯೋಗಿಸಿದ್ದಾರೆ ಮಹಾಭಾರತದಲ್ಲಿ, ಈ ಭಗವದ್ಗೀತೆಯಲ್ಲಿ. ಹಾಗಾದರೆ ಪುರುಷ ಅಂದರೆ ಗಂಡಸ್ಸು ಅಂತ ಅರ್ಥ ಖಂಡಿತವಾಗಿ ಅಲ್ಲ. ಯಾಕೆಂದರೆ ಕ್ಷರ ಪುರುಷರು ಅಂತಂದ ಅಕ್ಷರ ಪುರುಷ ಮಾತ್ರ ಅಲ್ಲ, ಕ್ಷರ ಪುರುಷರಲ್ಲಿಯೂ ಹೆಂಗಸರು ಮತ್ತು ಗಂಡಸರು ಇಬ್ಬರು ಇದ್ದಾರಲ್ಲ, ಅಂದರೆ ಕ್ಷರ ಪುರುಷರು ಕ್ಷರ ಸ್ತ್ರೀಯರು ಅಂತ ಹೇಳೋಲ್ಲ ಕೃಷ್ಣ. ಎಲ್ಲರನ್ನು ಸಮಷ್ಟಿಯಾಗಿ ಕ್ಷರ ಪುರುಷರು ಅಂದ, ಅರ್ಥಾತ್ ಪುರುಷರು ಅಂದರೆ ಗಂಡಸರು ಮತ್ತು ಹೆಂಗಸರು. ಸಂಸ್ಕೃತದಲ್ಲಿ ಪುರುಷರು ಅಂದರೆ ಗಂಡಸರು ಅಲ್ಲ, ಗಂಡಸರು ಅಂತ ಆಗಬಹುದು ಅಲ್ಲ ಅಂದರೆ ಅದು ಒಂದು ಅರ್ಥ. ಪುರುಷ ಶಬ್ದಕ್ಕೆ ನಿಜವಾದ ಅರ್ಥ, ವ್ಯಾಪಕವಾದ ಅರ್ಥ, ಪುರ ಅಂದರೆ ಸಾಧನ ಶರೀರ, ಪುರದಲ್ಲಿ ಸಾಧನ ಶರೀರದಲ್ಲಿ ಇರತಕ್ಕ ಜೀವ ಅಂತ. ಗಂಡು ಆಗಬಾರ್ದು, ಹೆಣ್ಣು ಆಗ್ಬೋದು, ಇದು ಮೂಲಭೂತವಾದ ಅರ್ಥ. ಪುರುಷ ಅಂದರೆ ಗಂಡಸ್ಸು ಅಂತ ಅರ್ಥ ಅಲ್ಲ, ಸಾಧನ ಶರೀರದಲ್ಲಿರುವ ಸಾಧಕ ಜೀವ. ಅದನ್ನು ಅರ್ಥ ಸಂಕೋಚ ಮಾಡ್ತಾ
ಪುರುಷರು ಅಂದರೆ ಗಂಡಸರು ಅಂತ ಅರ್ಥ ಮತ್ತೆ ಬಂತು. ಅದನ್ನ ಪುರುಷರು ಸ್ತ್ರೀಯರು ಅಂತ. ಆದರೆ ಪುರುಷರು ಅನ್ನೋದು ಅದು ಮತ್ತೆ ಬಂದ ಸಂಕುಚಿತವಾದ ಅರ್ಥ, ನಾನು ಹಿಂದೆ ಹೇಳ್ತಿದ್ದೆ. ಅದಕ್ಕೂ ಸಂಕುಚಿತವಾದ ಅರ್ಥ ಸ್ತ್ರೀ ಮತ್ತು ಪುರುಷ ಅನ್ನೋದಕ್ಕೆ, ಹೆಣ್ಣು ಗಂಡು ಅನ್ನೋದಕ್ಕಿಂತ ಸಂಕುಚಿತವಾದ ಅರ್ಥ ಅದರ ಮೇಲೆ ಬಂತು. ಸ್ತ್ರೀ ಅಂದರೆ ಹೆಂಡತಿ ಅಂದ್ರೆ, ಪುರುಷ ಅಂದರೆ ಗಂಡ ಅನ್ನೋ ಅರ್ಥ ಬಂತು. ಪುರುಷರು ಒಂದು ಗಂಡಸರಲ್ಲ, ಬರೀ ಗಂಡ. ಸ್ತ್ರೀ ಅಂದರೆ ಹೆಂಗಸರಲ್ಲ, ಬರೀ ಹೆಂಡತಿ. ಇದು ಹಿಂದಿಯಲ್ಲಿ ಕೂಡ ಸ್ತ್ರೀಯಿಂದ ಹೆಂಡತಿ ಅನ್ನೋ ಅರ್ಥದಲ್ಲಿದೆ. ಇದು ಆಮೇಲೆ ನಾವು ಮಾತನಾಡ್ತಾ ಭಾಷೆಯಲ್ಲಿ ಬರುವ ಸಂಕುಚಿತವಾದ ಅರ್ಥಗಳು. ಮೂಲತಃ ಆ ಶಬ್ದದ ಅರ್ಥ ಪುರದಲ್ಲಿ ಇರುವ ಜೀವ. ಪುರ ಅಂದರೆ ಸಾಧನ ಶರೀರ, ಅದರಲ್ಲಿರುವ ಜೀವ. ಅದರಿಂದ ಸಾಧಕರಾದ ಎಲ್ಲ ಜೀವರೂ ಪುರುಷರು, ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಅದು ಈ ಶಬ್ದದ ಭ್ರಾಂತಿಯಿಂದಲೋ ಏನೋ. ಏನು ಅಂದರೆ, ಕೆಲವು ಒಂದು ಕಾಲದಲ್ಲಿ, ಈಗ ಇಲ್ಲ, ಜೈನ ಧರ್ಮದಲ್ಲಿ ಮತ್ತು ವೈದಿಕರಲ್ಲಿ ಕೆಲವರಿಗೆ, ವೈದಿಕರಲ್ಲಿ ಕೆಲವರಿಗೆ ಈಗಲೂ ಆ ಭ್ರಮೆ ಇದೆ, ಸ್ತ್ರೀಯರಿಗೆ ಸಾಧನೆ ಇಲ್ಲ, ಪುರುಷರಾಗಿಯೇ ಹುಟ್ಟಬೇಕು ಅಂತ. ಅದನ್ನು ಜೈನ ಧರ್ಮದಲ್ಲಿ ಮೊದಲು ಇತ್ತು, ಪುರುಷರಿಗೆ ಮಾತ್ರ ಮುಕ್ತಿ ಅಂತ. ಸ್ತ್ರೀಯರಿಗೆ ಮತ್ತೆ ಪುರುಷರಾದರೆ ಮಾತ್ರ, ಇಲ್ಲದಿದ್ದರೆ ಸ್ತ್ರೀ ಜನ್ಮದಿಂದ ಸಾಧನೆ ಇಲ್ಲ, ಮುಕ್ತಿ ಇಲ್ಲ ಅಂತಕ್ಕ ಒಂದು ಒಂದು ಭ್ರಮೆ. ಅದು ಈ ಪುರುಷ ಶಬ್ದದಿಂದಲೇ ಬಂದಿರಬೇಕು. ಪುರುಷ ಸಾಧನೆ ಮಾಡಬೇಕಾದ್ರೆ ಪುರುಷರಾಗಬೇಕು, ಗಂಡಸರಾಗಬೇಕು ಅನ್ನೋ ಭ್ರಮೆ. ಪುರುಷ ಶಬ್ದದ ಅರ್ಥ ಗೊತ್ತಿಲ್ಲದ ಫಿಲಾಸಫರ್ಸ್ ಮಾಡಿದ ಅರ್ಥ. ಅದರಿಂದ ವೈದಿಕರಲ್ಲಿ ಕೆಲವರು ಹೆಂಗಸರಿಗೆ ಮೋಕ್ಷ ಇಲ್ಲ ಅಲ್ಲ, ಅಲ್ಲಿ ಸ್ತ್ರೀಭಿರುವ ಯಾನಿರುವ ಮೋಕ್ಷದಲ್ಲಿ ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ, ಭಗವಂತನ ಚಿಂತನೆ ಮಾಡಿಕೊಂಡು ಅಂತ ಉಪನಿಷತ್ತು ಹೇಳಿದರೂ ಸ್ತ್ರೀಯರಿಗೆ ಸಾಕ್ಷಾತ್ ಸ್ತ್ರೀ ರೂಪದಿಂದ ಸಾಧನೆ ಇಲ್ಲ ಅಂತ ಹೇಳೋದಕ್ಕ ದೊಡ್ಡ ವಿದ್ವಾಂಸರಿದ್ದಾರೆ ಇವತ್ತಿಗೂ ಕೂಡ, ನಮ್ಮ ಕಾಲದಲ್ಲಿ ಕೂಡ. ಮತ್ತು ಅವರು ಗಂಡಸರಾಗಿ ಹುಟ್ಟಿ ಸಾಧನೆ ಮಾಡಬೇಕಂತೆ, ಯಾಕೆ? ಮತ್ತು ಮೋಕ್ಷದಲ್ಲಿ ಪುನಃ ಹೆಂಗಸರಾಗೇ ಇರುವುದು, ಅವರು ಮೋಕ್ಷದಲ್ಲಿ ಸ್ತ್ರೀಯರಾಗಿರುವುದು. ಅವರು ಮೂಲ ರೂಪದಿಂದ, ಸ್ವರೂಪದಿಂದ ಸಾಧನೆ ಇಲ್ಲ, ವಿಕೃತ ರೂಪದಿಂದ ಸಾಧನೆ ಅಂತ ಎಷ್ಟು ಅಸಂಗತವಾಗಿ ಹೇಳ್ತಾರೆ ಅಂದರೆ, ಇದು ಮೋಕ್ಷ, ಮೋಕ್ಷ ಸಾಧನೆ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲದವರು ಆಡೋ ಮಾತುಗಳು. ಮೋಕ್ಷ ಬಗ್ಗೆ ಕಲ್ಪನೆ ಇಲ್ಲ ಅವ್ರಿಗೆ, ಯಾವ ಕಲ್ಪನೆ ಇಲ್ಲದಂಥ. ಇಂಥ ವೇದಾಂತದಲ್ಲಿ ತಪ್ಪುಗಳನ್ನು ಪರಂಪರೆ ನಡೀತಾ ಇದೆ ಅನೂಚಾನವಾಗಿ. ಅದೇ ವೇದಾಂತ ಅನ್ನೋ ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸಿ, ಪಾಪ ಎಷ್ಟೋ ಜನ ದಾರಿ ತಪ್ಪಿ ವೇದಾಂತ ತಾವು ತಿಳಿದು ತಪ್ಪನ್ನೇ ವೇದಾಂತ ಅಂದಿಟ್ಕೊಂಡು ಕೆನ್ನೆ ತಟ್ಟಿಕೊಂಡಿದ್ದಾರೆ. ಅದು ನಿಜವಾಗಿ ಪುರುಷರು ಮೋಕ್ಷಕ್ಕೆ ಹೋಗಲಿಕ್ಕೆ ಎಷ್ಟು ಅಧಿಕಾರಿಗಳು, ಅಷ್ಟೇ ಅಧಿಕಾರಿಗಳು ಸ್ತ್ರೀಯರು. ಅವ್ರು ಮತ್ತೆ ಪುರುಷರಾಗುವುದು ಬೇಡ, ಅಧಿಕಾರ ಸಂಪತ್ತಿಗೆ ಸಾಧನೆ ಮಾಡಲಿಕ್ಕೆ ಸ್ತ್ರೀ ಶರೀರದಿಂದಲೇ ಸಾಧನೆ ಮಾಡಬಹುದು. ಒಂದು ವಿಚಿತ್ರ ಏನು ಗೊತ್ತುಂಟ ನನಗೆ, ಆಶ್ಚರ್ಯ. ಆಚಾರ್ಯರು ಹೇಳಿದ್ದಾರೆ ತೃಣಗಳಿಗೆ ಕೂಡ ಮೋಕ್ಷ ಇದೆ ಅಂತ, ತೃಣ ಜೀವಕ್ಕೆ ಕೂಡ. ಆದರೆ ಸ್ತ್ರೀ ಜೀವಕ್ಕೆ ಇಲ್ಲ ಅಂದರೆ ಏನ್ರಿ? ಒಂದು ತೃಣ, ಒಂದು ಪಶುವಿಗೆ ಕೂಡ ಭಗವಂತನ ಸಾಧನೆ ಆ ಶರೀರದಲ್ಲಿ ಮಾಡಲಿಕ್ಕೆ ಉಂಟು, ಹೆಂಗಸರಿಗಿಲ್ಲ ಅಂದರೆ ಏನು? ಸಾಧನೆ ಬೇರೆ ಬೇರೆ, ಗಂಡಸರ ಸಾಧನೆ ಬೇರೆ ರೀತಿ ಇರ್ಬೋದು, ಹೆಂಗಸರ ಸಾಧನೆ. ಯಾಕೆಂದರೆ ನಿಮಗೊಂದು ಒಂದು ಸ್ಥೂಲವಾಗಿ ಹೇಳ್ತೇನೆ, ಹೆಂಗಸರು ಭಗವಂತನನ್ನು ಪತಿತ್ವೇನ ಉಪಾಸನೆ ಮಾಡಬಹುದು ಒಂದು ದೃಷ್ಟಿಯಿಂದ, ಗಂಡಸರು ಮಾಡಲಿಕ್ಕೆ ಆಗೋದಿಲ್ಲ. ಗಂಡ ಅಂತ ದೇವರನ್ನು ನನ್ನ ಗಂಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಉಪಾಸನೆ ಬೇರೆ ಇರಬಹುದು, ಅದು ಅವರವರ ವೈಯಕ್ತಿಕ. ಅದು ಗಂಡಸರಲ್ಲೇ ಒಬ್ಬ ಗಂಡಿನ ಉಪಾಸನೆ, ಇನ್ನೊಬ್ಬ ಗಂಡಿನ ಉಪಾಸನೆ ಬೇರೆ, ಒಬ್ಬ ಹೆಣ್ಣಿನ ಉಪಾಸನೆ ಇನ್ನೊಬ್ಬ ಹೆಣ್ಣಿನ ಉಪಾಸನೆ ಬೇರೆ. ಎಲ್ಲರೂ ಒಂದೇ ಥರದ ಉಪಾಸನೆ ಮಾಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಅವರವರ ಜೀವಕ್ಕೆ, ಅವರವರ ಭಾವಕ್ಕೆ ತಕ್ಕಂತೆ ಉಪಾಸನೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಆದರೆ ಉಪಾಸನೆ ಎಲ್ಲರಿಗೂ ಅಧಿಕಾರ ಇದೆ, ಸ್ತ್ರೀಯರಿಗೂ ಉಪಾಸನಾಧಿಕಾರ ಇದೆ. ಎರಡು ತಪ್ಪುಗಳಿದ್ದು ಒಂದು ಕಾಲದಲ್ಲಿ, ಅದನ್ನೆಲ್ಲ ತೆಗೆದ ಕೃಷ್ಣ. ಏನು, ಸ್ತ್ರೀಯರಿಗೆ ಸಾಧನೆ ಇಲ್ಲ, ಆಮೇಲೆ ಗೃಹಸ್ಥರಿಗೆ ಸಂಸಾರಿಗಳಿಗೆ ಸಾಧನೆ ಇಲ್ಲ, ನೀವು ಮೋಕ್ಷಕ್ಕೆ ಸಾಧನೆ ಮಾಡಬೇಕಾದ್ರೆ ಸನ್ಯಾಸ ತಗೋಬೇಕು, ಇದೆಲ್ಲ ಇತ್ತು ಒಂದು ಕಾಲದಲ್ಲಿ. ಸನ್ಯಾಸಿಗಳಿಗೆ ಮಾತ್ರ ಸನ್ಯಾಸ ಯೋಗಾತ್ ಯಥೆಯ ಶುದ್ಧ ಸತ್ವಾಹ ಅಂತ ಪ್ರಮಾಣ ಹಿಡ್ಕೊಂಡು ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷಾಧಿಕಾರ. ಯಾರ್ಯಾರು ಅಲ್ಲ, ಶಂಕರಾಚಾರ್ಯರಂಥ ಮಹಾನ್ ವಿದ್ವಾಂಸರು ಈ ಮಾತು ಹೇಳಿದ್ದಾರೆ, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷಾಧಿಕಾರ ಅಂತ. ಎಲ್ಲರೂ ಒಂದೇ, ಆದರೆ ಮೋಕ್ಷಕ್ಕೆ ಸನ್ಯಾಸಿಗಳಿಗೆ ಮಾತ್ರ ಅಧಿಕಾರ. ಆಚಾರ್ಯರು ಹೇಳಿದರು ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷಾಧಿಕಾರ ಅನ್ನುವುದು ತಪ್ಪು. ಯಾಕೆಂದರೆ ಎಲ್ಲ ಜೀವವು ಸನ್ಯಾಸ ತಗೊಳ್ಬೇಕಾದ ಅಗತ್ಯ ಇಲ್ಲ. ಯಾರಿಗೆ ಸನ್ಯಾಸದ ಯೋಗ್ಯತೆಯೋ ಅವರು ಸನ್ಯಾಸಿಗಳಾಗಬೇಕು. ಯಾರು ಸಂಸಾರಿಗಳಾಗಿ ಸಾಧನೆ ಮಾಡಬೇಕು ಅವರು ಸಂಸಾರಿಗಳಾಗಿಯೇ ಸಾಧನೆ ಮಾಡಬೇಕು. ಅದರಿಂದ ಸಂಸಾರಿಗಳಿಗೂ ಮೋಕ್ಷ ಇದೆ, ಸನ್ಯಾಸಿಗಳಿಗೂ ಮೋಕ್ಷ ಇದೆ ಎಂದರು ಆಚಾರ್ಯರು. ಆಮೇಲೆ ಸಂಸಾರಿಗಳಲ್ಲಿ ಗಂಡಸರಿಗೂ ಮೋಕ್ಷ ಇದೆ, ಹೆಂಗಸರಿಗೂ ಮೋಕ್ಷ ಇದೆ. ಗಂಡಸರಿಗೆ ಹೇಗೆ, ಹಾಗೆ ಹೆಂಗಸರಿಗೂ ಸ್ವತಂತ್ರವಾಗಿ ಸಾಧನೆ ಮಾಡುವ ಅಧಿಕಾರ ಇದೆ. ಇದನ್ನು ಪ್ರಾಯ ಇಷ್ಟು ಸ್ಪಷ್ಟವಾಗಿ ಮೊದಲ ಬಾರಿ ಹೇಳಿದ್ದು ಆಚಾರ್ಯ ಮಧ್ವರು.
ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ ಗಂಡಸರಿಗೆ ಮಾತ್ರ ಅಂತ ಒಂದು ವಾದ, ಗಂಡಸರಲ್ಲೂ ಸನ್ಯಾಸಿಗಳಿಗೆ ಮಾತ್ರ ಅನ್ನೋ ವಾದ, ಇಂಥ ಅನೇಕ ವಾದಗಳು ಅಪವಾದಗಳು ಸಾಕಷ್ಟು ಇದ್ದವು. ಅದನ್ನೆಲ್ಲ ತೆಗೆದರೂ ಪ್ರತಿಯೊಬ್ಬ ಗಂಡಸಿಗೂ. ಆಮೇಲೆ ಇನ್ನೊಂದು ತಮಾಷೆ, ನಿಮಗೆ ಗೊತ್ತಿರ್ಬೋದು, ಪೇಪರ್ನಲ್ಲೆಲ್ಲ ಯದ್ವಾ ತದ್ವಾ ಬಂದಿತ್ತು, ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ, ಇದೊಂದು ವಾದ ಇತ್ತು. ಮಧ್ವಾಚಾರ್ಯ ಹೇಳಿದರು 4 ವರ್ಣಗಳಿಗೂ ಮೋಕ್ಷ ಇದೆ ಅಂತ. ಆದರೆ ಅಪವಾದ ಮಧ್ವಾಚಾರ್ಯ, ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಮಧ್ವಾಚಾರ್ಯ ಹೇಳಿದ್ರು, ಪೇಪರ್ನ ಲೇಖನ ಬಾಲೆ ಬಂತು. ಅಂದರೆ ಮಧ್ವಾಚಾರ್ಯನ ಓದದೇ ಇದ್ದವರೇ ಮಧ್ವಾಚಾರ್ಯನ ಟೀಕೆ ಮಾಡಿಬಿಟ್ರು, ಅದನ್ನು ಓದಿದ್ದವರಿಗೂ ಹೌದಲ್ವ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ಗೊತ್ತಿರು. ಎಲ್ಲ ವರ್ಣದವರಿಗೂ ಮೋಕ್ಷಾಧಿಕಾರ ಇದೆ, ಎಲ್ಲ ವರ್ಣದವರಿಗೆ, ಎಲ್ಲ ಲಿಂಗಕ್ಕೆ, ಸಂಸಾರಿಗಳಿಗೆ, ಗ್ರಹ ಎಲ್ಲ ಆಶ್ರಮಗಳಿಗೆ, ಎಲ್ಲ ವರ್ಣಗಳಿಗೆ ವೇದಾದ ಮೋಕ್ಷಾಧಿಕಾರ ಇದೆ ಅಂತ ಬಹಳ ಸ್ಪಷ್ಟವಾಗಿ ಘೋಷಣೆ ಮಾಡಿದವರು ಆಚಾರ್ಯ ಮಧ್ವರು. ಇದನ್ನೆಲ್ಲ ಸಮಾಜ ಗಮನಿಸಬೇಕು ನಾನು ಹೇಳೋದು. ಎಲ್ಲ ನಮ್ಮಲ್ಲಿ ಪ್ರತಿಯೊಂದನ್ನು ಪೂರ್ವಾಗ್ರಹದಿಂದಲೇ ನೋಡ್ತೇವೆ. ಮಾಧ್ವರಲ್ಲಿಯೇ ಪೂರ್ವಾಗ್ರಹ ರಹಿತವಾದ ಶುದ್ಧ ದೃಷ್ಟಿ ಇಲ್ಲ, ಉಳಿದವ್ರನ್ನ ಹೇಳೋದಲ್ಲ. ಮಾಧ್ವರಲ್ಲೇ ನಮ್ಮಲ್ಲಿ ಮಠೀಯ ಪೂರ್ವಾಗ್ರಹಗಳು, ಮತೀಯ ಅಲ್ಲ, ಮಧ್ವಾಚಾರ್ಯ ಸಿದ್ಧಾಂತದ ಬಗ್ಗೆ ಅಲ್ಲ, ನಮ್ಮ ಗುರುಮಠ ಯಾವುದು ಅನ್ನೋದೇ ಒಂದು ದೊಡ್ಡ ಪೂರ್ವಾಗ್ರಹ. ಈ ಪೂರ್ವಾಗ್ರಹದಿಂದ ಬಿಡುಗಡೆಯಾಗದೆ ಮಧ್ವ ಸಿದ್ಧಾಂತ ಅರ್ಥ ಆಗೋಲ್ಲ. ಮಧ್ವ ಸಿದ್ಧಾಂತ ಮಠದ ಬೇಲಿಯ ಒಳಗಿಲ್ಲ, ಅದನ್ನು ಭೇದಿಸಿಕೊಂಡು ಹೊರಕ್ಕೆ ಬಂದಿದೆ ಅದು. ಆದ್ದರಿಂದ ಯಾರು ನಾವು ಮಠದ ಬೇಲಿ ಒಳಗೆ ಕೂತು ಮಧ್ವ ಸಿದ್ಧಾಂತವನ್ನು ಓದ್ತಾರೆ ಅವರಿಗೆ ಮಧ್ವಾಚಾರ್ಯರ ಸಿದ್ಧಾಂತ ಗೊತ್ತಾಗೋಲ್ಲ, ಮಠೀಯ ಸಿದ್ಧಾಂತ ಗೊತ್ತಾಗತ್ತೆ ಅಷ್ಟೇ. ಆಚಾರ್ಯರು ಬರೇ ಮಠಗಳ ಸೊತ್ತಲ್ಲ, ಬರೀ ಮಾಧ್ವರ ಸೊತ್ತಲ್ಲ, ವಿಶ್ವದ ಸೊತ್ತದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ಜಗತ್ತಿಗೆ ಸಂದೇಶ ಕೊಟ್ಟವರು ಅವರು. ಅವರು ನಮ್ಮ ಮಧ್ವಾಚಾರ್ಯ ನಮ್ಮ ಸೊತ್ತು ಅಂತ ತಿಳ್ಕೊಳ್ಳೋದು ಮೂರ್ಖತನ. ನಮಗಿಂತ ಬಹಳ ದೊಡ್ಡ ವಸ್ತು ಅವರು, ನಮಗೆ ಅವರ ಕಾಪಿರೈಟ್ ಇಲ್ಲ. ಇಡೀ ವಿಶ್ವಕ್ಕೆ ಸಂದೇಶ ಕೊಟ್ಟವರನ್ನು ಯಾವುದೋ ಮಠದವರು, ಯಾವುದೋ ಮತದವರು, ಯಾವುದೋ ವರ್ಗದವರು ನಮ್ಮ ಸೊತ್ತು ಅಂತ ಹೇಳುವ ರೈಟ್ ಯಾರಿಗೂ ಇಲ್ಲ. ಇಡೀ ವಿಶ್ವದ ಸೊತ್ತದು. ಆ ಜ್ಞಾನಕ್ಕೆ ಯಾರದ್ದು ಕಾಪಿರೈಟ್ ಇಲ್ಲ. ಆಚಾರ್ಯರು ರಿವೀಲ್ ಮಾಡಿದಂಥ ಜ್ಞಾನ ಉಂಟಲ್ಲ, ಅದು ವಿಶ್ವದಲ್ಲೇ ಅತ್ಯಂತ ಅಪೂರ್ವ. ಆ ತನಕದ ಯಾರೂ ಅದನ್ನು ರಿವೀಲ್ ಮಾಡಿಲ್ಲ, ಆಮೇಲೂ ಯಾರೂ ಮಾಡಿಲ್ಲ. ಅಷ್ಟು ಅದ್ಭುತವಾದ ಚಿಂತನೆ, ಅಷ್ಟು ವೈಜ್ಞಾನಿಕವಾದ ಚಿಂತನೆ ಯಾರೂ ಮಾಡಿಲ್ಲ ಆಮೇಲೆ ಕೂಡ. ಆಮೇಲೆ ಆಚಾರ್ಯನ ಅರ್ಥ ಮಾಡಿಕೊಳ್ಳದೆ ಸ್ವಲ್ಪ ಮಟ್ಟಿಗೆ ಆಚಾರ್ಯನನ್ನು ಅರ್ಥ ಮಾಡಿಕೊಂಡವರು ವೇದಾಂತ ದೇಶಿಕ ಆಚಾರ್ಯರು. ಅವರು ಶ್ರೀ ವೈಷ್ಣವರು, ಅವರು ಮಾಧ್ವರ ಅಲ್ಲ, ಶ್ರೀ ವೈಷ್ಣವರು. ಅಯ್ಯಂಗಾರ ಪರಂಪರೆಯಲ್ಲಿ ಅವರು ಶ್ರೀ ವೈಷ್ಣವರು, ರಾಮಾನುಜರ ಸಿದ್ಧಾಂತವನ್ನು ಒಪ್ಪಿಕೊಂಡವರು. ಆದರೆ ಅವರಿಗೆ ಒಂಥರ ಅಂದರೆ ದೊಡ್ಡ ವಿದ್ವಾಂಸ, ಆದ್ದರಿಂದ ಮುಕ್ತವಾಗಿ ತಿಳ್ಕೊಳ್ಳುವ ಅರ್ಹತೆ ಇತ್ತು ಬೇರೆ ಮತಗಳ ಒಳ್ಳೆಯದನ್ನು. ಅವರು ಹೇಳಿದರು, ಮತ್ ಸನ್ನಿಕೃಷ್ಣ ಮತ ಹವಾ ಮತವಾಶ್ರಯಧ್ವಂ, ನೀವು ಶ್ರೀ ವೈಷ್ಣವರಾಗಿ ಒಂದು ವೇಳೆ ಆಗದೇ ಇದ್ದರೆ ಮಾಧ್ವರಾಗಿ ಅಂತ ಹೇಳಿದವರು ರಾಮ ವೇದ. ಯಾಕೆಂದರೆ ಮತ್ ಸನ್ನಿಕೃಷ್ಟಂ, ನನಗೆ ಬಹಳ ಹತ್ತಿರವಾದ ಮತ ಅಂದರು, ನನಗೆ ಆತ್ಮೀಯವಾದ ಮತ ಅದು ಅಂತ ಈ ಮಾತನ್ನು ವೇದಾಂತೇಶಿಕರು ಹೇಳಿದರು. ಕಾರಣ ಅವರು ಅಂಥ ವಿದ್ವಾಂಸರಿದ್ದರು, ಅದರಿಂದ ನಿರ್ಮತ್ಸರವಾಗಿ ಇನ್ನೊಂದು ಮತದ ಒಳ್ಳೆಯತನವನ್ನು ಗ್ರಹಿಸುವಂಥ. ನಮಗೆ ಈಗ ಆ ನಿರ್ಮಾತ್ಸರ್ಯವೇ ಇಲ್ಲ, ಮಾತ್ಸರ್ಯರಹಿತವಾಗಿ ಸ್ವಚ್ಛವಾದ ಮನಸ್ಸಿನಿಂದ ಈ ಒಬ್ಬರು ಹೇಳಿದ್ದನ್ನು ಗ್ರಹಿಸುವಂಥ ಮನಸ್ಸೇ ಇಲ್ಲ. ನಮಗೇನಾಗುತ್ತೆ ಅಂದರೆ ನಾವು ಮಾಧ್ವರಾದರೆ ಬೇರೆ ಮತದ್ದೆಲ್ಲ ಅಸಂಗತ, ಅದನ್ನು ನೋಡೋದೇ ಇಲ್ಲ ನಾವು, ಅದರ ಒಳ್ಳೆಯ ವಿಷಯವನ್ನು ನೋಡುವುದಿಲ್ಲ. ನಾವು ಸ್ಮಾರತರಾದರೆ ಅಯ್ಯೋ ಶಂಕರಾಚಾರ್ಯರು ರಾಮಾನುಜರು ಮಧ್ವಾಚಾರ್ಯ ಹೇಳಿದ್ದನ್ನು ಕೇಳುವುದೇ ಪಾಪ ಅಂತ ದೂರು ಕೂತ್ಕೊಡ್ತೇವೆ. ಅಂದರೆ ಈ ಪೂರ್ವಾಗ್ರಹಗಳಿಂದಾಗಿ ನಮ್ಮ ದೇಶದ ಅನೇಕ ಮಹಾಪುರುಷರು ಹೇಳಿರತಕ್ಕ ಅತ್ಯಂತ ಅಪೂರ್ವ ಸಂಗತಿಗಳು ನಮಗೆ ಅಗ್ರಾಹ್ಯವಾಗಿ ಬಿಟ್ಟಿದ್ದಾವೆ ಮತೀಯ ಮತ್ತು ಮಠೀಯ ಆವೇಶದಿಂದ. ಆಚಾರ್ಯರು ಇದೆಲ್ಲವನ್ನು ಮೀರಿ ನಿಂತವರು. ನೋಡಿ, ಆಚಾರ್ಯರು ಒಬ್ಬರೇ ಇದನ್ನು ಕೂಡ ಹೇಳಿದ್ದು, ಪುರುಷ ಅಂದರೆ ಹೆಣ್ಣು ಕೂಡ ಹೌದು, ಇನ್ಯಾರೂ ಹೇಳಲಿಲ್ಲ. ಈ ಗೀತೆಯ ಶ್ಲೋಕಕ್ಕೆ ಇಷ್ಟು ಸ್ಪಷ್ಟವಾಗಿ ಅರ್ಥ ಆಗತ್ತೆ, ಆದರೂ ಪುರುಷ ಶಬ್ದಕ್ಕೆ ಸ್ತ್ರೀ ಅಂತ ಅರ್ಥ ಇದೆ ಅಂತ ಹೇಳಿದವರು ಆಚಾರ್ಯರೊಬ್ಬರೇ. ಹೆಣ್ಣು ಕೂಡ ಪುರುಷ, ಪುರುಷ ಅಂದರೆ ಪುರದಲ್ಲಿರುವವರು, ಸಾಧನ ಶರೀರದಲ್ಲಿರುವ ಜೀವ. ಅದು ಹೆಣ್ಣು ಶರೀರ ಪುರದಲ್ಲೇ ಇರುವುದು, ಗಂಡು ಪುರದಲ್ಲೇ ಇರುವುದು, ಪುರದ ಹೊರಗೆ ಯಾರು ಇರೋಲ್ಲ. ಅದರಿಂದ ಹೆಣ್ಣು ಮತ್ತು ಗಂಡು ಅಂದರೆ ಪುರುಷ ಅಂದರೆ ಮ್ಯಾನ್ ಅಲ್ಲ, ಹ್ಯೂಮನ್ ಬೀಯಿಂಗು ಅಂತ ಅರ್ಥ. ಇದೆಲ್ಲ ಅದ್ಭುತ ಅಲ್ವಾ? ಆಚಾರ್ಯರ ತನಕ ಯಾರೂ ಹೇಳಿಲ್ಲ. ಇದೊಂದು ರೀತಿಯಿಂದ ಭಾಷಾಶಾಸ್ತ್ರಕ್ಕೆ ಕೊಡುಗೆ. ಪುರುಷ ಶಬ್ದಕ್ಕೆ ಹ್ಯೂಮನ್ ಬೀಯಿಂಗ್ ಅನ್ನುವ ಅರ್ಥ ಅನ್ನೋದು ಸಂಸ್ಕೃತ ಭಾಷೆಗೆ ಆಚಾರ್ಯರ ಕೊಡುಗೆ. ಅದು ಬೇರೆ ಪಂಡಿತರಿಗೆ ಕಲ್ಪನೆಯೇ ಇರಲಿಲ್ಲ. ಎಲ್ಲರೂ ಪುರುಷ ಅಂದರೆ ಗಂಡಸರು ಅಂತ ತಿಳ್ಕೊಂಡಿದ್ರು. ಪಾಪ ಹೆಣ್ಮಕ್ಕಳೆಲ್ಲ ಒಪ್ಕೊಂಡು ಬಿಟ್ಟಿದ್ರು, ಗಂಡಸರು ಹೇಳ್ತಾರೆ ಹೌದೇನೋ ಅಂತ. ಇರ್ಬೋದು, ನಮಗೇನು ಗೊತ್ತು, ನಮಗೆ ಸಂಸ್ಕೃತ ಕಲಿಸಲಿಲ್ಲ, ತಾವು ಕಲಿತವ್ರು ಹಿಂಗೆ ಹೇಳ್ತಾರೆ, ಇರ್ಬೋದು ಅವ್ರು ಹೇಳಿದ್ದೆ ಸರಿ ಇರ್ಬೋದು ಅಂತ ಹೆಂಗಸರು ತಿಳ್ಕೊಂಡಿದ್ರು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾನು ಒಂದು ಸರ್ತಿ ಇದೇ ವಿದ್ಯಾಪೀಠದಲ್ಲೇ ಬಹಳ ಹಿಂದೆ
ಒಂದು ಸಮ್ಮೇಳನ ಆಯಿತು ಪೇಜಾರ್ ಶ್ರೀಗಳವರ ನೇತೃತ್ವದಲ್ಲಿ. ಪ್ರತಿ ಒಂದು ವರ್ಷ ಬಹಳ ವರ್ಷದ ಹಿಂದೆ ಇಲ್ಲಿ ಸಮ್ಮೇಳನ ಆದಾಗ ಈ ಮಾತನ್ನು ಹೇಳಿದ್ದೆ ನಾನು. ಆವಾಗ ಏನಾಯಿತು ಅಂದರೆ ಏನೋ ಒಂದು ಬಂತು ಸ್ತ್ರೀಯರಿಗೆ ವೇದಾಂತದ ಸಮ್ಮೇಳನ ದಿವಸ. ಒಬ್ಬರು ಹೆಣ್ಮಕ್ಕಳದ್ದೇ ಒಂದು ದೊಡ್ಡ ಗುಂಪು ನನ್ನ ಹತ್ರ ಬಂತು, ಒಂದು 10-12 ಜನ ಹೆಣ್ಮಕ್ಕಳದ್ದು ಒಂದು ಡೆಲಿಗೇಷನ್. ಅದರ ಲೀಡರ್ಶಿಪ್ ತಗೊಂಡವರು ಸುಮಾರು 70 ವರ್ಷ ಆಗಿರಬಹುದಾದಂಥ ಮಹಿಳೆ, ತುಂಬ ವಯಸ್ಸಾದವರು, ಮೆಚ್ಯೂರ್ ಆದವರು, ಅವರು ಸಣ್ಣ ವಯಸ್ಸಿನವರು ಇದ್ದರು. ಅವರು ಬಂದು ನನ್ನ ಹತ್ರ ಏನು ಹೇಳಿದ್ದು ಅಂದರೆ, ನೋಡಿ ಮಾಧ್ವ ಸಮ್ಮೇಳನ ಆಗ್ತಾಯಿದೆ, ನಾವು ಸುಮಾರು ಗಂಡಸರಷ್ಟೇ ಸಂಖ್ಯೆಯಲ್ಲಿ ನಾವು ಬಂದಿದ್ದೇವೆ, ಬಟ್ ವಾಟ್ ಈಸ್ ಅವರ್ ಪಾರ್ಟಿಸಿಪೇಷನ್ ಇನ್ ಫಿಲಾಸಫಿ? ನಾವು ಇಷ್ಟು ಶ್ರದ್ಧೆಯಿಂದ ಬರ್ತೇವೆ, ಬಟ್ ನಿಮಗೇನು ಅಧಿಕಾರ ಎಲ್ಲ ಬರೀ ಅಡುಗೆ ಮಾಡಲಿಕ್ಕೆ ಅಂದರೆ ನಾವು ಯಾಕೆ ಸಮ್ಮೇಳನಕ್ಕೆ ಬರಬೇಕು? ಅಷ್ಟು ಜನ 70 ವರ್ಷದ ಮುದುಕಿ ಆ ಮಾತು ಹೇಳಿದರು. ನಮಗೆ ಸಿದ್ಧಾಂತದಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಏನು ಅನ್ನೋದು ನಮಗೆ ನೀವು ಹೇಳಬೇಕು. ಅವ್ರು ಬಂದದ್ದು ಅದು ನಮಗೆ ನೀವು ಹೇಳಬೇಕು. ನಾನು ಹೇಳಿದೆ, ನೀವು ನನ್ನ ಹತ್ರ ಯಾಕೆ ಇದನ್ನು, ಇದು ಸುಮಾರು 20-30 ವರ್ಷದ ಕೆಳಗೆ, ಹೇಳಿದೆ ನೀವು ನನ್ನ ಹತ್ರ ಯಾಕೆ ಹೇಳ್ತೀರಿ? ನಿಮ್ಮ ಗುರುಮಠದಲ್ಲಿ ಗುರುಗಳ ನಮ್ಮ ಗುರುಮಠಕ್ಕೆ ಹೋದರೆ ಗುರುಗಳು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿದೆ. ಅವ್ರು ಹೇಳೋ ಮುಂಚೆ ಅವ್ರು ಏನು ಹೇಳ್ತಾರೆ ಗೊತ್ತಿದೆ, ನಮಗೆ ಅದು ಬೇಕಿಲ್ಲ ಅಂತ ಹೇಳಿದ್ರು. ನಮಗೆ ನಿಮ್ಮ ಅಭಿಪ್ರಾಯ ಅಂತ ಬೇಕಿದೆ. ಈ ಮಾತು 30 ವರ್ಷದಿಂದ ಹೆಣ್ಮಕ್ಕಳ ಒಂದು ಒಂದು ಸಂಘಟಿತವಾಗಿ ಬಂದ ಅಂತ ಹೇಳಿದರು. ಗುರುಮಠಕ್ಕೆ ಹೋದರೆ ನಮ್ಮ ಗುರುಗಳು ಏನು ಹೇಳ್ತಾರೆ ನಮ್ಗೆ ಗೊತ್ತಿದೆ. ನಾವು ಯಾವುದು ವಿಷ್ಣು ಸಹಸ್ರ ನಾವು ಹೇಳಬಾರ್ದು, ಕೃಷ್ಣಾಷ್ಟೋತ್ರ ಹೇಳಬಾರ್ದು, ಅದು ಏನು ಹೇಳಬಾರ್ದು, ಏನು ಹೇಳಬೇಕು ಅನ್ನೋದು ಲಿಸ್ಟ್ ಅವ್ರ ಹತ್ರ ಇಲ್ಲ, ಏನು ಮಾಡಬಾರ್ದು ಅನ್ನೋ ಲಿಸ್ಟ್ ಮಾತ್ರ ಇದೆ. ನಮಗೆ ಅಂಥ ಗುರುಮಠದ ಸಂದೇಶ ಬೇಕಿಲ್ಲ ಅಂತ ಹೇಳಿದರು. ಬಹಳ ಆಶ್ಚರ್ಯ ಆಯ್ತು ನನಗೆ. ನಾನು ಯಾವ ಮಠವನ್ನು ಆಕ್ಷೇಪ ಮಾಡಿದ್ರೆ ಹೆಣ್ಮಕ್ಕಳ ನೋವನ್ನು ಹೇಳ್ತಾ ಇದ್ದೇನೆ, ನಮಗೆ ಅಂಥ ಮಾರ್ಗದರ್ಶನ ಬೇಕಿಲ್ಲ, ನೀವೇನು ಹೇಳ್ತೀರಿ ಹೇಳಿ ಅಂತ. ಕಡೆಗೆ ನಾನು ಹೇಳಿದೆ, ನನಗೆ ಬೇರೆ ವಿಷಯ ಕೊಟ್ಟಿದ್ದಾರೆ ಪೇಜಾವ ಋಷಿಗಳವರು, ಅವರು ಕೊಟ್ಟ ವಿಷಯ ಬಿಟ್ಟು ನೀವು ಹೇಳಿದ ವಿಷಯ ನಾನು ಮಾತಾಡಲಿಕ್ಕೆ ಆಗುವುದಿಲ್ಲ ಹೇಳಿದೆ. ನನಗೆ ಏನು ಅಂದರೆ ಮಧ್ವ ಸಿದ್ಧಾಂತದಲ್ಲಿ ಮೋಕ್ಷದ ಕಾನ್ಸೆಪ್ಟು ಅಂತ ಪರಿಕಲ್ಪನೆ ಅನ್ನೋ ವಿಷಯ ಮಾತಾಡಬೇಕು ಅಂತ ಹೇಳಿದರು. ಹಾಗಿರುವಾಗ ಸ್ತ್ರೀಯರಿಗೆ ವೇದಾಂತದಲ್ಲಿ ಅಧಿಕಾರ ಉಂಟೋ ಇಲ್ಲವೋ ಅಂತ ನಾನು ಮಾತಾಡಲಿಕ್ಕೆ ಆಗುವುದಿಲ್ಲ. ಪೇಜಾವ ಶ್ರೀಗಳವರು ಕೊಟ್ಟ ವಿಷಯವನ್ನೇ ನಾನು ಮಾತಾಡಬೇಕು, ಅದು ಮಾತಾಡಲಿಕ್ಕೆ ಆಗುವುದಿಲ್ಲ ಹೇಳಿದೆ. ತಮಾಷೆ ಏನಂದರೆ ಆ ಹೆಣ್ಮಕ್ಕ ಅಷ್ಟೋ ಜನ ಪೇಜಾವ ಶ್ರೀಗಳವ್ರ ಹತ್ರ ಹೋದರು, ಬಂದಂಜಿಯವ್ರದ್ದು ಈ ವಿಷಯ ನೀವು ಮಾತಾಡಿಸಲೇಬೇಕು ಅಂತ ಅಲ್ಲಿ ಸತ್ಯಾಗ್ರಹ ಮಾಡಿದರು. ಕಡೆ ಪೇಜಾವ ಶ್ರೀಗಳು ಕರೆದು ಮಾತಾಡ್ರಿ ಅಂತ ಹೇಳಿದ್ರು. ನನ್ನನ್ನು ಇಷ್ಟು ನಡೆದಿತ್ತು ಇದು 20-30 ವರ್ಷಗಳ ಕೆಳಗೆ. ಆವಾಗ ನಾನು ಹೇಳಿದೆ, ಹೆಣ್ಮಕ್ಕಳು ಕೆಲವು ನಿಷೇಧಗಳು ಇವೆ. ಹೆಣ್ಮಕ್ಕಳು ಸಂಸ್ಕೃತ ಕಲಿಯಬಾರ್ದು ಅಂತ ಹೇಳ್ತಾರೆ, ಅಲ್ಲಿವರೆಗೆ ಸಂಸ್ಕೃತ ಮಂತ್ರಗಳನ್ನು ಹೇಳಬಾರ್ದು, ಸಂಸ್ಕೃತ ಕಲಿಯಬಾರ್ದು ಅಂತ. ನಾನು ಆವತ್ತು ಈ ಮಾತು ಹೇಳಿದೆ, ಹೆಣ್ಮಕ್ಕಳು ಸಂಸ್ಕೃತ ಕಲಿಯಬಾರ್ದು ಅಂತ ಕೆಲವು ಗಂಡಸರು ಹೇಳ್ತಾರೆ. ಯಾಕೆಂದರೆ ತಮ್ಮ ಸಂಸ್ಕೃತ ಎಷ್ಟು ಫೀಬಲ್ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಹೇಳ್ತಾರೆ ಅಂತ. ತಮ್ಮ ಸಂಸ್ಕೃತ ಪಾಂಡಿತ್ಯದಲ್ಲಿ ಎಷ್ಟು ಕೊರತೆಗಳಿವೆ, ತಾವು ಎಷ್ಟು ದಡ್ರ ಸಂಸ್ಥೆಯಲ್ಲಿ ಅನ್ನೋದು ತಮ್ಮ ಮನೆಯವರಿಗೆ ಗೊತ್ತಾಗ್ಬಿಡುತ್ತಲ್ಲ ಅನ್ನೋ ಭಯ ಗಂಡಸರಿಗೆ. ನೀವು ಸಂಸ್ಕೃತ ಕಲೀರಿ, ಸಂಸ್ಕೃತ ಸ್ತೋತ್ರಗಳನ್ನು ಹೇಳ್ರಿ ಅಂತ ಹೇಳಿದೆ. ಆಮೇಲೆ ದೊಡ್ಡ ಗಲಾಟೆ ಆಯಿತು. ಪೇಜಾವಶಿಗಳು ಸಂತೋಷಪಟ್ಟರು. ಆಮೇಲೆ ನಾನು ಊರಿಗೆ ಹೋಗ್ತೇನೆ, ಊರಿನಲ್ಲಿ ಎಲ್ಲ ಪ್ರಚಾರ ಏನು, ಬನ್ನಂಜಿಯವರಿಗೆ ಎಲ್ಲ ಮಠಗಳವರು ಬಹಿಷ್ಕಾರ ಹಾಕಿದ್ದಾರಂತೆ. ಯಾಕೆ? ಅವರು ಹೆಣ್ಮಕ್ಕಳು ಸಂಸ್ಥೆ ಕಲಿಬೋದು ಅಂತ ಹೇಳಿದ್ದಾರೆ, ಅದನ್ನು ಎಲ್ಲ ಮಠಗಳವರು ಬಹಿಷ್ಕಾರ ಹಾಕಿದ್ದಾರಂತೆ. ನನ್ನ ಹತ್ರ ಬಂದ್ಕೊಂಡು, ಹೌದಾ, ನಿಮಗೆ ಬಹಿಷ್ಕಾರ ಹಾಕಿದ್ದಾರಂತೆ, ಮುಂದಿನ ಸಮ್ಮೇಳನದಲ್ಲಿ ಗೊತ್ತಾಗುತ್ತೆ, ಅಲ್ಲಿ ತನಕ ಕೂಡ್ರಿ. ಮುಂದಿನ ಸಮ್ಮೇಳನ ಮತ್ತೆ ಪೇಜಾ ಸಾಹುಗಳು ಕರೆದ್ರು. ಆಮೇಲೆ ತಪ್ಪಾದ್ರು ಏನು ಅಪಪ್ರಚಾರ ಮಾಡ್ತಾರೆ ಗೊತ್ತಾ ಜನ, ಸುಳ್ಳು ಸುಳ್ಳೇ ಕತೆ ಹಬ್ಬಿಸಿಬಿಡೋದು. ತಮಗೆ ಬೇಕಾದ ರೀತಿಯ ವಾತಾವರಣ ನಿರ್ಮಾಣ ಆಗದಿದ್ರೆ ಅದಕ್ಕೊಂದು ಕಥೆ ಕಟ್ಟಿಬಿಡೋದು. ಇಂಥ ಯಾಕೆ ಹೇಳಿದೆ ಅಂದರೆ, ಆಚಾರ್ಯ ಮಧ್ವರ ಕೊಡುಗೆ ಅದು ಅತ್ಯಂತ ಅದ್ಭುತ. ಪುರುಷ ಶಬ್ದಕ್ಕೆ ಸ್ತ್ರೀಯರು ಅನ್ನೋ ಅರ್ಥ ಕೊಟ್ಟವರು, ಸ್ತ್ರೀಯರೂ ಕೂಡ ಪುರುಷ ಶಬ್ದ ವಾಚನದ ಅರ್ಥ ಕೊಟ್ಟವರೇ ಆಚಾರ್ಯ ಮಧ್ವರು. ಹಾಗಾಗಿ ಕೃಷ್ಣ ಅಥವಾ ವೇದವ್ಯಾಸರ ಈ ಶ್ಲೋಕಕ್ಕೆ ಒಂದು ರಿವೀಲಿಂಗ್, ಎಲ್ಲರೂ ಕಣ್ಣು ತೆರೆಸುವಂತಹ ಅರ್ಥ ಕೊಟ್ಟರು. ಕ್ಷರ ಪುರುಷರು ಅಂದರೆ ನಶ್ವರವಾದ ಶರೀರದಲ್ಲಿ ಇರತಕ್ಕ ಜೀವರು ಅಂದರೆ ಸ್ತ್ರೀಯರು ಮತ್ತು ಪುರುಷರು, ಕ್ಷರ ಪುರುಷರು ಅಂದರೆ. ಅಕ್ಷರ ಪುರುಷ ಅಂದರೆ ಹೆಂಗಸು ಮಾತ್ರ ಇಲ್ಲ, ಗಂಡಸು ಇಲ್ಲವೇ ಇಲ್ಲ. ನಾಶವಿಲ್ಲದ ಶರೀರದಲ್ಲಿ ಇರತಕ್ಕ ಚೇತನ ಯಾರದು? ಲಕ್ಷ್ಮೀದೇವಿ ಒಬ್ಬಳೆ. ಮತ್ತೆಲ್ಲ ಬ್ರಹ್ಮಾದಿ ಸಮಸ್ತ ಚೇತನಗಳಿಗೂ ನಾಶ ಉಂಟು. ಬ್ರಹ್ಮದೇವರ ದೇಹಕ್ಕೂ ಕೂಡ ವಾಯುರ್ ಅನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯುದೇವರು ಬ್ರಹ್ಮದೇವರು ಅಮೃತರು, ಸಾವಿಲ್ಲದವರು, ಆದರೂ ಅಥಾಪಿ ಅವರ ಶರೀರ ಭಸ್ಮಾಂತಂ. ಬ್ರಹ್ಮದೇವರ ಶರೀರವು ನಾಶವಾಗಲೇಬೇಕು, ಮೋಕ್ಷಕ್ಕೆ ಹೋಗಬೇಕಾಗಿದೆ, ಸಶರೀರ ಹೋಗ್ಲಿಕ್ಕಿಲ್ಲ. ಸ್ಪಷ್ಟವಾಗಿ ಚತುರ್ಮುಖನ ತನಕ ಪ್ರತಿಯೊಂದು ದೇಹವೂ ನಶ್ವರ, ಅದನ್ನೇ ಎರಡು ಕ್ಷರ ಪುರುಷರು ಅಂದರು. ಯಾರ ದೇಹ ನಾಶವಾಗಬೇಕೋ ಅವರೆಲ್ಲರೂ ಬ್ರಹ್ಮದೇವರಿಂದ ಹಿಡಿದು ಒಂದು ತೃಣಜೀವದ ತನಕ ಸಮಸ್ತರೂ ಕ್ಷರ ಪುರುಷರು.
ಇದೆಲ್ಲಕ್ಕೂ ಆಚೆಗೆ ಒಂದು ದೇಹನಾಶವಿಲ್ಲದ ಚೇತನ ಇದೆ, ಅದು ಅಕ್ಷರ ಪುರುಷ. ಅದು ಯಾವುದದು? ಲಕ್ಷ್ಮೀದೇವಿಯಿಂದ ನೋಡಿ. ಅಲ್ಲಿ ಪುರುಷ ಶಬ್ದಕ್ಕೆ ಗಂಡಸನ್ನು ಅರ್ಥವೇ ಇಲ್ಲ, ಕೇವಲ ಸ್ತ್ರೀಗೆ ಪುರುಷ ಶಬ್ದವನ್ನು ಬಳಸಿದ್ದಾರೆ. ಅದು ಬಳಸಬಹುದು ಅನ್ನೋದು ಕ್ಷರಪುರುಷ ಶಬ್ದದಲ್ಲೇ ಸೇರಿತ್ತು. ಅಲ್ಲಿ ಪುರುಷ ಅಂದರೆ ಸ್ತ್ರೀಯರು ಇದ್ದಾರೆ. ಹಾಗಾಗಿ ಸಮಸ್ತ ಜೀವರು ಕ್ಷರಪುರುಷರು. ಅದರ ಆಚೆಗೆ ಈ ಎಲ್ಲ ಕ್ಷರಪುರುಷರ ತಾಯಿ ಮಾತೃಸ್ಥಾನದಲ್ಲಿರುವವಳು ಪ್ರಕೃತಿ. ಪ್ರಾಕೃತವಾದಂಥ ಪ್ರಪಂಚದಲ್ಲಿರುವ ಜೀವರು ಮತ್ತು ಅದರ ಮೂಲದಲ್ಲಿರತಕ್ಕಂಥ ಪ್ರಕೃತಿ ಮಾತೆ, ಅವಳು ಅಕ್ಷರ ಪುರುಷಳು. ಇದಿಷ್ಟು ಹೇಳಿದರು ನೋಡಿ. ತ್ರಿಪುಟ ಇದು ಕ್ಷರಪುರುಷ ಅಕ್ಷರ ಪುರುಷ ಆಯಿತು. ಆಮೇಲೆ ಕ್ಷರ ಸರ್ವಾಣಿ ಭೂತಾನಿ, ಸಮಸ್ತ ಜೀವರು ಕ್ಷರಪುರುಷರು. ಕೂಟಸ್ಥಃ ನಿರ್ವಿಕಾರಳಾಗಿ ಇರತಕ್ಕಂಥವಳು. ಒಂದು ಕೂಟಸ್ಥಃ ಅನ್ನೋದನ್ನು ನಾನು ಮೊದಲು ಹೇಳಿದ್ದೆ, ಮತ್ತು ಈ ಮುಂದಿನ ಸಂಗತಿಗೋಸ್ಕರ ಹೇಳ್ತಾ ಇದ್ದೇನೆ. ಆಕಾಶದಂತೆ ಇರುವವಳು, ಆಕಾಶಕ್ಕೆ ವಿಕಾರ ಇಲ್ಲ ನೋಡಿ. ಆಕಾಶದಂತೆ ನಿರ್ವಿಕಾರಳಾಗಿರುವವಳು, ನಮ್ದೆಲ್ಲ ಪಂಚಭೂತಗಳದ್ದು, ಅದರಿಂದ ವಿಕಾರ ಇದೆ. ಮಣ್ಣು ನೀರು ಬೆಂಕಿ ಎಲ್ಲಿ ಸೇರುತ್ತೆ ಅಲ್ಲಿ ವಿಕಾರ ಆಗಿಬಿಡುತ್ತೆ. ಅವಳು ಕೂಟದಂತೆ, ಆಕಾಶದಂತೆ ಮಣ್ಣು ನೀರು ಬೆಂಕಿಯ ಸ್ಪರ್ಶ ಇಲ್ಲದೆ ಇರುವ ಶುದ್ಧ ಚೇತನ, ಅದರಿಂದ ಅವಳು ನಿರ್ವಿಕಾರಳು, ಅಕ್ಷರಳು, ನಾಶ ಇಲ್ಲ ಅವಳ ದೇಹಕ್ಕೆ, ಒಂದರ್ಥ. ಆದರೆ ಅವಳಿಗೆ ನಾಶ ಇಲ್ಲದಿದ್ದರೂ ಕೂಟಂ ಸ್ಥಾಪಯತಿ, ಈ ಎಲ್ಲ ಜೀವರಿಗೆ ಶರೀರ ಕೊಟ್ಟು ಈ ಜೀವಕೂಟವನ್ನು ರಕ್ಷೆ ಮಾಡುವ ತಾಯಿ ದೇಹ ಕೊಡು. ಯಾಕಂದರೆ ಜೀವಕ್ಕೆ ದೇಹ ಕೊಡುವ ಕ್ರಿಯೆಯೇ ಹೆಣ್ಣಿನದ್ದು, ಅದು ಲಕ್ಷ್ಮೀದೇವಿ ಸಮಸ್ತ. ಇವತ್ತಿಗಾದರೂ ಒಂದು ಮಗುವಿಗೆ ಆಕಾರ ಸಿಗಬೇಕಾದ್ರೆ ಹೆಣ್ಣಿನ ಹೊಟ್ಟೆಯಲ್ಲೇ ಆಕಾರ ಬರೋದು, ಗಂಡಿಗೆ ಆಕಾರ ಕೊಡಲಿಕ್ಕೆ ಬರೋಲ್ಲ. ನಾರಾಯಣ ಸ್ವತಃ ತಾನು ಆಕಾರ ಕೊಡಬಹುದಿತ್ತು, ಆದರೆ ತಾನು ಬೇಕು ಅಂತ ಮುಂದಿನ ಸೃಷ್ಟಿಯಲ್ಲಿ ಏನಿದೆ ಆ ಪ್ರಕಾರ ನಡೀಬೇಕು ಅಂತ ಲಕ್ಷ್ಮೀದೇವಿಯ ಮೂಲಕನೇ, ಪ್ರಕೃತಿಯ ಮೂಲಕನೇ ಪ್ರಪಂಚಕ್ಕೆ ಆಕಾರ ಕೊಟ್ಟ. ಅದನ್ನ ಪ್ರಪಂಚಕ್ಕೆ ಕೂಟ, ಜೀವಕೂಟ, ಜೀವ ಸಮುದಾಯಕ್ಕೆ ಆಕಾರ ಕೊಟ್ಟು ಅದನ್ನು ರಕ್ಷಣೆ ಮಾಡುವ ತಾಯಿ ಇವಳು. ತನಗೆ ನಶ್ವರವಾದ ಶರೀರ ಇಲ್ಲ, ಅದು ಎಲ್ಲರಿಗೂ ನಶ್ವರವಾದ ಶರೀರ ಕೊಟ್ಟವಳು ತಾಯಿ ಅವಳು. ಅದನ್ನು ಅವಳು ಕೂಟಸ್ಥಳು, ಅವಳು ಅಕ್ಷರ ಶಬ್ದವಾಚ್ಯಳು. ಇಲ್ಲಿಗೆ ಎರಡಾಗೋಯ್ತು ಪ್ರಪಂಚದಲ್ಲಿ, ಎರಡೇ ನಿತ್ಯ ಶರೀರ ಉಳ್ಳ ಜೀವ ಮತ್ತು ಚೇತನ, ಮತ್ತು ಅನಿತ್ಯ ಶರೀರ ಉಳ್ಳ ಚೇತನ. ಅದರ ನಂತರ ಉತ್ತಮ ಪುರುಷಸ್ತನ್ಯ, ಈ ಎರಡಕ್ಕಿಂತಲೂ ಬೇರೆಯಾದ ಒಂದು ಚೇತನ ಇದೆ. ಲಕ್ಷ್ಮೀದೇವಿ ಪ್ರಕೃತಿಗಿಂತ ಮತ್ತು ಪ್ರಾಕೃತ ಪ್ರಪಂಚದಲ್ಲಿರುವ ಎಲ್ಲ ಜೀವರಿಗಿಂತ ಭಿನ್ನವಾದ ಒಂದು ಚೇತನ ಇದೆ. ಒಬ್ಬ ಪುರುಷ ಇದ್ದಾನೆ, ಆದರೆ ಅವನು ಈ ಪುರುಷರಿಗಿಂತ ಎಲ್ಲರಿಗಿಂತಲೂ ಬೇರೆ. ಅಂದರೆ ಜೀವರಿಗಿಂತಲೂ ಭಿನ್ನ, ಲಕ್ಷ್ಮೀದೇವಿಗಿಂತಲೂ ಭಿನ್ನ, ಉತ್ತಮ ಪುರುಷಸ್ತು ಅನ್ಯ. ಆದ್ದರಿಂದಲೇ ಅವನು ಬೇರೆ ಅಷ್ಟೇ ಅಲ್ಲ, ಈಗ ಒಬ್ಬ ಪುರುಷ ಇನ್ನೊಬ್ಬ ಪುರುಷನಿಂದ ಬೇರೆ, ಅಷ್ಟೇ ಬೇರೆ ಅಲ್ಲ, ಉತ್ತಮ, ಈ ಎಲ್ಲ ಜೀವರಿಗಿಂತ ಶ್ರೇಷ್ಠ, ಅದರಿಂದ ಭಿನ್ನ. ಅವನು ಎಲ್ಲ ಈ ಕ್ಷರಾಕ್ಷರ ಸಮುದಾಯಕ್ಕಿಂತ, ಪ್ರಪಂಚದಲ್ಲಿರುವ ಎಲ್ಲ ಚೇತನಗಳಿಗಿಂತ ಉತ್ತಮನಾದಮ. ಅದರಿಂದ ಅವನನ್ನು ಉತ್ತಮ ಪುರುಷ ಅಂತ ಕರೀತಾರೆ, ಅಥವಾ ಪುರುಷೋತ್ತಮ ಅಂತ ಕರೀತಾರೆ. ಆ ಶಬ್ದವೇ ಸ್ಪಷ್ಟ ಹೇಳಿದರು, ಎರಡು ಜನ ಪುರುಷರು, ಪುರುಷರಿಗಿಂತ ಉತ್ತಮ ಇವ. ಉತ್ತಮ ಪುರುಷಸ್ತ್ವನ್ಯ, ಅವನೂ ಪುರುಷ. ಈಗ ಮೊದಲು ಎರಡು ಪುರುಷರು ಅಂತ ಹೇಳಿದರು, ದ್ವಾಯುಮೋ ಪುರುಷವು. ಎರಡು ಪುರುಷರು ಅಂತ ಹೇಳಿದ್ದು ಪ್ರಪಂಚ ಲೋಕೆ, ಪ್ರಪಂಚದ ಒಳಗೆ ಸಂಬಂಧಪಟ್ಟವನು. ಇದರಿಂದ ಅತೀತನಾದವನು ಅವನು ಪುರುಷನೇ. ಅವನನ್ನು ಶಾಸ್ತ್ರದಲ್ಲಿ ಬರೀ ಪುರುಷ ಅಂತ ಕರೀತಾರೆ, ಯಾಕೆಂದ್ರೆ ನಿಜವಾದ ಪುರುಷ ಅವನೇ. ಯಾಕೆಂದ್ರೆ ನೋಡಿ, ನಾವೆಲ್ಲ ಪುರುಷರು ಯಾಕೆ, ಗಂಡಸರಾಗಲಿ ಹೆಂಗಸರಾಗಲಿ ಪುರದ ಒಳಗೆ ಇರುವವರು, ಈ ಶರೀರದ ಒಳಗೆ ಇರುವವರು. ಯಾವ ಪುರದೊಳಗೆ? ನಮ್ಮ ನಮ್ಮ ಪುರದೊಳಗೆ. ನನ್ನ ಶರೀರದೊಳಗೆ ನಾನಿದ್ದೇನೆ, ನಿಮ್ಮ ಶರೀರದೊಳಗೆ ನೀವಿದ್ದೀರಿ. ಆದರೆ ಲಕ್ಷ್ಮೀನಾರಾಯಣರು ಎಲ್ಲ ಶರೀರದೊಳಗೂ ಇದ್ದಾರೆ, ಅವರು ಇಲ್ಲದ ಶರೀರ ಇಲ್ಲ. ಪ್ರತಿಯೊಬ್ಬರ ಶರೀರದೊಳಗೂ ಇರತಕ್ಕಂಥ ನಿಜವಾಗಿ ಪುರುಷ ಶಬ್ದ ಲಕ್ಷ್ಮಿಗೆ, ನಾರಾಯಣರಿಗೆ ಮುಖ್ಯ. ಲಕ್ಷ್ಮೀ ಪ್ರತಿಯೊಬ್ಬರ ಒಳಗೂ ಅಂತರ್ಯಾಮಿಯಾಗಿದ್ದಾಳೆ, ನಾರಾಯಣ ಪ್ರತಿಯೊಬ್ಬರ ಒಳಗೆ ಸಮಾನಾಂತ. ವೇದವ್ಯಾಸರು ಹೇಳಿದರು, ಪುರುಷ ಎಲ್ಲರೊಳಗೆ ಅಂತರ್ಯಾಮಿಯಾಗಿ ನೇಮಿಸುವುದರಲ್ಲಿ ನಾರಾಯಣನಿಗೆ ಸಮವಾಗಿ ನಿಲ್ಲುವಳು ಲಕ್ಷ್ಮೀ ಒಬ್ಬಳೇ. ಸರ್ವತ್ರ ಸರ್ವಗತತ್ವದಲ್ಲಿ ನಾರಾಯಣನಿಗೆ ಸಾಟಿಯಾದವಳು ಲಕ್ಷ್ಮೀ ಒಬ್ಬಳೆ ಅಂತ. ಹಾಗಾಗಿ ಲಕ್ಷ್ಮೀನಾರಾಯಣರು ಎಲ್ಲರ ಒಳಗೂ ಅಂತರ್ಯಾಮಿಯಾಗಿದ್ದಾರೆ. ಆದರೆ ಎಲ್ಲರೊಳಗೆ ಅಂತರ್ಯಾಮಿ ಎಲ್ಲ ಕಡೆ ಇರುವುದರಿಂದ ಪುರುಷ ಶಬ್ದದ ಮುಖ್ಯಾರ್ಥ. ಆದರೂ ಅವಳಿಗಿಂತಲೂ ಅನ್ಯಳಾದವ ಮತ್ತು ಉತ್ತಮ, ಅವಳಿಗೂ ಉತ್ತಮನಾದವ ನಿಜವಾದ ಉತ್ತಮ ಪುರುಷ ಭಗವಂತ. ಎಲ್ಲ ಕಡೆ ಇರುವುದರಿಂದ ಪುರುಷ ಶಬ್ದ ವಾಚ್ಯವನು. ಆದ್ದರಿಂದಲೇ ವೇದದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವಂತಹ ಸೂಕ್ತಗಳಲ್ಲಿ ಶ್ರೇಷ್ಠವಾದ ಸೂಕ್ತ ಪುರುಷ ಸೂಕ್ತ. ಅದು ಸಮಸ್ತ ವೇದದ ಸಾರ ಅಂತ ಹೇಳ್ತಾರೆ.
ಆಮೇಲೆ ಪುರುಷ ಸೂಕ್ತದ ಮಹತ್ವ ನೀವು ನೋಡಬೇಕು ಅಂದರೆ ಒಂದು ಋಗ್ವಿಧಾನ ನೋಡಬೇಕು, ಇನ್ನೊಂದು ನರಸಿಂಹ ಪುರಾಣ ನೋಡಬೇಕು. ಇದು ಎರಡರಲ್ಲಿ ಮತ್ತೊಂದು ತಮಾಷೆ ಏನಂದ್ರೆ ಋಗ್ವಿಧಾನದಲ್ಲಿ ಪುರುಷ ಸೂಕ್ತದ ಮಹತ್ವದ ಶ್ಲೋಕಗಳು ಏನಿವೆ ಅವೇ ಶ್ಲೋಕಗಳು ನರಸಿಂಹ ಪುರಾಣದಲ್ಲಿ ಇರೋದು. ನರಸಿಂಹ ಪುರಾಣದಲ್ಲಿ ಮತ್ತು ಅದರಲ್ಲಿ ಶ್ಲೋಕಗಳು ಒಂದೇ. ಪ್ರಾಯ ಋಗ್ವಿಧಾನಕಾರರು ಆ ನರಸಿಂಹ ಪುರಾಣದ ಶ್ಲೋಕಗಳನ್ನೇ ತಗೊಂಡು ತನ್ನ ಗ್ರಂಥದಲ್ಲಿ ಉದ್ಧರಣೆ ಮಾಡಿರಬೇಕು. ಏನು ಅಂದರೆ ನಮಗೆ ಐಹಿಕವಾಗಿ ಆಗಲಿ ಪಾರತ್ರಿಕವಾಗಿ ಆಗಲಿ ಏನನ್ನಾದರೂ ಫಲವನ್ನು ಪಡಿಬೇಕಾಗಿದ್ದರೆ ಒಂದೇ ಒಂದು ಮಂತ್ರ ಅಂತಂದರೆ ಪುರುಷ ಸೂಕ್ತ ಅಂತ ಹೇಳಿದ್ರು. ಪುರುಷ ಸೂಕ್ತ ನಾನು ಹೇಳೋದುಂಟು, ಪೌರುಷೇಯವಾದ ಮತ್ತು ಅಪೌರುಷೇಯವಾದ ಎರಡು ಗ್ರಂಥಗಳಲ್ಲಿ, ಅಪೌರುಷೇಯ ಗ್ರಂಥದಲ್ಲಿ ಸರ್ವಶ್ರೇಷ್ಠವಾದ ಮಂತ್ರ ಸೂಕ್ತ ಪುರುಷ ಸೂಕ್ತ. ಪೌರುಷೇಯಗಳಲ್ಲಿ ಸರ್ವಶ್ರೇಷ್ಠವಾದಂಥ ಸ್ತೋತ್ರ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಮತ್ತು ಪುರುಷ ಸೂಕ್ತ ಇದು ಎರಡು ನಮ್ಮ ಬಳಿ ಇದ್ದರೆ ಇನ್ಯಾವುದೂ ಬೇಕಿಲ್ಲ. ಒಂದು ಪೌರುಷೇಯವಾದ ಸರ್ವಶ್ರೇಷ್ಠ ಸ್ತೋತ್ರ, ಇನ್ನೊಂದು ಅಪೌರುಷೇಯವಾದ ಸರ್ವಶ್ರೇಷ್ಠವಾದಂಥ ಸ್ತೋತ್ರ. ಪುರುಷ ಸೂಕ್ತವು ಸ್ತೋತ್ರವೇ. ಆ ಪುರುಷ ಸೂಕ್ತದ ಬಗ್ಗೆ ಅವರು ಹೇಳ್ತಾ, ಬರೀ ಪುರುಷ ಸೂಕ್ತದಿಂದ ಐಹಿಕ ಪಾರತ್ರಿಕ ಎಲ್ಲ ಫಲಗಳನ್ನು ಪಡೆಯಬಹುದು. ಸಂಸ್ಕೃತದಲ್ಲಿ ಒಂದು ಪ್ರಜಾಪತಿ ವ್ರತ ಅಂತಿದೆ, ಪ್ರಜಾಪತಿ ವ್ರತಂ ಅಂತ ಷಡ್ ಪ್ರಶ್ನೋಪನಿಷತ್ನಲ್ಲಿ ಬರುತ್ತೆ ಈ ಮಾತು. ಪ್ರಜಾಪತಿ ವ್ರತ ಅಂತಂದರೆ ಹೆಚ್ಚಿನವರು ಏನು ಬರೆದಿದ್ದಾರೆ ಅದರಲ್ಲಿ ಏನಾಗುತ್ತಂದ್ರೆ ಮಿಥುನ ಉತ್ಪಾದಯತೆ, ಪ್ರಜಾಪತಿ ವ್ರತ ಮಾಡಿದವರು ಮಿಥುನ ಉತ್ಪಾದಯತೆ, ಹೆಣ್ಣು ಒಳ್ಳೆಯ ಹೆಣ್ಣು ಮತ್ತು ಒಳ್ಳೆಯ ಗಂಡಿನ ತಂದೆ ತಾಯಿಯಂದಿರ ಆಗ್ತಾರೆ. ಗಂಡು ಮಗು ಅಥವಾ ಹೆಣ್ಣು ಮಗು ಒಳ್ಳೆಯ ಸಂತಾನ, ಒಳ್ಳೆಯ ಬುದ್ಧಿ ಇರತಕ್ಕ, ಒಳ್ಳೆಯ ಆಯುರಾರೋಗ್ಯ ಇರತಕ್ಕ ಸಂತಾನ ಹುಟ್ಟಬೇಕಾಗಿದ್ದರೆ ಪ್ರಜಾಪತಿ ವ್ರತ ಮಾಡಬೇಕು ಅಂತ ಷಡ್ ಪ್ರಶ್ನೋಪನಿಷತ್ನಲ್ಲಿ ಇದೆ. ಆಶ್ಚರ್ಯ ಏನಂದರೆ ಆಚಾರ್ಯರು ಬರೋ ತನಕ ಎಲ್ಲರೂ ಪ್ರಜಾಪತಿ ವ್ರತ ಅಂದರೆ ಸ್ತ್ರೀ ಪುರುಷರ ಸಮಾಗಮ ಅಂತ ಅರ್ಥ ಬರೆದು ಬಿಟ್ಟಿದ್ದಾರೆ. ಅಲ್ಲ ಅದನ್ನ ಉಪನಿಷತ್ ಹೇಳಬೇಕಾ, ಮಗು ಆಗಬೇಕಾದ್ರೆ ಸ್ತ್ರೀ ಪುರುಷರ ಸಮಾಗಮ ಆಗಬೇಕು ಅಂತ, ಅಥವಾ ಸಮಾಗಮ ಆದ ಕೂಡಲೇ ಒಳ್ಳೆ ಮಗು ಹುಟ್ಟಬೇಕು ಅಂತೀರ, ನಿಯಮ ಉಂಟಾ, ಕಾನೂನು ಉಂಟಾ, ಕೆಟ್ಟ ಮಕ್ಕಳು ಹುಟ್ಟಲ್ವಾ? ಅಲ್ಲಿ ಹೇಳೋದು ಸದಪತ್ಯಂ, ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಪ್ರಜಾಪತಿ ವ್ರತ ಅಂದರೆ ಸ್ತ್ರೀ ಪುರುಷಯೋ ಸಮಾಗಮ ಇತ್ಯರ್ಥ ಅಂತ ಎಲ್ಲ ಮಹಾಭಾಷ್ಯಕಾರರು ಬರೆದರು. ಆಚಾರ್ಯರು ಏನೂ ಬರೀಲಿಲ್ಲ ಅದಕ್ಕೆ, ಯಾಕೆಂದರೆ ಪ್ರಜಾಪತಿ ವ್ರತ ಅಂತ ವೈದಿಕವಾದ ಒಂದು ವ್ರತ ಇದೆ, ಅದಕ್ಕೆ ಭಾಷೆ ಯಾಕೆ ಬರೀಬೇಕು ಅಂತ ಸುಮ್ಮನೆ ಕೂತರು ಅವರು. ಯಾರು ಓದೇ ಇಲ್ಲ ವೈದಿಕ ವ್ಯಾಖ್ಯಾನಕಾರರು. ಪ್ರಜಾಪತಿ ವ್ರತ ಅಂತ ಅದು ಇದರಲ್ಲಿ ಋಗ್ವಿಧಾನದಲ್ಲಿ ಅದು ಒಂದು ವ್ರತ. ಅದು ಏನು ಅಂದರೆ ಪುರುಷ ಸೂಕ್ತದಿಂದ ಭಗವಂತನನ್ನು ಆರಾಧನೆ ಮಾಡು, ಅದಕ್ಕೆ ಪ್ರಜಾಪತಿ ವ್ರತ ಅಂತ. ಅದನ್ನು ಏನು ಹೇಳಿ ಋಗ್ವಿಧಾನದಲ್ಲಿ ಹೇಳಿದ್ದಾರೆ. ನಾನು ಯಾಕೆ ಹೇಳಿದ್ದೆ ಪುರುಷ ಶಬ್ದ ವಿಷ್ಣು ಪರ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ಒದಗಿಸೋದಕ್ಕೋಸ್ಕರ. ಋಗ್ವಿಧಾನ ಬಹಳ ಪ್ರಾಚೀನ, ಋಗ್ವೇದದಲ್ಲಿ ಯಾವ ಯಾವ ಯಜ್ಞವನ್ನು ಹೇಗೆ ಮಾಡಬೇಕು ಅನ್ನೋ ವಿಧಾನವನ್ನು ಹೇಳುವ ಗ್ರಂಥ. ಅವರು ಹೇಳ್ತಾರೆ, ಒಬ್ಬನಿಗೆ ಒಳ್ಳೆಯ ವಿದ್ವಾಂಸನಾದ ಬುದ್ಧಿವಂತನಾದ ವಿವೇಕಿಯಾದ ಆಯುರಾರೋಗ್ಯ ಸಂಪನ್ನನಾದ ಮಗ ಅಥವಾ ಮಗಳು ಹುಟ್ಟಬೇಕು. ಆಗ ಏನು ಮಾಡಬೇಕು ಅಂದರೆ ಅದು ಋಗ್ವಿಧಾನದಲ್ಲಿ ಹೇಳಿರತಕ್ಕಂಥದ್ದು ವಿಧಾನ, ಅದೇ ಪ್ರಜಾಪತಿ ವ್ರತ. ಪ್ರಜಾಪತಿ ವ್ರತಂ ಚರಂತಿ ಅನ್ನೋದಕ್ಕೆ ಯಾರಿಗೂ ಗೊತ್ತಿಲ್ಲ, ಅದು ಋಗ್ವೇದದಲ್ಲಿ ಹೇಳ್ತಾರೆ. ಅದೇ ನರಸಿಂಹ ಪುರಾಣದಲ್ಲಿ ಇದನ್ನು ಹೇಳ್ತಾರೆ, ಮೊಟ್ಟ ಮೊದಲು ನಿಮ್ಮ ಕ್ವಾಲಿಫಿಕೇಷನ್ ಏನಂದರೆ ನೀವು ವೈಷ್ಣವರಾಗಿರಬೇಕು, ವಿಷ್ಣು ಭಕ್ತರಾಗಿರಬೇಕು. ವಿಷ್ಣು ಭಕ್ತರಾಗಿ ಏನು ಮಾಡಬೇಕು, ಏಕಾದಶಿ ದಿವಸ ಉಪವಾಸ ಮಾಡಬೇಕು, ಮಾಡಿ ದ್ವಾದಶಿ ದಿವಸ ಪುರುಷ ಸೂಕ್ತೆಯಿಂದ ಹೋಮ ಮಾಡಬೇಕು. ಇಷ್ಟೇ ವಿಷಯ. ಏಕಾದಶಿ ದಿವಸ ಪುರುಷ ಸೂಕ್ತದಿಂದ ಷೋಡಶೋಪಚಾರ ಪೂಜೆ ಮಾಡಿ ರಾತ್ರಿ ಮಲ್ಕೋಬೇಕು. ದ್ವಾದಶಿ ದಿವಸ ಬೆಳಗಾತ ಎದ್ದು ಪುರುಷ ಸೂಕ್ತ ಮಂತ್ರವನ್ನು ಪಠಿಸ್ತಾ ಅಗ್ನಿಯಲ್ಲಿ, ಈ ಬೇರೆ ಮಂತ್ರವೇ ಇಲ್ಲ, ಷೋಡಶ ಸಂಸ್ಕಾರಕ್ಕೆ ಪುರುಷ ಸೂಕ್ತ ಮಂತ್ರ ಈಗಲೂ ಪೂರ್ವ ಹೇಳೋದು. 16 ಮಂತ್ರಗಳಿಂದ ಷೋಡಶ ಸಂಸ್ಕಾರಗಳನ್ನು ಮಾಡಿ ಅಗ್ನಿ ಸಂಸ್ಕಾರ ಮಾಡಿ, ಆಮೇಲೆ 16 ಮಂತ್ರಗಳಿಂದ 16 ತುಪ್ಪದಿಂದ ಆಹುತಿ ಕೊಟ್ಟು, 16 ಮಂತ್ರಗಳಿಂದ 16 ಸಮಿಧಿಯಿಂದ ಆಹುತಿ ಕೊಟ್ಟು, 16 ಮಂತ್ರಗಳಿಂದ 16 ಹಾಲನ್ನು ಪಾಯಸ ಆಹುತಿ ಕೊಟ್ಟು, ಮತ್ತೆ 16 ಮಂತ್ರಗಳಿಂದ 16 ಸರ್ತಿ ತುಪ್ಪದ ಆಹುತಿ ಕೊಟ್ಟರೆ ಅಲ್ಲಿ ಪುರುಷ ಸೂಕ್ತ ಹೋಮ ಮುಗಿಯಿತು. ಹೀಗೆ 12 ಶುಕ್ಲಪಕ್ಷದ ಏಕಾದಶಿ ಉಪವಾಸವಿದ್ದು 12 ದ್ವಾದಶಿ ದಿವಸ ಮಾಡಿದರೆ ಅತ್ಯಂತ ಅದ್ಭುತವಾದ ಮೇಧಾವಿಯಾದ ಮಗ ಹುಟ್ಟುತ್ತಾನೆ. ಇದು ಋಗ್ವಿಧಾನಕಾರರು ಹೇಳಿದಂಥ ವಿಧಾನ. ಅದು ಬಿಟ್ಟು, ಫಲಾಪೇಕ್ಷೆ ಬಿಟ್ಟು, ನೀವು ಬರೀ ಭಗವತ್ ಪ್ರೀತಿಗೋಸ್ಕರ ಪುರುಟ ಸೂಕ್ತ ಪಠನ, ಪುರುಟ ಸೂಕ್ತದಿಂದ ದೇವರ ಪ್ರಾರ್ಥನೆ, ಅವ್ರ ಹೋಮಕ್ಕೆ ಪ್ರಾರ್ಥನೆ ಶಸ್ತ್ರ ಶಂಸನ ಅಂತಿದೆ, ಪುರುಟ ಸೂಕ್ತದಿಂದೇ ಪ್ರಾರ್ಥನೆ, ಪುರುಟ ಸೂಕ್ತದಿಂದೇ ಆಹುತಿ, ಸರ್ವವೂ ಪುರುಟ ಸೂಕ್ತದಿಂದ.
ಹೀಗೆ ಜೀವಮಾನದಲ್ಲಿ ಸಾವಿರಾರು ಬಾರಿ ಮಾಡಿದರೆ ನೀನು ಮೋಕ್ಷಕ್ಕೆ ಹೋಗಲಿಕ್ಕೆ ಇದಕ್ಕಿಂತ ಬೇರೆ ವಿದ್ಯೆ ಇಲ್ಲ ಅಂತಾರೆ. ಸೊ ಪುತ್ರ ಸಂತಾನದಿಂದ ಹಿಡಿದು ಮೋಕ್ಷದ ತನಕ ಸಾಧಿಸಲಿಕ್ಕೆ ಇರತಕ್ಕ ಒಂದೇ ಒಂದು ಮಹಾಮಂತ್ರ ವೇದದಲ್ಲಿ ಹೇಳಿ, ಇದು ಋಗುವಿಧಾನಕಾರರು ಹೇಳಿದ್ದು. ಇಷ್ಟು ಸುಲಭವಾದ ಪುರುಷ ಸೂಕ್ತ ನಿಮ್ಮ ಕಣ್ಣು ಮುಂದೆ ಇರುವಾಗ ಯಾಕೆ ಕಷ್ಟಪಡ್ತೀರಾ ಅಂತ ಕೇಳ್ತಾರೆ ಅವರು. ಪುರುಷ ಅಂದರೆ ವಿಷ್ಣುವನ್. ಹಾಗಾಗಿ ಉತ್ತಮ ಪುರುಷಸ್ತ್ವನ್ಯಃ, ಪುರುಷ ಅಂತಂದರೆ ವಿಷ್ಣು ಅನ್ನೋತಕ್ಕಂಥದ್ದು ವೇದ ಕಾಲದಿಂದ ಬಂದ ಪ್ರಸಿದ್ಧ. ಪುರುಷ ಸೂಕ್ತ ಅನ್ನೋದು ವಿಷ್ಣು ಸೂಕ್ತ. ಆದರೆ ಪುರುಷರು ಇವರು ಎಲ್ಲ ಇದ್ದಾರೆ, ಅವರು ಯಾಕೆ ಅಲ್ಲಿ ಅಲ್ಲ ಅಂದರೆ, ಉತ್ತಮ ಪುರುಷರಲ್ಲಿ ಶ್ರೇಷ್ಠನಾದವನನ್ನು ನಾವು ಸೂಕ್ತ ಹೇಳುತ್ತೆ. ಎಲ್ಲರೂ ಪುರುಷರು, ನಾವು ನೀವು ಗಂಡಸರು ಹೆಣ್ಣುಸರು ಎಲ್ಲರೂ ಪುರುಷರೇ. ಆದರೆ ವೇದ ಹೇಳುವುದು ಉತ್ತಮ ಪುರುಷ, ಈ ಎಲ್ಲ ಪುರುಷರಿಗಿಂತ ಭಿನ್ನನಾದ ಪುರುಷೋತ್ತಮನನ್ನು ಹೇಳುತ್ತೆ. ಯಾಕೆಂದರೆ ಉತ್ತಮ ಪುರುಷ ಅಂದರು, ಪುರುಷ ಅಂದರು, ಆತ್ಮ ಅಂದರು ಒಂದೇ. ಮತ್ತೆ ಹೇಳಿ ಮಾಡಿದ್ರು, ಪುರುಷ ಅಂದರೆ ಗಂಡಸಲ್ಲ ಆತ್ಮ. ಆ ಆತ್ಮ ಅಂದರೆ ಹೆಣ್ಣು ಆತ್ಮ, ಗಂಡು ಆತ್ಮ ಅಲ್ವಾ? ತಮಾಷೆ ಏನು ಅಂದರೆ ಅದು ತುಳುವಿನಲ್ಲಿದೆ, ಪೊಣ್ಣು ಜೀವ ಅಣು ಜೀವ ಅಂತ, ಬೇರೆ ಭಾಷೆಯಲ್ಲಿ ಇಲ್ಲ. ಅದನ್ನೇ ಸಂಸ್ಕೃತದಲ್ಲಿ ಪುರುಷ, ಪುರುಷ ಅಂದರೆ ಹೆಣ್ಣು ಮತ್ತು ಗಂಡು ಹೇಳಿದೆ, ಅದನ್ನು ಆತ್ಮ ಅಂತಂದರು. ಆತ್ಮ ಅಂದರು ಅಷ್ಟೇ, ಹೆಣ್ಣು ಆತ್ಮವಾಗುವುದು, ಗಂಡು ಆತ್ಮವಾಗುವುದು. ಅದರಿಂದ ಪರಮ ಪುರುಷನು ಪರಮಾತ್ಮ ಪರ್ಯಾಯ ಶಬ್ದ ಆಯಿತು. ಯಾಕೆಂದರೆ ಆತ್ಮ ಅಂದರೆ ಗಂಡಲ್ಲ, ಹಾಗೆ ಪುರುಷ ಅಂದರೆ ಗಂಡಲ್ಲ. ಆತ್ಮ ಅಂದರೆ ಏನರ್ಥೋ ಅದೇ ಅರ್ಥ ಪುರುಷ ಅನ್ನೋದಕ್ಕೆ. ಆತ್ಮ ಅಂದರೆ ಆಪ್ನೋತಿ, ಈ ದೇಹದೊಳಗೆ ಬಂದು ಕೂತವ ಅಂತ ಅರ್ಥ. ಪುರುಷ ಅಂದರೆ ಪರಮ ಪುರುಷೇತೆ, ದೇಹದೊಳಗೆ ಬಂದು ಕೂತವ ಅಂತ. ಆತ್ಮ ಶಬ್ದಕ್ಕೆ ಏನರ್ಥವೋ ಅದೇ ಪುರುಷ ಶಬ್ದಕ್ಕೆ ಅರ್ಥ. ಆತ್ಮ ಅಂದರೆ ಗಂಡಸು ಅಲ್ಲ, ಹೆಣ್ಣು ಆತ್ಮ ಗಂಡು ಆತ್ಮ. ಹಾಗೆ ಪುರುಷ ಅಂದರೆ ಗಂಡಲ್ಲ, ಹೆಣ್ಣು ಮತ್ತು ಗಂಡು. ಅದರಿಂದ ಈ ಎಲ್ಲ ಆತ್ಮಗಳಿಗಿಂತ ಮಿಗಿಲಾದ ಆತ್ಮ ಪರಮಾತ್ಮ, ಈ ಎಲ್ಲ ಪುರುಷರಿಗಿಂತ ಮಿಗಿಲಾದ ಪುರುಷ ಪರಮ ಪುರುಷ, ಉತ್ತಮ ಪುರುಷ ಪುರುಷೋತ್ತಮ. ಅವನೇ ಪರಮಾತ್ಮ ಮಹಾತ್ಮ ಏನು ಬೇಕಾದ್ರೆ ಹೇಳಿ, ಉತ್ತಮ ಆತ್ಮ ಏನು ಬೇಕಾದ್ರೆ ಹೇಳಿ. ಅದನ್ನೇ ಪರಮಾತ್ಮ ಇತಿ ಉದಾಹೃತ. ಎಲ್ಲ ಶಾಸ್ತ್ರಗಳಲ್ಲಿ ಪರಮಾತ್ಮ ಪರಮಾತ್ಮ ಅಂತ ಯಾರನ್ನು ಉಲ್ಲೇಖ ಮಾಡ್ತಾರೋ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ ಅಂತ ಭಾಗವತದಲ್ಲಿ ಹೇಳಿದರು. ದೇವರನ್ನು ಹೇಳುವಾಗ ಬ್ರಹ್ಮ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ, ಅಥವಾ ಪರಂ ಬ್ರಹ್ಮ, ಬ್ರಹ್ಮೇತಿ ಪರಂ. ಅದು ಪರಂ ಈಚೆಗನ್ನೇ ಆಚೆ ದೇಹಲಿ ದೀಪ. ಆಮೇಲೆ ಆತ್ಮ ಅಂದರೂ ಭಗವಂತ, ಪರಮಾತ್ಮ ಅಂದರೂ ಭಗವಂತ, ಬ್ರಹ್ಮ ಅಂದರೂ ಭಗವಂತ, ಪರಂ ಬ್ರಹ್ಮ ಅಂದರೂ ಭಗವಂತ. ಭಗವಂತನ ಇನ್ನೊಂದು ಶಬ್ದ ಭಗವಾನ್. ಭಗವಾನ್ ಇತಿ ಶಬ್ದತೆ, ಭಗವಾನ್ ಅಂತ ಬಂದರೆ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂತ ಬಂದರೆ ಆತ್ಮಾವಯಿ ದ್ರಷ್ಟವ್ಯ ಆತ್ಮ ಅಂತ ಬಂದರೆ ಇದೆಲ್ಲವೂ ಪರಮಾತ್ಮನನ್ನು ಹೇಳುತ್ತೆ ಅಂತ ವೇದವ್ಯಾಸ ಹೇಳಿ. ಅದೇ ಇಲ್ಲಿ ಪುರುಷ ತಗೊಂಡ್ರು, ಆತ್ಮ ಅಂದ್ರೆ ಪುರುಷ ಅಂತ ಪರ್ಯ. ಅದನ್ನ ಆತ್ಮ ಶಬ್ದಕ್ಕೆ ಏನರ್ಥವೋ ಅದೇ ಪುರುಷ ಶಬ್ದಕ್ಕೆ ಅರ್ಥ. ಪರಮಾತ್ಮ ಅಂದರೂ ಪರಮ ಪುರುಷ ಅಂದರೆ ಒಂದೇ ಅರ್ಥ. ಅದನ್ನ ಪುರುಷ ಅಂದರೆ ಆತ್ಮ ಅಂದರೆ ಮುಖ್ಯ ಅರ್ಥ ಪರಮಾತ್ಮ. ಹಾಗಾಗಿ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತ. ಯಾಕೆಂದರೆ ಯೋ ಲೋಕತ್ರಯಂ ಆವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ. ಲೋಕತ್ರಯಂ ಆವಿಷ್ಯ ಬಿಭರ್ತಿ, ಅವನು ಮೂರು ಲೋಕವನ್ನು, ಮೂರು ಲೋಕವನ್ನು ಅಂತಂದರೆ ಭೂಹು ಭುವಃ ಸ್ವಃ, ಮೂರು ಲೋಕ ಅಂತ ಲೋಕತ್ರಯ ಅಂದಲ್ವ, ಭೂರ್ಭುವ ಸ್ವಃ ಮೂರು ಲೋಕಗಳು ಅಂತ ಹೇಳ್ತಾರೆ. ಮೂರು ವ್ಯಾಹೃತಿಗಳಿಂದ ಓಂ ಭೂಹು ಓಂ ಭುವಃ ಓಂ ಸ್ವಃ, ಮೂರು ವ್ಯಾಹೃತಿಗಳಿಂದ ಉಲ್ಲೇಖಗೊಂಡ ಲೋಕಗಳು. ಮೂರೇ ಲೋಕ ಇರುವುದಾ? ಮೂರೇ ಲೋಕ ಇರುವುದು ಎಲ್ಲ ವಿವಕ್ಷೆಯಿಂದ. ಇವಾಗ ಭೂಹು ಅಂತಂದರೆ ಈ ಭೂಮಿಯ ತನಕ ಅಧೋಲೋಕಗಳೇನು ಪಾತಾಳ ಅದೆಲ್ಲವೂ ಭೂಹು ಅನ್ನೋದರಲ್ಲಿ ಬಂತು. ಭುವಃ ಅಂದರೆ ಮೇಲೆ ಸ್ವರ್ಗಲೋಕದ ತನಕ ಇರತಕ್ಕಂಥ ಅಂತರಿಕ್ಷ ಭಾಗ. ಅಲ್ಲಿಂದ ಸ್ವಹ ಸ್ವರ್ಗ ಬಂತು. ಸ್ವರ್ಗದಲ್ಲಿ ಮತ್ತೆ ಮುಂದೆ ಐದು ವಿಭಾಗಗಳಿವೆ, ಸ್ವಹ ಮಹ ಜನಃ ತಪಃ ಸತ್ಯಂತ. ಅಲ್ಲಿ ತನಕವೂ ಸ್ವರ್ಗಲೋಕ. ಹಾಗಾದ್ರೆ ಇಡೀ ಬ್ರಹ್ಮಾಂಡ ಆಯ್ತಲ್ಲ ಭೂರ್ಭುವ ಸ್ವಹ ಅಂದರೆ. ಅದನ್ನು 14 ಅಂತ ವಿಭಾಗ ಮಾಡ್ತಾರೆ, 7 ಅಂತ ವಿಭಾಗ ಮಾಡ್ತಾರೆ, 3 ಅಂತ ಹೇಳ್ತಾರೆ. 7 ಅಂತ ಇಟ್ಟುಕೊಂಡಾಗ ಕೆಳಗಿನ ಲೋಕಗಳನ್ನೆಲ್ಲ ಭೂಶಬ್ದದಿಂದ ತಗೊಂಡು ಮೇಲಿನ 7, ಭುವಃ ಭೂ ಭೂ ಭುವಃ ಸ್ವಹ ಮಹ ಜನಃ ತಪಃ ಸತ್ಯಂ. ಭೂ ಅನ್ನೋದ್ರೆ ಕೆಳಗಿನದ್ದೆಲ್ಲ ಬಂತು, ಇದು 7 ಲೋಕ. ಆ ಕೆಳಗಿನದ್ದು 7 ತಗೊಂಡ್ರೆ ಅತಲ ವಿತಲ ಸುತಳ ತಳಾತಳ ಧರಾತ ಪಾತಾಳ ರಸಾತಳ ತಗೊಂಡ್ರೆ 7 14 ಲೋಕ. ಕೆಳಗಿನದ್ದು ಭೂ ತನಕ 1, ಮೇಲಿನದ್ದು 5 ಸ್ವರ್ ಸ್ವಹ ಮಹ ಜನಃ ತಪಃ ಸತ್ಯಂ 1, ಅಂತರಿಕ್ಷ 1 ಅಂತ ತಗೊಂಡ್ರೆ 3 ಲೋಕ. ಅದರಿಂದ 3 ಲೋಕ ಅಂದರು, 7 ಲೋಕ ಅಂದರು, 14 ಲೋಕ ಅಂದರು, ಎಲ್ಲಕ್ಕೂ ಒಂದೇ ಅರ್ಥ. ಹೇಳುವ ವಿವಕ್ಷೆ ಬೇರೆ, ನಾವು ಬೇರೆ ಬೇರೆ ವಿವಕ್ಷೆಯಿಂದ ಬೇರೆ ಬೇರೆ ಥರ ಹೇಳ್ತಾರಷ್ಟೇ. ಅದರಿಂದ ಲೋಕತ್ರಯಂ ಆವಿಷ್ಯ ಅಂದರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಅಂತ ಅರ್ಥ. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಆವಿಷ್ಯ ಲೋಕತ್ರಯಂ. ಈಗ ಇದು
ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಭಗವಂತನ ಕ್ವಾಲಿಟಿ ಹೇಳಿದವರು, ಲಕ್ಷ್ಮಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ್ದಾಳೆ. ಬ್ರಹ್ಮಾಂಡದ ಹೊರಗೂ ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥವಳು ಲಕ್ಷ್ಮಿ ಕೂಡ. ಅದಕ್ಕೆ ಹೇಳಿದರು ಲೋಕತ್ರಯಂ ಅವಿಶ್ಯ ಬಿಭರ್ತಿ ಅಂದರು. ಮೂರು ಲೋಕದಲ್ಲಿ ವ್ಯಾಪಿಸಿದ್ದು ಮಾತ್ರ ಅಲ್ಲ, ಮೂರು ಲೋಕವನ್ನು ಧರಿಸಿದ್ದಾನೆ ಅಂತ. ಲಕ್ಷ್ಮಿ ಧರಿಸಿದ್ದಾಳಲ್ವ ಅಂದರೆ ಮೂರು ಲೋಕದಲ್ಲಿ ಲಕ್ಷ್ಮಿಯು ಸೇರಿದ್ದಾಳೆ. ಯಾಕೆಂದರೆ ಲೋಕೆ ದ್ವಪುರುಷ ಅಂತ ಲೋಕದಲ್ಲಿ ಅಂತ ಹೇಳಿ ಲಕ್ಷ್ಮಿಯನ್ನು ಲೋಕದಲ್ಲಿ ಸೇರಿಸಿದ್ದಾರೆ. ಈ ಲೋಕದ ಪರಿಗಣನೆಯಲ್ಲಿ ಬರತಕ್ಕಂಥ ಜೀವಜಾತದಲ್ಲಿ ಲಕ್ಷ್ಮಿ ಲಕ್ಷ್ಮಿಯನ್ನು ಧಾರಣೆ ಮಾಡುವ ಅವನು. ಅದರಿಂದ ಲೋಕತ್ರಯ ಆವಿಷ್ಯ ಬಿಭರ್ತಿ, ಮೂರು ಲೋಕದಲ್ಲಿ ಇರತಕ್ಕ ಎಲ್ಲವನ್ನೂ ಧಾರಣೆ, ಲಕ್ಷ್ಮಿ ಭಗವಂತನನ್ನು ತನ್ನನ್ನು ಬಿಟ್ಟು ಉಳಿದವರನ್ನೆಲ್ಲರನ್ನೂ ಧಾರಣೆ ಮಾಡ್ತಾಳೆ. ಆದರೆ ಭಗವಂತ ಲಕ್ಷ್ಮಿಯನ್ನು ಧಾರಣೆ ಮಾಡ್ತಾನಲ್ಲ, ಅದರಿಂದ ಎಲ್ಲವನ್ನೂ ಧಾರಣೆ ಮಾಡಿಕೊಂಡು ಮೂರು ಲೋಕದಲ್ಲಿ ತುಂಬಿರುವವ ಅವನು ಪರಮಾತ್ಮ, ಅವನು ಪರಮ ಪುರುಷ, ಅವನು ಪುರುಷೋತ್ತಮ, ಅವನು ಉತ್ತಮ ಪುರುಷ. ಬಿಭರ್ತಿ ಅಷ್ಟೇ ಅಲ್ಲ, ಮತ್ತೊಂದು ವಿಷಯ ಹೇಳಿದರು. ಅವ್ಯಯ ಅಂತ, ವ್ಯಯ ಅಂದರೆ ಏರಿಳಿತ, ಕುಗ್ಗುವುದು ಹಿಗ್ಗುವುದು ಅಂತ, ವೃದ್ಧಿ ಕ್ಷಯ ಇದಕ್ಕೆ ವ್ಯಯ. ವ್ಯಯ ಅಂದರೆ ಕುಸಿತ, ಕಳ್ಕೊಳ್ಳುವುದು. ಭಗವಂತ ಯಾವತ್ತೂ ಏನನ್ನೂ ಕಳ್ಕೊಳ್ಳೋದಿಲ್ಲ. ಲಕ್ಷ್ಮೀದೇವಿ ಒಮ್ಮೊಮ್ಮೆ ಕಳ್ಕೊಳ್ತಾಳೆ ಏನನ್ನ, ಪ್ರಪಂಚದ ಅಭಿಮಾನವನ್ನು ಕಳ್ಕೊಳ್ತಾಳೆ ಅವಳು. ಪ್ರಪಂಚ ಸೃಷ್ಟಿಯಾದಾಗ ಪ್ರಪಂಚದ ಅಭಿಮಾನ ಬರ್ತದೆ ಅವಳಿಗೆ, ಇದು ನನ್ನ ಮಗು ಅಂತ ತಾಯಿಯಾಗಿ ಈ ಪ್ರಪಂಚದ ಮೇಲೆ ಅಭಿಮಾನ ಬರುತ್ತೆ. ಪ್ರಪಂಚ ನಾಶವಾದಾಗ ಆ ಅಭಿಮಾನ ಹೋಗುತ್ತೆ. ಆದರೆ ಭಗವಂತನಿಗೆ ಅಭಿಮಾನವೇ ಇಲ್ಲ, ಅದರಿಂದ ಅಭಿಮಾನ ನಾಶವೂ ಇಲ್ಲ, ಅವನು ಏನನ್ನೂ ಕಳ್ಕೊಳ್ಳುವುದಿಲ್ಲ. ತಾಯಿ ಲಕ್ಷ್ಮಿ ಈ ಮಗು ತನ್ನ ಮಗು ಅನ್ನುವ ಪ್ರಪಂಚದ ಅಭಿಮಾನವನ್ನು ಸೃಷ್ಟಿಯಾದಾಗ ಅಭಿಮಾನ ಬರ್ತದೆ ಅವಳಿಗೆ. ಸತ್ವರಜ ತಮೋ ಗುಣಗಳ ಅಭಿಮಾನದಿಂದ ಸೃಷ್ಟಿ ಸಂಹಾರ ನಡೀತದೆ. ಆ ಅಭಿಮಾನವನ್ನು ಕಳ್ಕೊಂಡಾಗ ಏನೂ ಇಲ್ಲ. ಹಾಗಾಗಿ ಅವಳಿಗೆ ಪರಾಧೀನ ವಿಶೇಷ ವ್ಯಾಪ್ತಿ, ಅಭಿಮಾನ ಬರುವುದು ಅಭಿಮಾನ ಹೋಗುವುದು, ಈ ವೃದ್ಧಿ ಕ್ಷಯ ಇದೆ. ಅದನ್ನೇ ಹುಟ್ಟು ಸಾವು ಅಂತ ಹೇಳ್ತಾರೆ ಶಾಸ್ತ್ರಗಾರರು. ಇಲ್ಲದ್ದನ್ನು ಬರುವುದೇ, ಇಲ್ಲದ್ದನ್ನು ಪಡೆಯುವುದೇ ಹುಟ್ಟುವುದು ಅಂದರೆ, ನಮಗೆ ಇಲ್ಲದ ಶರೀರ ಬಂತು ಹುಟ್ಟಿದೆವು, ಆತ್ಮ ಏನು ಹುಟ್ಟಲಿಲ್ಲ. ಇಲ್ಲದ್ದೇನೋ ಬಂತು ಹುಟ್ಟಿದೆವು, ಅವಳಿಗೆ ಇಲ್ಲದ್ದು ಅಭಿಮಾನ ಬಂತು ಹುಟ್ಟಿದ್ಲು, ಆ ಅಭಿಮಾನ ಹೋಯಿತು ನಾಶ ಆಯಿತು, ಅಭಿಮಾನ ನಾಶವೇ ಸ್ವರೂಪ. ಆದರೆ ಭಗವಂತನಿಗೆ ಅಭಿಮಾನ ಬರುವುದೂ ಇಲ್ಲ ಹೋಗುವುದಿಲ್ಲ, ಅಭಿಮಾನ ಇದ್ರೆ ಅಲ್ಲ ಹೋಗೋದು. ಅವನು ಅಭಿಮಾನ ಇಲ್ಲದ ಒಬ್ಬನೇ ಒಬ್ಬ ಆದರೆ ಭಗವಂತ. ನಮಗೆಲ್ಲ ಒಂದಲ್ಲ ಒಂದು ರೀತಿಯ ಅಭಿಮಾನ, ಅಭಿಮಾನ ಅಂದರೆ ಅಟ್ಯಾಚ್ಮೆಂಟ್, ದಿಸ್ ಈಸ್ ಮೈನ್, ದಿಸ್ ಈಸ್ ಮೈನ್, ಇದು ನನ್ನದು ಇದು ನನ್ನದು ಅನ್ನೋ ಅಭಿಮಾನ ಉಂಟಲ್ಲ. ನಮೇ ದ್ವೇಷ್ಯೋಸ್ತಿನ ಪ್ರಿಯ, ನನಗೆ ಬೇಕಾದವರು ಅಂತ ಇಲ್ಲ, ನಾನು ಬೇಡವಾದ ನನಗೆ ಯಾರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ ಅಂದ ಕೃಷ್ಣ. ಈ ಅಭಿಮಾನ ಇಲ್ಲದೇ ಇರುವುದರಿಂದ ಅಭಿಮಾನ ಇಲ್ಲದೇ ಇದ್ದವರು ಏನನ್ನೂ ಕಳ್ಕೊಳ್ಳುವುದಿಲ್ಲ. ಇದು ಇನ್ನೊಂದು ಪಾಠ ನಮ್ಮ ಜೀವನದಲ್ಲಿ. ನಾವು ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಗಳಿಕೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬಂದ ಕೂಡಲೇ ಕಷ್ಟ ಜಾಸ್ತಿ, ಕಳ್ಕೊಳ್ಳುವುದೇ ಜಾಸ್ತಿ. ಇದು ಯಾವುದು ಇಲ್ಲದೇ ಇದ್ದವರಿಗೆ ಏನನ್ನೂ ಕಳ್ಕೊಳ್ಳೋದಿಲ್ಲ. ಅದರಿಂದ ನಾವು ಕಳ್ಕೊಳ್ಳುವುದು ಅಭಿಮಾನ ಇದ್ದಾಗ. ಅಭಿಮಾನ ಕಳ್ಕೊಂಡ್ರೆ ಯಾವುದನ್ನು ಮತ್ತೆ ಕಳ್ಕೊಳ್ಬೇಕಾಗಿತ್ತು? ನಾವು ಕಳ್ಕೊಳ್ಬೇಕಾದ ಅಭಿಮಾನವನ್ನು ಹೊರತು ಇನ್ನೇನನ್ನು ಅಲ್ಲ. ಅಭಿಮಾನ ಒಂದನ್ನು ಕಳ್ಕೊಂಡ್ರೆ ಇನ್ನೇನನ್ನು ಕಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದನ್ನು ಭಗವಂತ ನಿರಂತರ ತೋರಿಸ್ತಾ ಇದ್ದಾನೆ. ಆದ್ದರಿಂದ ಅವ್ಯಯ, ಏನನ್ನೂ ಕಳ್ಕೊಳ್ಳೋದವ, ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ವಿಷ್ಣು. ಮತ್ತೆಲ್ಲರಿಗೂ ಅಭಿಮಾನ ಇದೆ, ಒಂದಲ್ಲ ಒಂದು ಅಭಿಮಾನ ನನ್ನದು ಅನ್ನತಕ್ಕಂಥ ಅಟ್ಯಾಚ್ಮೆಂಟು, ನಾನು ಮಾಡಿದ ಸೃಷ್ಟಿ. ನಮ್ಮಷ್ಟು ತಲೆ ಕೆಡಿಸಿಕೊಳ್ಳುವಷ್ಟು ಅಭಿಮಾನ ಅಲ್ಲ, ಆದರೂ ಅಭಿಮಾನ ಉಂಟು, ಸ್ಪರ್ಶ. ಈಗ ಬ್ರಹ್ಮದೇವರಿಗೂ ತಾನು ಸೃಷ್ಟಿ ಮಾಡಿದ ಪ್ರಪಂಚದ ಬಗ್ಗೆ ಅಭಿಮಾನ ಇದೆ. ನಮ್ಮಷ್ಟು ಹುಚ್ಚು ಅಭಿಮಾನ ಅಲ್ಲ, ಆದರೂ ಉಂಟು, ಲಕ್ಷ್ಮಿಗೇ ಇದೆ. ಭಗವಂತನಿಗೆ ಅಭಿಮಾನ ಇಲ್ಲ, ಯಾವುದು ನನ್ನದು ಅನ್ನತಕ್ಕ ಅಭಿಮಾನ ಇಲ್ಲ. ಅದರಿಂದ ನಿರಭಿಮಾನ, ನಮಗೆ ಅಭಿಮಾನ ಮಾತ್ರ ಅಲ್ಲ ದುರಭಿಮಾನ ಇದೆ. ಅವನಿಗೆ ಅಭಿಮಾನ ಇಲ್ಲ, ಅದರಿಂದ ಅವನ ನಿರಭಿಮಾನ. ಆದ್ದರಿಂದಲೇ ಅವನು ನಿಜವಾದ ಈಶ್ವರ. ಯಾಕೆಂದರೆ ಎಲ್ಲದರ ಒಡೆತನ ಈಶಾ ಅಂದರೆ ಎಲ್ಲವನ್ನು ಒಡೆತನದಲ್ಲಿ ಇಟ್ಟುಕೊಳ್ಳು. ಲಕ್ಷ್ಮಿ, ಲಕ್ಷ್ಮಿ ಈಶಾ, ಅವಳು ಎಲ್ಲರ ಈಶಳು, ಎಲ್ಲರಿಗೂ ಒಡೆಯಳು. ಅವಳಿಗೂ ವರ, ಅವಳಿಗೂ ವರ ಅಂದರೆ ನಮ್ಮಲ್ಲಿ ಮದುವೆ ಲಗ್ನ ಪತ್ರಿಕೆ ವಧು ವರರು ಅಂತ, ವರ ಅಂದರೆ ಗಂಡ ಅಂತ ಅರ್ಥ ಇದೆ. ಅದರಿಂದ ವರ ಅಂದರೆ ಅವಳಿಗೂ ಉತ್ತಮ, ಅವಳಿಗೂ ಪತಿ. ಈಶಾಯಾಹ ಅಪಿ ವರ, ಈಶಾವರ, ಈಶಾವರ ಏವ ಈಶ್ವರ. ಅದು ಹಾಗಾಗಿ ಲಕ್ಷ್ಮೀಪತಿಯಾದ್ದರಿಂದ ಸಮಸ್ತ ಚೇತನಗಳು ಒಡೆಯನಾದ್ದರಿಂದ ಭಗವಂತ ಇವೆಲ್ಲಕ್ಕಿಂತ ಇಷ್ಟೇ. ಪ್ರಪಂಚ ಅಂದರೆ ಇದು ಮೂರು, ಒಂದು ಜೀವ, ಜಡ ಶರೀರದಿಂದ ಆವೃತವಾದ ಜೀವ, ಇಡೀ ಪ್ರಪಂಚ ಆಯ್ತು ಅಲ್ಲಿಗೆ. ಈ ಜಡಗಳೆಲ್ಲ ನಮ್ಮ ಭೋಗಕ್ಕೋಸ್ಕರ ಇರುವಂಥದ್ದು, ಈ ಜಡದ ಒಳಗಿರತಕ್ಕ ಜೀವ, ಜಡ ಜೀವಗಳ ನಿಯಾಮಕ ಶಕ್ತಿಯಾಗಿರತಕ್ಕಂಥ ತಾಯಿ ಲಕ್ಷ್ಮಿ, ಇದೆಲ್ಲವನ್ನೂ ನಿಯಂತ್ರಿಸ್ತಕ್ಕಂಥ ಭಗವಂತ. ಪ್ರಪಂಚದಲ್ಲಿರೋದು ಮೂರೇ ಸಂಗತಿ, ಇದನ್ನೇ ತ್ರಿಪುಟಿ. ಇದನ್ನು ಇಡೀ ಸಮಸ್ತ ಶಾಸ್ತ್ರದಿರುವುದು ಇಷ್ಟೇ ವಿಷಯ. ಲಕ್ಷ್ಮಿ, ಲಕ್ಷ್ಮಿ ತಾಯಿಯಾಗಿ ದೇಹ ಕೊಟ್ಟಂಥ ನಶ್ವರವಾದ ದೇಹದಲ್ಲಿರತಕ್ಕ ಸಮಸ್ತ ಜೀವರು,
ಆಮೇಲೆ ಈ ಜಡಪ್ರಪಂಚ ಅದು ಪ್ರಕೃತಿಯ ವಿಕಾರ. ಪ್ರಕೃತಿಯ ವಿಕಾರವಾದಂತಹ ಜಡಪ್ರಪಂಚವನ್ನು ಲಕ್ಷ್ಮಿ ಯಾಕೆ ಕೊಟ್ಟಲು ಅಂದರೆ ಜೀವದ ಭೋಗಕ್ಕೆ. ಜಡ ಇರುವುದು ಜೀವದ ಭೋಗಕ್ಕೆ. ಪ್ರತಿಯೊಂದು ವಸ್ತುವನ್ನು ಮನುಷ್ಯ ತನ್ನ ಭೋಗಕ್ಕೆ ಬಳಸ್ತಾನಲ್ಲ. ಪ್ರಪಂಚ ಸೃಷ್ಟಿ ಹಿಡಿದೆ ಭೂತ್ಯೈ ನಿಜಾಶ್ರಿತ ಜನಸ್ಯ. ಎಲ್ಲವೂ ಮನುಷ್ಯ, ಇವು ಮನುಷ್ಯ ಅಷ್ಟಕ್ಕೆ ಹೋಗಿದೆ, ಎಲ್ಲವೂ ತನ್ನ ಭೋಗಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಾನೆ. ಜಗತ್ತಿನಲ್ಲಿ ಇರುವುದೆಲ್ಲ ಎಲ್ಲವನ್ನು ತನ್ನ ಭೋಗಕ್ಕೆ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಜಡ ಅನ್ನೋದು ಚೇತನದ ಭೋಗ. ಜಡಕ್ಕೆ ಸ್ವತಃ ಏನು ಭೋಗ ಇಲ್ಲ, ಜಡಕ್ಕೆ ಸ್ವತಃ ಅಸ್ತಿತ್ವದಲ್ಲಿ ಮೀನಿಂಗ್ ಇಲ್ಲ. ಜಡಕ್ಕೆ ಒಂದು ಕಲ್ಲು ಕಲ್ಲಾಗಿ ಇದೆ, ಏನದಕ್ಕೆ ಮೀನಿಂಗು? ಅದಲ್ಲ ಅದಕ್ಕೆ ಅಸ್ತಿತ್ವಕ್ಕೆ ಸಾರ್ಥಕ್ಯ. ಅವ್ರದ್ದಂದ್ರೆ ನಾನು ಒಬ್ಬ ಶಿಲ್ಪಿಯಾಗಿ ಅದಕ್ಕೆ ರೂಪ ಕಡಿದೆ, ಅದು ಕಲ್ಲಿನ ಸಾರ್ಥಕ್ಯ. ಅದನ್ನು ಅದಕ್ಕೆ ಸಾರ್ಥಕ್ಯ ಕೊಡುವವನು ನಾನೇ. ನನ್ನ ಭೋಗಕ್ಕೋಸ್ಕರ ಆ ಕಲ್ಲಿದೆ ಹೊರತು ಕಲ್ಲಿಗಾಗಿ ಕಲ್ಲಿಲ್ಲ. ಅದನ್ನ ಸಮಸ್ತ ಜಡವು. ಗಿಡ ಬಳ್ಳಿಗಳು ನಟ್ಟೆವು, ಗಾರ್ಡನಿಂಗ್ ಮಾಡಿದೆವು, ಹೂ ಬಳ್ಳಿ ಅರಳಿತು. ಹೂವು ಬರಳಿ ಅರಳುವುದರಿಂದ ಗಿಡಕ್ಕೆ ಏನು ಸಾರ್ಥಕ್ಯ? ಏನೂ ಇಲ್ಲ. ಅದಕ್ಕೆ ಅದರ ಅವೇರ್ನೆಸ್ ಕೂಡ ಇಲ್ಲ. ಆ ಗಿಡ ಬಳ್ಳಿಗಳು, ಅದರ ಬಣ್ಣ ಬಣ್ಣದ ಹೂವು ಹಣ್ಣು, ಅದನ್ನು ನಾವು ಗಾರ್ಡನ್ ಮಾಡಿ ನಾವು ಸಂತೋಷ ಪಡೋರು. ಸೊ ನಮ್ಮ ಆನಂದಕ್ಕೋಸ್ಕರ ಪ್ರಪಂಚ ಇರುವುದು. ಪ್ರಪಂಚಕ್ಕೆ ತಾನು ಹೂವು ಅರಳಿ ಹಣ್ಣು, ಗಿಡ ಬಳ್ಳಿಗಳು ಹಣ್ಣು ಕೊಟ್ಟು ಹೂ ಅರಳಿ, ಅವು ಖುಷಿ ಪಡೋಲ್ಲ, ಅವು ಗೊತ್ತೇ ಇಲ್ಲ ಪಾಪ. ಅದನ್ನು ಉಪಯೋಗಿಸಿ ಸಂತೋಷ ಪಡೋರು ನಾವು. ಇಡೀ ಪ್ರಪಂಚ ಜೀವದ ಭೋಗಕ್ಕೆ ಇದೆ, ಜಡ ಪ್ರಪಂಚ. ಪ್ರಭುರು ಹಿ ಜೀವೋ ಜಡ ಅಪೇಕ್ಷೆಯ ಅಂತ ಆಚಾರ್ಯರು ಗೀತಾ ಭಾಷೆಯಲ್ಲಿ ಒಂದು ಕಡೆ ಹೇಳಿದ್ದಾರೆ. ಪ್ರಭುಹು ಅಂತ ಒಂದು ಶಬ್ದ ಪ್ರಯೋಗಿಸ್ತಾರೆ ಗೀತೆಯಲ್ಲಿ. ಅದಕ್ಕೆ ಪ್ರಭು ಅಂದರೆ ಜಗತ್ಪ್ರಭು, ದೇವರು ಅಂತ ಎಲ್ಲರೂ ಅರ್ಥ ಮಾಡ್ತಾರೆ. ಆಚಾರ್ಯ ಬಿಡೋದು ಪ್ರಭು ಅಂದರೆ ಜೀವ ಅಂತ ಅರ್ಥ ಅಂತ. ಭಗವಂತ ಅನ್ನೋ ಅರ್ಥವೂ ಇದೆ, ಜೀವ ಅಂತ ಅರ್ಥ. ಯಾಕೆ ಅಂದರೆ ಅದಕ್ಕೆ ಜಡಕ್ಕೆ ಪ್ರಭು ಅವ, ಜಡಕ್ಕೆ ಸ್ವಂತವಾಗಿ ಏನೂ ಶಕ್ತಿ ಇಲ್ಲ, ಅದಕ್ಕೆ ಪ್ರಭು ಜೀವ. ಆದ್ದರಿಂದ ಜೀವನನ್ನು ಕೂಡ ಪ್ರಭು ಅಂತ ಶಾಸ್ತ್ರದಲ್ಲಿ ಕರೀತಾರೆ ಅಂತ. ಸರಿ, ಆಯಿತು. ಆದ್ದರಿಂದ ಎಲ್ಲ ಜಡಗಳಿಗೆ ಸಾರ್ಥಕ್ಯ ಇರುವಂತಹದ್ದು ಜೀವದಿಂದ. ಜೀವನಿಗಾಗಿ ಜಡ, ಜಡ ಜೀವದ ಸೃಷ್ಟಿ ಮಾಡಿದವಳು ತಾಯಿ, ಅವಳಿಗೂ ವರ ಈಶ್ವರ. ಮುಗಿದು ಇನ್ನೇನು ವಸ್ತುವೇ ಇಲ್ಲ ಜಗತ್ತಿನಲ್ಲಿ. ಇದಿಷ್ಟರ ಅರಿವೇ ದ ಎಸೆನ್ಸ್ ಆಫ್ ಫಿಲಾಸಫಿ. ಸಮಸ್ತ ಶಾಸ್ತ್ರದ, ತತ್ವಶಾಸ್ತ್ರದ ಸಾರ ಏನು ಅಂದರೆ ಜೀವ ಜಡ, ಜಡದ ಆವರಣದ ಒಳಗೆ ಸಿಕ್ಕಿ ಹಾಕಿಕೊಂಡಿರುವ ಜೀವ. ಇಷ್ಟು ಗೊತ್ತಾದ ಕೂಡಲೇ ಈ ಬೇಲಿಯಿಂದ ಹೊರಗೆ ಬರೋದು ಹೇಗೆ? ಈಗ ಬೇಲಿ ಒಳಗೆ ಸಿಕ್ಕಾಕೊಂಡ್ರೆ ನಮ್ಮ ಆಲೋಚನೆ ಈ ಬೇಲಿ ಮುರಿಯುವುದು ಹೇಗೆ? ಹಾಗಾಗಿ ಈ ನಶ್ವರವಾದ ಶರೀರದ ಬೇಲಿಯೊಳಗೆ ಸಿಕ್ಕಿಕೊಂಡಿರುವ ಜೀವ ಅಂತ ಗೊತ್ತಾದ ತಕ್ಷಣ ಈ ಬೇಲಿಯಿಂದ ಪಾರಾಗುವುದು ಹೇಗೆ? ಅದೇ ಫಿಲಾಸಫಿ. ಈ ಬೇಲಿ ಕೊಟ್ಟವಳು ತಾಯಿ ಲಕ್ಷ್ಮಿ, ಅವಳ ಅರಿವೇ ಫಿಲಾಸಫಿ. ಅದು ಎರಡನ್ನು, ಬೇಲಿ ಕೊಟ್ಟವನು, ಬೇಲಿಯಿಂದ ಮುರಿದು ಮೋಕ್ಷ ಕೊಡುವನು ಭಗವಂತ ಅಂತ ಗೊತ್ತಾದಾಗ ಪುರುಷೋತ್ತಮ, ಅವನ ಸಾಧನೆಯೇ ಫಿಲಾಸಫಿ. ಹೀಗೆ ಈ ಮೂರು ವಿಷಯ ತಿಳ್ಕೊಂಡ್ರೆ ಸಮಸ್ತ ತತ್ವಶಾಸ್ತ್ರದ ಬೇಸಿಕ್ ಫೌಂಡೇಶನ್ ತಿಳ್ಕೊಂಡ ಹಾಗ. ಅದರಿಂದ ಉತ್ತಮ ಸ್ಫುರಟಸ್ತು ಅನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಂ ಅವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಅಂತ. ಒಂದು ಶ್ಲೋಕದ ಸಾಕಷ್ಟು ವಿವರಣೆಯನ್ನು ನೋಡಿದೆವು. ಇನ್ನೊಂದು ಮೂರು ಶ್ಲೋಕ ಇದೆ ಗೀತೆ, ಅದರಲ್ಲಿ ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟದ್ದು, ಮತ್ತೆರಡು ಫಲಶ್ರುತಿ. ನಾಳೆ ಸೇರಿದಾಗ ಮುಂದಿನ ವಿಷಯ ಮಾತಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ,
ಚತುಶ್ಲೋಕಿ ನಾನು ನಿನ್ನೆ ಪ್ರಸ್ತಾಪ ಮಾಡಿದ ಸಮಸ್ತ ತತ್ವಶಾಸ್ತ್ರದ ಸಾರ ಸಂಗ್ರಹ ರೂಪವಾದ ನಾಲ್ಕು ಶ್ಲೋಕಗಳಲ್ಲಿ ಮೂರು ಶ್ಲೋಕಗಳನ್ನು ನಾವು ಈ ಮೊದಲು ಎರಡು ಶ್ಲೋಕ ಕಳೆದ ಬಾರಿ ಒಂದು ಶ್ಲೋಕದ ವಿವರವನ್ನು ನಿನ್ನೆ ನೋಡಿದೆವು. ದ್ವಾವಿಮೌ ಪುರುಷೌ ಲೋಕೇ ಕ್ಷರಶ್ಚ ಅಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ವಿಭರ್ತ್ಯವ್ಯಯೇಶ್ವರಃ. ಇದನ್ನೆಲ್ಲ ನೋಡಿದೆವು ನಾವು. ಯಸ್ಮಾತ್ ಕ್ಷರ ಮುಂದಿನ ಶ್ಲೋಕ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಪಿಚೋತ್ತಮ ಅಥೋಸ್ಮಿ ಲೋಕೇ ವೇದೇ ಚ ಪ್ರಥಿತ ಪುರುಷೋತ್ತಮ. ಯಸ್ಮಾತ್ ಕ್ಷರಂ, ಈಗ ಹಿಂದೆ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾನೆ ಕೃಷ್ಣ. ನಾನು ಕ್ಷರಾಕ್ಷರಗಳಿಂದ ಅತೀತ, ಆದ್ದರಿಂದ ಪುರುಷೋತ್ತಮ ಅಂತ. ಏನು ವಿಶೇಷ ಅಂದರೆ ಹಿಂದೆ ಇಂಡೈರೆಕ್ಟ್ ಆಗಿ ಹೇಳಿದೆ, ಅಂದರೆ ಯಾರು ಕ್ಷರಾಕ್ಷರಗಳಿಂದ ಅತೀತನೋ ಅವನು ಪುರುಷೋತ್ತಮ ಅಂತ ಹೇಳಿದ. ಅದನ್ನು ಉತ್ತಮ ಪುರುಷ ಸ್ವನ್ಯಹ ಅವನು ಬೇರೆ ಅಂತ ಹೇಳಿದ. ಬೇರೆ ಅಂದರೆ ನಿನಕ್ಕಿಂತಲೂ ಬೇರೆ ಒಂದು ಸಂಶಯ ಬರೋದಿಲ್ಲ ಕೃಷ್ಣನ ಹತ್ರ. ಅವನು ಹೇಳಿದ ಆ ಬೇರೆಯಾದ ಪುರುಷೋತ್ತಮ ನಾನೇ ಅಂತ ಇದ್ರೆ ಹೇಳಿದ. ಒಂದು ವಿಶೇಷ ಏನು ಅಂದರೆ ಈ ಕ್ಷರಾಕ್ಷರಗಳಿಂದ ಅತೀತವಾದ ಪರತತ್ವ ಒಂದಿದೆ ಅಂತ ಬಹಳ ಜನ ಒಪ್ತಾರೆ, ಅನೇಕ ಮಂದಿ ಒಪ್ತಾರೆ. ಹಾಗೆ ಒಪ್ಪುವವರಲ್ಲಿ ಒಂದು ಸಮಸ್ಯೆ ಇದೆ, ಏನು ಅಂದರೆ ಆ ಅಕ್ಷರಾಕ್ಷರಾತೀತವಾದಂಥ ಪರತತ್ವ ಅದು ನಿರಾಕಾರ. ಒಂದು ದೇವರು ಸರ್ವೋತ್ತಮ ಹೌದು, ಆದರೆ ಅವನು ನಿರಾಕಾರ. ಇದು ಅನೇಕ ಮಂದಿ ಇತ್ತೀಚಿನ ತನಕವೂ ಈ ವಾದ ಬೆಳಕೊಂಡು ಬಂದಿದ್ದೆ. ದಯಾನಂದ ಸರಸ್ವತಿಯವರು ಕೂಡ ಅವರು ದೇವರು ಸರ್ವೋತ್ತಮ ಹೌದು, ಆದರೆ ನಿರಾಕಾರ. ಆದ್ದರಿಂದ ದೇವರನ್ನು ಪ್ರತಿಮೆ ಇಟ್ಟು ಗುಡಿಯಲ್ಲಿ ಪೂಜೆ ಮಾಡುವುದು ಸರಿಯಲ್ಲ ಅಂತ ಹೇಳಿದರು ಅವರು. ದೇವರಿಗೆ ಆಕಾರ ಇಲ್ಲ ಅಂತ ಪ್ರಾಯ ಇದಕ್ಕೆ ಉತ್ತರ ಕೊಡುವುದೇ ಕೃಷ್ಣನ ಉದ್ದೇಶ ಇರಬೇಕು. ಯಾವುದನ್ನು ನೀವು ಪರ್ವತೋ ಸರ್ವತ್ತ ವಸ್ತು ಅಂತ ಹೇಳ್ತೀರಿ ಅದು ನಾನೇ ಅಂತ ಆಕಾರ ಸಾಕಾರ ರೂಪ ಧರಿಸಿ ಬಂದು ನಿಂತು ಹೇಳಿದೆ ಅದು ನಾನೇ. ಅದರಿಂದ ಭಗವಂತ ಭೂಮಿಯಲ್ಲಿ ಅವತರಿಸೋದಿಲ್ಲ, ಭಗವಂತನಿಗೆ ಆಕಾರ ಇಲ್ಲ ಅನ್ನುವಂತಹ ಒಂದು ಸಮಸ್ಯೆಗೆ ಉತ್ತರ ರೂಪಾಯಿ ಕೃಷ್ಣ ಹೇಳ್ತಾನೆ. ಯಾವುದು ಕ್ಷರಾಕ್ಷರಗಳಿಗಿಂತ ಬೇರೆಯಾದ ಪರತತ್ವ ಅಂತ ಹೇಳಿದೆ ಅದು ಇನ್ಯಾವುದೂ ಅಲ್ಲ ನಾನೇ. ಯಸ್ಮಾತ್ ಕ್ಷರಮತೀತಃ ಅಹಂ ಅಂತ ಹೇಳಿಬಿಟ್ಟೆ. ನಾನು ಯಾವುದನ್ನು ಪರತತ್ವ ಅಂತ ಇಂಡೈರೆಕ್ಟ್ ಆಗಿ ಹೇಳಿದೆ ಅದನ್ನು ಡೈರೆಕ್ಟ್ ಆಗಿ ಹೇಳಿದ್ದಿರೋದು ಯಾರು ಅಂದರೆ ನಾನೇ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೇ ವೇದೇ ಚ ಪ್ರಥಿತ ಪುರುಷೋತ್ತಮ. ಕ್ಷರಂ ಅತೀತ ಅಕ್ಷರಾತ್ ಉತ್ತಮ ಅಂತ, ಕ್ಷರದಿಂದಲೂ ಉತ್ತಮ ಅಕ್ಷರದಿಂದಲೂ ಉತ್ತಮ. ಇದನ್ನು ಆಚಾರ್ಯರು ವಿಷ್ಣು ತತ್ವ ನಿರ್ಣಯದ ಮಂಗಳಾಚರಣೆಯಲ್ಲಿ ಸಮತೀತ ಕ್ಷರಾಕ್ಷರಂ ಅಂತ ಹೇಳ್ತಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಂತ ಅವರು ಸಮತೀತ ಕ್ಷರಾಕ್ಷರಂ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅದು ಇಡೀ ಇಡೀ ಗೀತೆ 15ನೇ ಅಧ್ಯಾಯದ ಸಾರಾಂಶ. ಕ್ಷರ ಅಕ್ಷರಗಳನ್ನು ಅತೀತನಾದವ, ಕ್ಷರಾಕ್ಷರಗಳನ್ನು ಮೀರಿ ನಿಂತವ. ಅವರು ಒಂದೇ ಶಬ್ದ ಹೇಳಿದ್ದಾರೆ. ಆಚಾರ್ಯರು ಒಂದು ಪ್ರಮಾಣ ಶ್ಲೋಕವನ್ನು ಗೀತಾ ತಾತ್ಪರ್ಯ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಕ್ಷರಾಕ್ಷರಗಳಿಂದ ಉತ್ತಮ ಅಂತಿದೆ. ಕ್ಷರಾಕ್ಷರಗಳಿಂದ ಉತ್ತಮ ಅಂತ ವ್ಯಾಖ್ಯಾನದಲ್ಲಿದೆ. ಅವರ ಮಂಗಳಾಚರಣೆಯಲ್ಲಿ ಕ್ಷರಾಕ್ಷರಗಳಿಂದ ಅತೀತ ಅಂತಿದೆ. ಆದರೆ ಇಲ್ಲಿ ಕ್ಷರದಿಂದ ಅತೀತ ಅಕ್ಷರದಿಂದ ಉತ್ತಮ ಅಂತಿದೆ ಗೀತೆಯಲ್ಲಿ. ಎರಡಕ್ಕೂ ತಾತ್ಪರ್ಯ ಒಂದೇ, ಅತೀತ ಅಂದರೆ ಉತ್ತಮ, ಉತ್ತಮ ಅಂದರೆ ಅತೀತ. ಆದರೆ ಎರಡು ಶಬ್ದವನ್ನು ಬಳಸಿದ್ದಾರೆ. ಅದು ಆಚಾರ್ಯರ ಪ್ರಯೋಗದಲ್ಲಿ ಅತೀತ ಶಬ್ದ ಮಾತ್ರ ಇದೆ, ವ್ಯಾಖ್ಯಾನದಲ್ಲಿ ಉತ್ತಮ ಶಬ್ದ ಮಾತ್ರ ಇದೆ. ಅದು ಇಲ್ಲಿ ಕ್ಷರದಿಂದ ಅತೀತ ಅಕ್ಷರದಿಂದ ಉತ್ತಮ. ಈ ಎರಡು ಶಬ್ದಗಳನ್ನು ಬಳಸೋದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ, ಅದನ್ನು ನಾವು ಮೊದಲು ಗಮನಿಸಬೇಕು. ಅವನು ಕ್ಷರದಿಂದ ಉತ್ತಮ ಹೌದು, ಅಕ್ಷರದಿಂದಲೂ ಉತ್ತಮ ಹೌದು, ಆದರೆ ಅತೀತ ಉತ್ತಮ ಅಂತಕ್ಕಂಥ ಭಿನ್ನ ಶಬ್ದಗಳನ್ನು ಯಾಕೆ ಬಳಸಿದ್ರು ಅಂತ. ಯಸ್ಮಾತ್ ಕ್ಷರಂ ಅತೀತ ಅಕ್ಷರಂಚ ಅತೀತ ಅಂತ ಹೇಳ್ಬೋದಿತ್ತು, ಅಥವಾ ಕ್ಷರಾದ ಉತ್ತಮ ಅಕ್ಷರಾಚ ಉತ್ತಮ ಅಂತ ಹೇಳ್ಬೋದು. ಒಂದು ಕಡೆ ಅತೀತ ಅಂತಾರೆ, ಒಂದು ಕಡೆ ಉತ್ತಮ ಅಂತಾರೆ. ಇದು ಒಂದು ಸ್ವಲ್ಪ ಅಂದರೆ ಕ್ಷರಾಕ್ಷರಗಳಿಗಿಂತ ಮೀರಿ ನಿಲ್ಲುವುದರಲ್ಲಿ ಒಂದು ಸಣ್ಣ ವಿಶೇಷ ಇದೆ. ಅದಕ್ಕೋಸ್ಕರ ಎರಡು ಶಬ್ದವನ್ನು ಗೀತೆಯಲ್ಲಿ ಬಳಸ್ತಾರೆ. ಆದರೆ ಅದನ್ನು ಆ ವಿಶೇಷವನ್ನು ಬಿಟ್ಟುಬಿಟ್ರೆ ಆಚಾರ್ಯ ಹೇಳಿದ ಹಾಗೆ ಸಮತೀತ ಕ್ಷರಾಕ್ಷರ ಅಂತ ಒಂದೇ ಶಬ್ದದಿಂದ ಹೇಳ್ಬೋದು, ಅಥವಾ ಕ್ಷರಾಕ್ಷರಾಭ್ಯಾಮ್ ಉತ್ತಮ ಅಂತ ಗೀತಾ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಬಂದಂಥ
ಶ್ರುತಿ ವಚನದಲ್ಲಿ ಉತ್ತಮ ಶಬ್ದ ಒಂದೇ ಇದೆ ಎರಡಕ್ಕೂ. ಅದು ಸರಿಯೇ, ಎರಡೂ ಉತ್ತಮ, ಶರದಿಂದಲೂ ಉತ್ತಮ, ಅಕ್ಷರದಿಂದಲೂ ಉತ್ತಮ. ಉತ್ತಮ ಆದಮೇಲೆ ಅದನ್ನು ಮೀರಿ ನಿಲ್ಲಲೇಬೇಕವ, ಅದನ್ನು ಕ್ಷರದಿಂದಲೂ ಅತೀತ, ಅಕ್ಷರದಿಂದಲೂ ಅತೀತ. ಆದರೆ ಗೀತೆಯಲ್ಲಿ ಯಾಕೆ ಬೇರೆ ಹೇಳಿದನ್ನು, ಕ್ಷರದಿಂದ ಅತೀತ, ಅಕ್ಷರದಿಂದ ಉತ್ತಮ. ಕ್ಷರವನ್ನು ಮೀರಿ ನಿಂತವ, ಅಕ್ಷರದಿಂದ ಉತ್ತಮನಾದವ. ಯಸ್ಮಾತ್ ಕ್ಷರಮತೀತ, ಇದು ಉಲ್ಲೇಖ. ಹಿಂದೆ ಏನು ಹೇಳಿದ್ರು, ಕ್ಷರಾಕ್ಷರಗಳಿಂದ ಆಚೆಗೆ ಇರತಕ್ಕ ಉತ್ತಮ ಪುರುಷ ಅಂತ ಹೇಳಿದರು. ಅದು ಯಾವುದೋ ಒಂದು ಅಂತ ಇಂಡೈರೆಕ್ಟ್ ಹೇಳಿದ್ರು, ಇಲ್ಲಿ ಸ್ಪಷ್ಟವಾಗಿ ಯಸ್ಮಾತ್ ಕ್ಷರಂ ಅತೀತ ಅಹಂ ಅಂತ. ಅತ್ಯಯ ಮತ್ತು ಉತ್ತಮತ್ವ, ನೀರಿ ನಿಲ್ಲುವುದು ಮತ್ತು ಎತ್ತರದಲ್ಲಿರುವುದು ಅನ್ನೋದಕ್ಕೆ ಒಂದು ಸಣ್ಣ ವ್ಯತ್ಯಾಸ ತೋರಿಸುವುದಕ್ಕೋಸ್ಕರ ಎರಡು ಶಬ್ದಗಳನ್ನು ಬಳಸಿದ್ದಾರೆ ಇಲ್ಲಿ. ಇವಾಗ ಭಗವಂತ ಕ್ಷರವನ್ನು ಮೀರಿ ನಿಂತಿದ್ದಾನೆ ಅಂದರೆ ಕ್ಷರದ ವ್ಯಾಪ್ತಿ ಉಂಟಲ್ವ, ಎಲ್ಲ ಕ್ಷರ ಬ್ರಹ್ಮಾದಿ ಸಮಸ್ತ ಜೀವರ ವ್ಯಾಪ್ತಿ, ಅದು ಬ್ರಹ್ಮಾಂಡದ ಒಳಗೆ ಮಾತ್ರ, ಬ್ರಹ್ಮಾಂಡದ ಹೊರಗಿಲ್ಲ. ಅದರಿಂದ ಕ್ಷರಂ ಅತೀತ ಅಹಂ ಅಂದರೆ ನಾನು ಲೋಕಾತೀತ ಅಂತ. ಬ್ರಹ್ಮಾಂಡದ ಒಳಗೆ ಸಮಸ್ತ ಜೀವರು, ಚತುರ್ಮುಖನಿಂದ ಹಿಡಿದು ತೃಣಾಂತ ಏನು ಜೀವರಿದ್ದಾರೆ, ಅವರು ಎಲ್ಲರ ಅಸ್ತಿತ್ವದ ವ್ಯಾಪ್ತಿ ಬ್ರಹ್ಮಾಂಡದ ಒಳಗೆ ಮಾತ್ರ, ಅದರ ಆಚೆಗೆ ಇಲ್ಲ. ಆದರೆ ತಾನು ಬ್ರಹ್ಮಾಂಡವನ್ನು ಮೀರಿ ನಿಂತವ ಅಂತ ತೋರಿಸುವುದಕ್ಕೋಸ್ಕರ ಕ್ಷರಂ ಅತೀತ ಅನ್ನು. ಕ್ಷರಂ ಅತೀತ ಅನ್ನುವುದರಲ್ಲಿ ಕ್ಷರಣಂ ಅತೀತ ಅನ್ನುವುದು ಬಂತು, ಅಂದರೆ ಯಾವುದೇ ವಿಧವಾದ ನಾಶ ನನಗಿಲ್ಲ. ಕ್ಷರ ಅಂದರೆ ನಾಶ ಉಳ್ಳುವಂಥದ್ದು, ಶರೀರ ಕ್ಷರಣಾತ್ ಯಾವುದೇ ವಿಧವಾದ ಶರೀರ ನಾಶವೂ ನನಗಿಲ್ಲ. ಯಾಕೆಂದರೆ ಇದು ಅಹಂ ಹೇಳುವುದಕ್ಕೆ ವಿವರಣೆ ಇದು. ಕೃಷ್ಣ ಅಹಂ ಅಂತ ಭೂಮಿಯಲ್ಲಿ ಕೃಷ್ಣ ಬಂದಿದ್ದಾನೆ, ಭೂಮಿಯಲ್ಲಿ ಬಂದ ಅವತಾರ ರೂಪಕ್ಕೆ ನಾಶ ಇಲ್ವಾ? ಪಾಂಚಭೌತಿಕ ದೇಹ ತೊಟ್ಟು ಭೂಮಿಗೆ ಬಂದ, ಆ ದೇಹ ನಾಶ ಆಯಿತು, ಮೂಲ ರೂಪಕ್ಕೆ ನಾಶ ಇಲ್ಲ. ಹಾಗಾದರೆ ಜೀವರಿಗೂ ದೇವರಿಗೂ ಬಹಳ ವ್ಯತ್ಯಾಸ ಏನೂ ಇಲ್ಲ. ಈಗ ಜೀವರದ್ದು ಪಾಂಚಭೌತಿಕ ದೇಹ ನಾಶ ಆಗುತ್ತೆ, ಜೀವ ಸ್ವರೂಪ ನಾಶ ಆಗೋಲ್ಲ, ದೇವರದ್ದು ಒಂದೇ ವ್ಯತ್ಯಾಸ, ಜೀವರಿಗೆ ಆ ದೇಹ ಬೇಕು ಅಂತ ಬಯಸಿ ಬಂದದ್ದಲ್ಲ, ದೇವರು ಬಯಸಿ ಬಂದ ಅಲ್ಲ. ನಾಶವಾಗುವ ದೇಹದೊಳಗೆ ಯಾಕೆ ಬಯಸಿ ಬಂದ? ಅದಕ್ಕೆ ಕ್ಷರಮತೀತ ಅನ್ನು. ನಾನು ನನ್ನ ಸ್ವರೂಪ ಮಾತ್ರ ಅಲ್ಲ, ನನಗೆ ನಶ್ವರವಾದ ದೇಹವೇ ಇಲ್ಲ. ಯಾಕೆಂದರೆ ನಾನು ಅವತಾರದಲ್ಲೂ ಅಹಂ ಕ್ಷರಮತೀತ ಅಂತ, ಮೂಲ ರೂಪ ಅಲ್ಲ ನಾನು, ಅಂದರೆ ನಿನ್ನ ಮುಂದೆ ನಿಂತಿರತಕ್ಕ ಅವತಾರ ರೂಪನಾದ ನಾನು ಕೂಡ ನನಗೆ ಕ್ಷರಮತೀತ, ಶರೀರ ಕ್ಷರಣ ಇಲ್ಲ, ಶರೀರ ನಾಶ ಇಲ್ಲ, ನನ್ನದು ಜ್ಞಾನಾನಂದಮಯ ಶರೀರ. ಈ ಇದಕ್ಕೋಸ್ಕರ ಉತ್ತಮ ಶಬ್ದ ಹಾಕದೆ ಅತೀತ ಶಬ್ದ ಹಾಕಿದರು. ಕ್ಷರಮತೀತ, ನಾನು ಶರೀರ ಕ್ಷರಣವನ್ನು ಮೀರಿ ನಿಂತವ, ಯಾವರು ಅವತಾರ ರೂಪದಲ್ಲೂ ದೇಹ ನಾಶ ಇಲ್ಲ. ಯಾಕಂದರೆ ದೇಹ ನಾಶ ಇದ್ದ ಹಾಗೆ ತೋರಿಸಿದ್ದುಂಟು ಭಗವಂತ, ಕೃಷ್ಣಾವತಾರದಲ್ಲಿ ದೇಹ ನಾಶ ಆದ ಹಾಗೆ ತೋರಿಸಿದ್ದುಂಟು. ಅಲ್ಲಿ ಮತ್ತೆ ಅರ್ಜುನ ಹೋಗಿ ಆ ದೇಹಕ್ಕೆ ಸಂಸ್ಕಾರ ಮಾಡಿದ ಅಂತ ಭಾಗವತದಲ್ಲಿ ಬರುತ್ತೆ. ಅವನು ತನುಮ್ ಅತ್ಯಜತ್ ಅಂತ ಪ್ರಯೋಗ ಮಾಡಿದ್ದಾರೆ, ತನುಮ್ ಅತ್ಯಜತ್ ದೇಹವನ್ನು ಬಿಟ್ಟು ಹೋದ ಅಂತ ಭಾಗವತದಲ್ಲಿ. ಅದಕ್ಕೆ ತನುಮತ್ಯಜತ್ ಅಂದರೆ ದೇಹವನ್ನು ಬಿಟ್ಟು ಹೋದ ಅಂತ ಯಾವ ವ್ಯಾಖ್ಯಾನಕಾರರು ಅರ್ಥ ಬರೆಯಲಿಲ್ಲ. ಓದೋರಿಗೆ ಹಾಗೆ ಅರ್ಥ ಆಗುತ್ತೆ, ತನುಮ್ ಅತ್ಯಜತ್, ತನುಮ್ ಅಂದರೆ ಶರೀರ, ಶರೀರವನ್ನು ತೊರೆದು ಹೋದ ಅಂತ. ತನುಮ್ ಅಂದರೆ ಯಸ್ಯ ಪೃಥ್ವೀ ಶರೀರಂ ಇತಿ ಶ್ರುತೇ ಭುವಂ ಅತ್ಯಜದ್ ಇತ್ಯರ್ಥ ಅಂತ ಶ್ರೀಧರಾದಿಗಳು ವ್ಯಾಖ್ಯಾನ ಮಾಡಿದ ಹಾಗೇನೆ, ಆಚಾರ್ಯ ಮಾತ್ರ ಅಲ್ಲ. ಭೂಮಿಯನ್ನು ಬಿಟ್ಟು ತನ್ನ ಅವತಾರೂಪವನ್ನು ಭೂಮಿಯಿಂದ ಅದೃಶ್ಯಗೊಳಿಸಿದ ಅಂತ ಅಷ್ಟೇ ಅರ್ಥ, ಹೊರತು ಭೂಮಿಯಲ್ಲಿ ತನ್ನ ದೇಹವನ್ನು ಬಿಟ್ಟು ಹೋದ ಅಂತ ಯಾವ ವ್ಯಾಖ್ಯಾನಕಾರರು ಭಾಗವತಕ್ಕೆ ವ್ಯಾಖ್ಯಾನ ಬರೆದ ಯಾವ, ಈಗ ನಮಗೆ ಭಾಗವತಕ್ಕೆ ಹತ್ತಾರು ವ್ಯಾಖ್ಯಾನಗಳಿವೆ ಪ್ರಾಚೀನರದು, ಅರ್ವಾಚೀನರು ಬರೆದದ್ದು ಬಿಡಿ, ಅರ್ವಾಚೀನರು ಇಂಗ್ಲೀಷ್ನಲ್ಲಿಯೋ ಹಿಂದಿಯಲ್ಲಿಯೋ ಕನ್ನಡದಲ್ಲಿ ಅನುವಾದ ಮಾಡಿದ್ದನ್ನು ನಾನು ಹೇಳ್ತಾ ಇಲ್ಲ. ಪ್ರಾಚೀನರು ಯಾವ ಮತದವರೇ ಇರಲಿ, ಅದಕ್ಕೆ ವ್ಯಾಖ್ಯಾನ ಮಾಡಿದವರು ದೇಹವನ್ನು ಇಲ್ಲಿ ಬಿಟ್ಟು ಹೋದ, ಅವನು ನಶ್ವರವಾದ ದೇಹವನ್ನು ತ್ಯಾಗ ಮಾಡಿದ ಅಂತ ಯಾವ ವ್ಯಾಖ್ಯಾನಕಾರರೂ ಬರೆದಿಲ್ಲ. ಅಂದರೆ ಯಾವ ಮತೀಯ ಸಂಪ್ರದಾಯದಲ್ಲೂ ಆ ಅರ್ಥ ಇಲ್ಲ. ನಿಂಬಾರಕ ಮತದವರ ವ್ಯಾಖ್ಯಾನ ಇದೆ, ರಾಮಾನುಜೀಯರ ವ್ಯಾಖ್ಯಾನ ಇದೆ, ಶ್ರೀಧರಿಯ ಅವರು ಸ್ವಲ್ಪ ಭಾಗವತ್ ಸಂಪ್ರದಾಯದ ಶ್ರೀಧರಿಯ ಸ್ವಲ್ಪ ಅದ್ವೈತಕ್ಕೆ ಓದ್ತಿರತಕ್ಕಂಥ ಶ್ರೀಧರಿಯದ ವ್ಯಾಖ್ಯಾನ ಇದೆ, ವಲ್ಲಭಾಚಾರ್ಯರ ವ್ಯಾಖ್ಯಾನ ಇದೆ, ಚೈತನ್ಯ ಪಂಥದ ಗೋಸ್ವಾಮಿಗಳ ವ್ಯಾಖ್ಯಾನ ಇದೆ, ಆಮೇಲೆ ಮಾಧ್ವ ಸಂಪ್ರದಾಯದಿಂದ ವಿಜಯಧ್ವಜರು, ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು, ಅನೇಕ ಮಂದಿ ಮಾಧ್ವ ಸಂಪ್ರದಾಯ ವ್ಯಾಖ್ಯಾನ, ಸುಮಾರು ಯಾವ ವ್ಯಾಖ್ಯಾನದವರು ಕೂಡ ಭಗವಂತ ತನ್ನ ದೇಹವನ್ನು ಬಿಟ್ಟು ಹೋದ ಅಂತ ಅರ್ಥ ಮಾಡಲಿಲ್ಲ. ಯಾಕೆಂದರೆ ಅಕ್ಷರಂ ಅತೀತೋಹಂ, ನಾನು ಕ್ಷರಣಶೀಲವಾದಂಥ ಶರೀರವನ್ನು ಹೊಂದುವವನೇ ಅಲ್ಲ, ಅದನ್ನು ಮೀರಿ ನಿಂತವ,
ಅದರಿಂದ ಭಗವಂತನಿಗೆ ನಶ್ವರವಾದ ಶರೀರ ಇಲ್ಲ ಅಂತ ತೋರಿಸಬೇಕಾಗಿದ್ದರೆ, ಅಹಂ ಕ್ಷರಮತೀತ ಅವತಾರ ರೂಪದಲ್ಲಿ ಇಲ್ಲ ಅಂತ ಹೇಳಬೇಕಾಗಿದ್ದರೆ, ಹಿಂದೆ ಪರೋಕ್ಷವಾಗಿ ಹೇಳಿದ್ದಾನೆ, ಇಲ್ಲಿ ಅಪರೋಕ್ಷ ನಿರ್ದೇಶ ಮಾಡಿ ಅತೀತ ಶಬ್ದ ಹಾಕಬೇಕು. ಯಕ್ಸ್ಮಾತ್ ಕ್ಷರಾದ ಉತ್ತಮ ಅಕ್ಷರಾದ ಉತ್ತಮ ಅಂತಂದರೆ ಈ ಅರ್ಥ ಬರೋಲ್ಲ. ಕ್ಷರಾದ ಉತ್ತಮ ಹೌದು, ಆದರೆ ಸ್ವೇಚ್ಛೆಯ ಪಾಂಚಭೌತಿಕ ಶರೀರ ಧಾರಣೆ ಮಾಡಬಹುದು, ಅದನ್ನು ಮೀರಬೇಕಾಗಿಲ್ಲ ಅಂತ ಅನ್ನುವ ಸಂಶಯ ಬರ್ತದೆ. ಭಗವಂತನಿಗೆ ಅವತಾರ ರೂಪದಲ್ಲೂ ನಶ್ವರವಾದ ಸ್ವರೂಪಕ್ಕಿಂತ ಭಿನ್ನವಾದ ಭೌತಿಕವಾದ ಶರೀರ ಇಲ್ಲ, ಅದು ಗೊತ್ತಾಗುವುದು ಕ್ಷರಮತೀತ ಅಂತ ಹೇಳಿದ್ರೆ. ಇದನ್ನೆಲ್ಲ ಗಮನಿಸಿ ಅಧ್ಯಯನ ಮಾಡಿದರೆ ಗೀತೆಯ ಸೊಗಸು ಗೊತ್ತಾಗುತ್ತೆ. ಅದರಿಂದ ಭಗವಂತ ಅವತಾರ ರೂಪದಲ್ಲೂ ನಶ್ವರವಾದ ಶರೀರ ಇಲ್ಲ, ಅದರಿಂದ ಈ ನಶ್ವರವಾದ ಶರೀರದ ಒಳಗಿರುವ ಎಲ್ಲರಿಗಿಂತ ಮೀರಿ ನಿಂತವ ಅಂದರೆ ಆ ಸ್ವಭಾವವನ್ನೇ ಮೀರಿ ನಿಂತವ. ಲಕ್ಷ್ಮೀದೇವಿಗೆ ನಶ್ವರವಾದ ಶರೀರ ಇಲ್ಲ, ಅದರಿಂದ ಅಕ್ಷರ ಮತ್ತು ಪರಮ ಪುರುಷೋತ್ತಮ ಇಬ್ಬರೂ ಕೂಡ ನಶ್ವರವಾದ ಶರೀರ ಇಲ್ಲದಿರುವಂಥ ದೃಷ್ಟಿಯಲ್ಲಿ ಸಮಾನರು, ಜ್ಞಾನಾನಂದ ಸ್ವರೂಪರವರು. ಆದ್ದರಿಂದ ಅಲ್ಲಿ ಸ್ವರೂಪತಃ ಉತ್ತಮ ಅಂತ ಮಾತ್ರ, ಅತ್ತೆಯನ್ನು ಲಕ್ಷ್ಮಿಯನ್ನು ಮೀರಿ ನಿಲ್ಲುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಲಕ್ಷ್ಮಿಯಲ್ಲಿ ಇವನಲ್ಲಿ ಇಲ್ಲದ ಯಾವುದೋ ಒಂದು ಕೊರತೆ ಲಕ್ಷ್ಮಿಯಲ್ಲಿ ಇತ್ತು, ಅವಳು ಸಮಾನ. ಅದರಿಂದ ಲಕ್ಷ್ಮೀನಾರಾಯಣರು ಇಬ್ಬರೂ ಜ್ಞಾನಾನಂದ ಸ್ವರೂಪರು, ಅದರಲ್ಲಿ ಸ್ವರೂಪದಲ್ಲಿ ಅತ್ತೆಯದ ಪ್ರಶ್ನೆ ಇಲ್ಲ. ಇಲ್ಲಿ ಆಗಲ್ಲ, ಇವರು ಪಂಚಭೌತಿಕ ಶರೀರ ಇದೆ, ಅದನ್ನು ಅತೀತನಾಗಿರತಕ್ಕವ, ಪಂಚ ಎಲ್ಲ ಭೌತಿಕ ಸ್ಪರ್ಶಗಳಿಂದ ಅತೀತನಾದವರು ಲಕ್ಷ್ಮೀನಾರಾಯಣರು. ಅದರಿಂದ ಲಕ್ಷ್ಮಿಯನ್ನು ಹೇಳುವಾಗ ಉತ್ತಮ ಅಂತ ಹೇಳಿದ, ಅತೀತ ಅಂತ ಹೇಳಲಿಲ್ಲ. ಪ್ರಪಂಚವನ್ನು ಹೇಳುವಾಗ ಕ್ಷರಮತೀತ, ಈ ಭೌತಿಕ ಸ್ಪರ್ಶಗಳನ್ನು ದಾಟಿದವರು ಲಕ್ಷ್ಮೀನಾರಾಯಣರು ಮಾತ್ರ, ಉಳಿದ ಎಲ್ಲರಿಗೂ ಕೂಡ ಭೌತಿಕ ಸ್ಪರ್ಶ ಇದೆ. ಚತುರ್ಮುಖನಿಗೂ ಪಂಚಭೌತಿಕ ಶರೀರ ಇದೆ. ಸರ್ವಜೀವೋತ್ತಮ ಇರಬಹುದು, ಸರ್ವಜೀವೋತ್ತಮರು ಅಷ್ಟೇ ಹೊರತು ಜೀವ ಅತೀತರಲ್ಲ ಅವರು. ಇವರು ಅತೀತರು, ಅವರು ಚತುರ್ಮುಖನಿಗೂ ನಿನ್ನೆ ಹೇಳಿದ ನಾನು, ಭಸ್ಮಾಂತಂ ಶರೀರಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ. ವಾಯುದೇವರು ಚತುರ್ಮುಖನಿಗೂ ಕೂಡ ಶರೀರ ನಾಶ ಇದೆ, ನಶ್ವರವಾದ ಶರೀರ, ನಿತ್ಯ ಶರೀರ ಅಲ್ಲ. ಆದ್ದರಿಂದ ಅವರೆಲ್ಲರೂ ಕ್ಷರಣರು, ಇವನು ಕ್ಷರಣ ಸ್ವಭಾವಂ ಅತೀತ. ಭಗವಂತನಿಗೆ ಲಕ್ಷ್ಮೀನಾರಾಯಣರಿಬ್ಬರೂ ಕ್ಷರಮತೀತರು, ಕ್ಷರದಿಂದ ಆಚೆ ಇರುವವರು. ಆದರೆ ಇವನು ಕ್ಷರನನ್ನು ಅತೀತರಾಗಿರ್ತಕ್ಕ ಲಕ್ಷ್ಮೀನಾರಾಯಣರಲ್ಲಿ ಇವನು ಲಕ್ಷ್ಮಿಯಿಂದ ಉತ್ತಮ, ಹಾಗ ಸರ್ವೋತ್ತಮ ಆಗೋದು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ, ಅಕ್ಷರಾದಪಿ ಉತ್ತಮ ಅಪಿಶಬ್ದ. ಆದ್ದರಿಂದ ಕ್ಷರಂ ಅತೀತ ಅಷ್ಟೇ ಅಲ್ಲ, ಅಕ್ಷರಾದ ಉತ್ತಮ ಅನ್ನೋದು ಅರ್ಥ ಆಯಿತು. ಕ್ಷರಾದ ಉತ್ತಮ ಅಕ್ಷರಾದಪಿ ಉತ್ತಮ, ಯಾಕೆಂದರೆ ಕ್ಷರಂ ಅತೀತ ತಸ್ಮಾತ್ ಕ್ಷರಾದಪಿ ಉತ್ತಮ, ಅಕ್ಷರಾದಪಿ ಉತ್ತಮ. ಅಕ್ಷರಾದಪಿ ಸಾಕಲ್ವ, ಅಕ್ಷರಾದ ಅಪಿ ಚ, ಅಪಿ ಅಂದ್ರೆ ಒಂದೇ ಅರ್ಥ, ಚ ಅಂದ್ರೆ ಒಂದೇ ಅರ್ಥ, ಮತ್ತೆ ಒಂದು ಅಪಿ ಸಾಕು, ಒಂದು ಚ ಸಾಕು, ಎರಡೂ ಹಾಕಿಬಿಟ್ಟಿದಾರಲ್ಲ. ಇದು ಒಂದು ತಮಾಷೆ ಇದೆ. ಅಲ್ಲಿ ಚಕಾರ ಯಾಕೆ ಬಂತು ಗೊತ್ತಾ? ಚಕಾರಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ನಾನು ಅನೇಕ ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ, ಚಕಾರಕ್ಕೆ ಒಂದು ಶ್ರೇಷ್ಠ ಅಂತ ಅರ್ಥ, ಉತ್ತಮತ್ವ ಪ್ರಾಧಾನ್ಯ, ಒಂದು ನೀಚತ್ವೇ ಪ್ರಾಧಾನ್ಯೇ ಚಃ ಪ್ರಯುಜ್ಯತೆ ಅಂತ ಒಂದು ಕಡೆ ಹೇಳ್ತಾರೆ, ನೀಚತ್ವೇ ಚಃ ಪ್ರಯುಜ್ಯತೆ ಅಂತ. ಅಂದರೆ ನಿಮಗೆ ದೃಷ್ಟಾಂತ ನಾನು ಅನೇಕ ಬಾರಿ ಕೊಟ್ಟಿದ್ದೇನೆ. ಅಲ್ಲಿ ದೊಡ್ಡ ಪಂಡಿತರ ಸಭೆ, ಅಲ್ಲಿ ಅವನೂ ಬಂದಿದ್ದಾನೆ ಮಾರ್ಯಾರೆ, ಅಂದರೆ ಅವನು ನಿಜವಾಗಿ ಪಂಡಿತ ಅಲ್ಲ, ಬಂದು ಸೇರಿಕೊಳ್ಳಿ. ಅಲ್ಲಿ ನೀಚತ್ವೇ ಚಃ ಅವನೂ ಬಂದಿದ್ದಾನೆ, ಅವನು ನಿಜವಾಗಿ ಶಾಲು ಮಾತ್ರ ಹೊದ್ದುಕೊಂಡದ್ದು, ಒಳಗಿಂದ ಏನೂ ಇಲ್ಲ, ಅದನ್ನು ಬಂದಿದ್ದಾನೆ ಅಂತ. ನೀಚತ್ವೇ ಚಹ, ಒಳಗಿಂದ ಏನು ಇಲ್ಲ, ಆದರೂ ಪಂಡಿತರ ಒಟ್ಟಿಗೆ ಬಂದು ಕೂತ್ಬಿಟ್ಟಿದ್ದಾನೆ ಅಂತ, ಇದು ನೀಚತ್ವೇ. ಅವರೂ ಬಂದಿದ್ದಾರೆ ರೀ ಅಂದರೆ ನಾವು ಹೇಳೋದು ನೀವೇ, ಅವರೂ ಬಂದಿದ್ದಾರೆ ಅಂದರೆ ದೊಡ್ಡ ಪಂಡಿತರು ಸಾಮಾನ್ಯವಾಗಿ ಈ ಸಭೆಗೆ ಬರೋರಲ್ಲ, ಅವರೂ ಬಂದು ಅಲ್ಲಿ ಪ್ರಾಧಾನ್ಯ ಚಹ ಅಂದ. ಸೌಪ್ಯಾಗತಃ ಯಹ ದುರ್ಲಭ, ಎಲ್ಲ ಸಭೆಗಳಲ್ಲಿ ಎಲ್ಲಿಯೂ ಸಿಗದೆ ಅಂತಹ ಮಹಾವಿದ್ವಾಂಸರಪ್ಪ ಸೋಪಿ ಆಗತಃ, ಅವರು ಬಂದುಬಿಟ್ಟಿದ್ದಾರೆ, ಅಲ್ಲಿ ಪ್ರಾಧಾನ್ಯ ಚಹ ಮುಖ್ಯತ್ವೇ ಚಹ. ಹಾಂ ಕಳಪೆ ಪಂಡಿತ, ಸೋಪಿ ಆಗತಃ, ಅವನು ಬಂದುಬಿಟ್ಟಿದ್ದಾನಪ್ಪ. ಬರೀ ಧ್ವನಿ ಭೇದ ಅಷ್ಟೇ, ಒಂದೇ ಶಬ್ದಕ್ಕೆ ನಾವು ಉಚ್ಚಾರ ಮಾಡುವ ಧ್ವನಿಯಲ್ಲಿ ಗೌರವದ ಧ್ವನಿ, ಅವರು ಬಂದಿದ್ದಾರೆ ಅಂತ ಹೇಳಿಬಿಟ್ರೆ ಅದು ದೊಡ್ಡ ದೊಡ್ಡ, ಅವನು ಬಂದಿದ್ದಾನೆ ಅಂತ ಹೇಳಿಬಿಟ್ರೆ ಅಪ್ರಯೋಜಕ ಅಂತಾಯಿತು. ಬರೇ ಒಂದು ಶಬ್ದಕ್ಕೆ ನಾದದ ವ್ಯತ್ಯಾಸದಿಂದ ಮೀನಿಂಗ್ ಬೇರೆ ಆಗುತ್ತೆ. ಇಲ್ಲಿ ಅಕ್ಷರಾದಪಿಚೋತ್ತಮ ನೀವು ಹೇಳುವಾಗ ಅದನ್ನು ಕೆಳಗೆ ಬಿಲಿಟ್ಲು ಮಾಡಲಿಕ್ಕೆ ಆಗೋದಿಲ್ಲ. ಅಕ್ಷರೋದಪಿಚ ಉತ್ತಮ ಅಂದರೆ ಹೌದಪ್ಪ, ಅಕ್ಷರದಿಂದ ಉತ್ತಮ, ಅಕ್ಷರದಿಂದ ಉತ್ತಮ. ಆದರೆ ಅವನಿಗಿಂತ ಉತ್ತಮರು ಬೇರೆ ಇಲ್ವಾ? ಇನ್ನೊಬ್ಬರು ಅವನಿಗಿಂತ ಉತ್ತಮರು ಇಲ್ಲ, ಅಷ್ಟು ಮುಖ್ಯವಾದ ಉತ್ತಮ ಹೇಳೋದು ಚಕಾರ ಹಾಕಿ. ಅಕ್ಷರಾದ ಅಪಿಚ, ಅಕ್ಷರಾದ ಅಪಿಚ ಅಂದರೆ ಅಕ್ಷರದಿಂದ ಅಕ್ಷರದಿಂದ ಉತ್ತಮ ಹೌದು, ಅವನಿಗಿಂತ ಉತ್ತಮ ಯಾರು ಇಲ್ಲ ಯಾರು. ಅದನ್ನು ಚ ಪ್ರಾಧಾನ್ಯ, ಉತ್ತಮತ್ವದಲ್ಲಿ ಸರ್ವಶ್ರೇಷ್ಠ ಉತ್ತಮತ್ವ ಅವನದ್ದು, ಅವನಿಗಿಂತ ದೊಡ್ಡವ ಇನ್ನೊಬ್ಬನಿಲ್ಲ ಅನ್ನೋದು ಚಕಾರದ ಅರ್ಥ.
ಇದು ಗೀತೆಯನ್ನು ಅಧ್ಯಯನ ಮಾಡಬೇಕಾದ ವಿಧಾನ. ಅದರ ಸ್ವರವರ್ಣಗಳನ್ನು ಮನನ ಮಾಡಬೇಕು. ಸುಮ್ಮನೆ ಪಾರಾಯಣ ಮಾಡಿ ಕೆನ್ನೆ ತಟ್ಟಿಕೊಂಡ್ರೆ ಪುಣ್ಯ ಬರೋಲ್ಲ. ಅಲ್ಲ, ಬರ್ಬೋದು ನಾದದಿಂದ. ನೀನು ಗೊತ್ತಿಲ್ಲದೆ ಮದ್ದು ತಗೊಂಡ್ರು ಜೋರೋಗ ಗುಣ ಆಗೋಲ್ವ? ಅದು ಏನು ಮದ್ದು ಅಂತಲೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿದ್ದರೇನು, ಡಾಕ್ಟ್ರಿಗೆ ಗೊತ್ತುಂಟಲ್ವ ಅಂತ ತೊಗೊಂಡ್ಬಿಡ್ತೇವೆ ನಾವು. ಒಮ್ಮೊಮ್ಮೆ ಅವರಿಗೂ ಗೊತ್ತಿರೋದಿಲ್ಲ, ನೋಡುವ, ಕೊಟ್ಟು ನೋಡುವ, ಗುಣ ಆದರೆ ಆಗದಿದ್ದರೆ ಬೇರೆ ಕೊಡುವ ಅಂತ ಕೊಟ್ಟಿರ್ತಾರೆ. ಅದು ನಮ್ಮ ಕಲ್ಪನೆ ಏನು ಅಂದರೆ, ಇದನ್ನು ನಾವು ಜಪ ಹೇಳಿದಾಗೆ ನಮಗೆ ಗೊತ್ತಿರ್ದೇನು ಡಾಕ್ಟ್ರಿಗೆ ಗೊತ್ತುಂಟಲ್ವ ಅಂತ ಮತ್ತೆ ಗೊತ್ತೇವೆ, ನಮಗೆ ಅರ್ಥ ಆಗದಿದ್ದೇನು ದೇವರಿಗೆ ಅರ್ಥ ಆಗುತ್ತಲ್ಲ ಅಂತ ಸಂಸ್ಥಮಂತ್ರ ಹೇಳ್ತೇವೆ. ಅದೆಲ್ಲ ಅವ್ರಿಗೆ ನಮಗೆ ಅರ್ಥ ಆಗದಿದ್ದರೆ ಅಡ್ಡಿಲ್ಲ, ದೇವರಿಗೆ ಅರ್ಥ ಆಗುತ್ತೆ ಅಂತ. ದೇವ್ರು ಏನು ಮಾಡ್ತಾರೆ ಗೊತ್ತುಂಟ, ನಿನಗೆ ಅರ್ಥ ಆಗಿಲ್ಲ ಅಲ್ವ ನೀನು ಹೇಳೋದು ಅಂತ, ಅದಕ್ಕೆ ನಿನಗೆ ಯಾಕೆ ಫಲ ಕೊಡಬೇಕು? ನಾನು ನೀನು ಹೇಳಿದ್ದೇನು ನಿನಗೆ ಗೊತ್ತಿಲ್ಲ, ನೀನು ಏನು ಪ್ರಾರ್ಥಿಸಿಕೊಂಡು ನಿನಗೆ ಗೊತ್ತಿಲ್ಲ, ನಾನು ಯಾಕೆ ಕೊಡಬೇಕು ಅಂತ ದೇವರು ಸುಮ್ಮನೆ ಕೂತ್ಬಿಡ್ತಾನೆ. ಅದು ನಮ್ಮ ಪ್ರಾರಬ್ಧ ಹೀಗೆ, ದೇವರಿಗೆ ಗೊತ್ತುಂಟಲ್ವ ಅಂತ ಮಂತ್ರ ಹೇಳೋದೇ ಹೇಳೋದು, ಆದರೆ ಏನು ಹೇಳಿದ್ದೇವೆ ಅಂತ ನಮಗೇ ಗೊತ್ತಿಲ್ಲ. ಸಾಮಾನ್ಯ ಎಷ್ಟು ಜನ ಗೊತ್ತಿದೆ ಹೇಳಿ? ಸಾವಿರಕ್ಕೊಂದು 10 ಜನ ಸಿಗ್ಬೋದಾ ಅರ್ಥ ಗೊತ್ತಿದ್ದು ಮಂತ್ರ ಹೇಳುವವರು? ಅದು ಕಷ್ಟವೇನು? ಆದರೆ ಮಂತ್ರ ಹೇಳೋರು ಬಹಳ ಜನ ಇದ್ದಾರೆ. ಆದ್ದರಿಂದ ನಾವು ಹೀಗೆ ಗೀತೆಯ ಒಂದೊಂದು ಅಕ್ಷರಗಳು ಕೊಡತಕ್ಕಂಥ ಅರ್ಥ ವಿಶೇಷದ ಧ್ವನಿಯನ್ನು ಗಮನಿಸಿದರೆ ಬಹಳ ಮುಖ್ಯ ಗ್ರಂಥವಾಗಿಬಿಡುತ್ತೆ ಅದು. ಗೀತೆ ಒಂದೇ ಅಲ್ಲ, ವ್ಯಾಸರ ಎಲ್ಲ ಕೃತಿಗಳು ಹೀಗೆ. ಅವರು ಇವತ್ತು ವಿದೇಶಿಯರು ಒಂದು ಮಾತು ಹೇಳ್ತಾರೆ, ಒಂದು ಕಾಲದಲ್ಲಿ ನೋಡಿ, ನಮ್ಮಲ್ಲಿ ಈಗಲೂ ಅದೇ ಕಾಲ, ವಿದೇಶಿಯರಿಗೆ ಜ್ಞಾನ. ಒಂದು ಕಾಲದಲ್ಲಿ ಪುರಾಣ ಅನ್ನೋದು ತೀರಾ ಸರಳವಾದ ಸಂಸ್ಕೃತದ, ಬಹಳ ಸಂಸ್ಕೃತ ಭಾಷೆಯ ಸ್ಟೈಲಿಶ್ ಸಂಸ್ಕೃತ ಅಲ್ಲ, ಲ್ಯೂಸಿಡ್ ತೀರಾ ಸರಳವಾದ ಸಂಸ್ಕೃತದ, ಗೋಜಲು ಗೋಜಲಾದ, ಯಾವುದೇ ಒಂದು ತತ್ವವನ್ನು ನಿರ್ಣಯ ಮಾಡಲಿಕ್ಕಾಗದ, ಏನೇನೋ ಗೋಜಲು ಗೋಜಲಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅಂತ ಒಂದು ಭಾವನೆ ಒಂದು ಕಾಲದಲ್ಲಿ ಇತ್ತು. ಒಬ್ಬ ಜರ್ಮನ್ ಸ್ಕಾಲರ್ ಈ ಮಾತು ಹೇಳ್ತಾನೆ. ಅದನ್ನು ಈಗ ನಮಗೆ ಅದರ ಮನೋಭಾವನೆ ವ್ಯತ್ಯಾಸವಾಗಿದೆ. ಅದು ಭಾರತೀಯ ಇತಿಹಾಸದ, ಭಾರತೀಯ ಸಂಸ್ಕೃತಿಯ, ಭಾರತೀಯ ತತ್ವಶಾಸ್ತ್ರದ ಮೂಲ ಗ್ರಂಥ ಅನ್ನುವ ಎಚ್ಚರ ನಮಗೆ ಈಗ ಬಂದಿದೆ ಅಂತ ಹೇಳ್ತಾನೆ ಒಬ್ಬ ಜರ್ಮನ್ ರೈಟರ್. ಅವರಿಗೆ ಬಂದಿದೆ, ನಮಗೆ ಬರಲಿಲ್ಲ. ಏನು ನಮಗಿನ್ನೂ ಬರಲಿಲ್ಲ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಯಾಕೆ ನೀವು ಗೊತ್ತಿದೆ, ಇಲ್ಲಿ ಒಬ್ಬ ಕರ್ನಾಟಕದ ಬುದ್ಧಿಜೀವಿ ಒಬ್ಬ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಏನು ಅಂದರೆ, ಒಬ್ಬರವ್ರ ದೊಡ್ಡ ವಿದ್ವಾಂಸರು ಆದರೆ ಅವರು ಹಿಂದೂ ಧರ್ಮದ ಪ್ರೇಮಿಗಳು, ಅದರಿಂದ ಅವರು ಔಟ್ಡೇಟೆಡ್ ಅಂತ. ಅಂದರೆ ನೀವು ಹಿಂದೂ ಧರ್ಮವನ್ನು ಪ್ರೀತಿ, ನಿಮ್ಮ ಧರ್ಮವನ್ನು ನೀವು ಪ್ರೀತಿಸುವುದು ಕಾಲಬಾಧಿತ ಅಂತ ಹಾಗೆ ಹೇಳುವ ಬುದ್ಧಿಜೀವಿಗಳು ಕರ್ನಾಟಕದಲ್ಲಿ ಇದ್ದಾರೆ. ಅದು ಪೇಪರ್ನಲ್ಲಿ ಟಿವಿಯಲ್ಲಿ ಬರುತ್ತೆ ಅಂಥ ಮಾತುಗಳು. ನೀವು ಹಿಂದೂ ಧರ್ಮವನ್ನು ಪ್ರೇಮಿಸಿದರೆ ನೀವು ಔಟ್ಡೇಟೆಡ್. ಇವತ್ತು ಅಪ್ರಸ್ತುತ, ಅವರು ಎಷ್ಟು ದೊಡ್ಡ ವಿದ್ವಾಂಸರಾದರೂ ಅವರು ಅಪ್ರಸ್ತುತ ಅಂತಾನೆ. ಆ ಮನುಷ್ಯ ಎಷ್ಟು ಪ್ರಸ್ತುತ? ಅವನು ಯಾವ ಕಾಲದಲ್ಲೂ ಅಪ್ರಸ್ತುತ. ಅವನು ಯಾವ ಕಾಲದಲ್ಲೂ ಅಪ್ರಸ್ತುತರಾದ ಒಬ್ಬ ವ್ಯಕ್ತಿ ಹಿಂದೂ ಧರ್ಮವನ್ನು ಪ್ರೇಮಿಸುವವರನ್ನು ಅಪ್ರಸ್ತುತ ಅಂತ ಹೇಳ್ತಾನೆ. ತಾನು ಏನು ಹೇಳ್ತೇನೆ ಅನ್ನೋ ಎಚ್ಚರವೂ ಇಲ್ಲ. ಇಷ್ಟು ಅಪ್ರಬುದ್ಧತೆ ಈ ದೇಶದಲ್ಲಿ ಬುದ್ಧಿಜೀವಿಗಳಲ್ಲಿದೆ. ಏನು ಮಾಡಬೇಕು? ದೊಡ್ಡ ದುರಂತ ಅದು. ನಾನು ಅದೇ ನನಗೊಮ್ಮೆ ಕಾಣೋದು, ಮಹಾರಾಷ್ಟ್ರದಲ್ಲಿ ತುಂಬ, ಈಗ ಮುಂಬೈ ನಮ್ಮ ಬೆಂಗಳೂರಿಗಿಂತ ಮುಂದುವರೆದಿದೆ, ಆದರೆ ಅಲ್ಲಿಯ ಜನಕ್ಕೆ ನಾವು ಮಹಾರಾಷ್ಟ್ರದವರು, ಮರಾಠಿ ನಮ್ಮ ಭಾಷೆ, ನಮ್ಮ ಮರಾಠಿ ಸಂಸ್ಕೃತಿ ನಮ್ಮದು ಅನ್ನೋ ಅಭಿಮಾನ ಇದೆ. ಅಲ್ಲಿ ಜನರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ತೀರಾ ಅಲ್ಟ್ರಾ ಮಾಡರ್ನ್ ಆದವರಿಗೂ ಆ ಅಭಿಮಾನ ಇದೆ. ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ವೆಸ್ಟರ್ನ್ ಸ್ಟೈಲನ್ನು ಯಾರು ಫಾಲೋ ಮಾಡ್ತಾನೆ, ಹೀ ಈಸ್ ಗ್ರೇಟ್ ಹಿಯರ್ ಇನ್ ಬ್ಯಾಂಗ್ಳೂರ್. ನೀವು ಕನ್ನಡ ಮಾತಾಡಿ ಬರುವುದಿಲ್ಲ ಅಂದರೆ ಬಹಳ ದೊಡ್ಡ ವ್ಯಕ್ತಿ, ನೀವು ಇಂಗ್ಲೀಷ್ನಲ್ಲೇ ಮಾತಾಡಿಬಿಟ್ರೆ ಬಹಳ ದೊಡ್ಡ ವ್ಯಕ್ತಿ ಆಗಿಬಿಡ್ತೀರಿ. ಇದು ದುರ್ದೈವ ಕರ್ನಾಟಕದ್ದು. ಆತ ಹೇಳ್ತಾನೆ ಜರ್ಮನ್ ಸ್ಕಾಲರ್, ಮಹಾ ಪುರಾಣ ಸಾಹಿತ್ಯ ಅನ್ನೋದು ಸುಮ್ಮನೆ ಏನೋ ಅಡುಗುಲಜ್ಜಿ ಕಥೆ ಅಂತ ಅಪ್ರಬುದ್ಧ ಸಾಹಿತ್ಯ, ಭಾಷೆ ಕೂಡ ಅಪ್ರಬುದ್ಧ ಭಾಷೆಯ ಸಾಹಿತ್ಯ ಅಂತ ಒಂದು ಕಾಲದಲ್ಲಿ ನಮಗೆ ಭ್ರಮೆ ಇತ್ತು. ಆದರೆ ಈಗ ಆ ಭ್ರಮೆ ಇಲ್ಲ ನಮಗೆ. ಅದು ಭಾರತದ ಅತ್ಯಂತ ಅಮೂಲ್ಯವಾದಂಥ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಫ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಫಿಲಾಸಫಿ ಅಂತ. ಅದು ಭಾರತೀಯ ತತ್ವಶಾಸ್ತ್ರದ ಅಪೂರ್ವ ನಿಧಿ ಅಂತ ನಮಗೆ ಈಗ ಮನವರಿಕೆ ಆಗಿದೆ ಅಂತ ಹೇಳ್ತಾನೆ. ಅದನ್ನು ಮೊಟ್ಟ ಮೊದಲು ಅದನ್ನು ಮನವರಿಕೆ ಮಾಡಿಕೊಟ್ಟವರು ಯಾರು ಹೇಳಿ? ಹಿಂದೆ ನಮ್ಮಲ್ಲಿ ಹಾಗೇ ಇತ್ತು. ಹಿಂದೆ ಎಲ್ಲ ಮತಾಚಾರ್ಯರು ಪುರಾಣವನ್ನು ಬಿಟ್ಟರು, ಯಾಕೆಂದರೆ ಅದು ಗೋಜಲು ಗೋಜಲಾಗಿದೆ, ಕೂಡಿಸಿ ಬರೋದಿಲ್ಲ ಅಂತ. ಬರೇ ಉಪನಿಷತ್ತು, ಬ್ರಹ್ಮಸೂತ್ರ, ಗೀತೆ ಇಷ್ಟೇ ಹಿಡ್ಕೊಂಡ್ರು, ಪ್ರಸ್ಥಾನತ್ರಯ ಅಂತ. ಆಮೇಲೆ ಭಗವದ್ಗೀತೆ ಮಾತ್ರ, ಮಹಾಭಾರತವೂ ಬೇಡ ಅವರಿಗೆ. ಮಹಾಭಾರತದಲ್ಲಿ ಎರಡೇ ಬಹಳ ಅಂದರೆ ವಿಷ್ಣು ಸಹಸ್ರನಾಮ ಓದ್ಗೆ ಸಾಕು, ಉಳಿದದ್ದು ಬೇಡ. ಪುರಾಣಗಳು ಸುದ್ದಿಗೆ ಹೋಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಶ್ರೀ ವೈಷ್ಣವರು ವಿಷ್ಣು ಪುರಾಣವನ್ನು ತಗೊಂಡು ಆಮೇಲೆ ಅದನ್ನು ಬೆಳೆಸಿಕೊಂಡ್ರು. ಆದರೆ 18 ಪುರಾಣವನ್ನು ಹಿಡೀಲಿಕ್ಕೆ ಅವರು ಹೋಗಲಿಲ್ಲ. ವಿಷ್ಣು ಪುರಾಣ, ಭಾಗವತ ಅವರು ಸ್ವಲ್ಪ ಅದನ್ನು ಪರಿಗ್ರಹ ಮಾಡಿದರು.
ಎಲ್ಲ ಪುರಾಣಗಳೂ ಕೂಡ ಸಮನ್ವಯ ಮಾಡಿದರೆ ಏಕಾರ್ಥವನ್ನು ಹೇಳತಕ್ಕಂಥ ತಾತ್ವಿಕ ಇತಿಹಾಸ ಅಂತ 12-13ನೇ ಶತ ಅಲ್ಲಿ ತನಕ ಇರಲಿಲ್ಲ. ಅದು ಜ್ಯೋತಿಷ್ಯದವರು ಗಂಡಾಂತರ ಆಗೋಯ್ತು ಅವರಿಗೆ. ಯಾಕೆಂದರೆ ಪುರಾಣದಲ್ಲಿ ಹೇಳುವ ಖಗೋಳವೇ ಬೇರೆ, ಭೂಗೋಳವೇ ಬೇರೆ, ನಾವು ಗ್ರಹಣ ಹುಡುಕಬೇಕಾದ್ರೆ ಮಾಡುವ ಗಣಿತವೇ ಬೇರೆ. ಭಾರತೀಯ ವೈದಿಕ ಜ್ಯೋತಿಷ್ಯ ಉಂಟಲ್ವ, ಅದು ಪುರಾಣದ ಹೇಳಿಕೆಗೆ ಸರಿಯಾಗಿಲ್ಲ. ಅದಕ್ಕೆ ವರಾಹ ಮಿಹಿರಂತಹ ದೊಡ್ಡ ಜ್ಯೋತಿಷಿಗಳು ಗಣಿತಶಾಸ್ತ್ರಜ್ಞರು ಕೂಡ ತೇಷಾಮಾಶಯ ವಯಂ ನವಿದ್ಮಃ ಅಂತ ಬಿಟ್ಬಿಟ್ರು. ಪುರಾಣದಲ್ಲಿ ಏನು ಹೇಳಿದಾರೆ ನಮಗೆ ಅರ್ಥ ಆಗೋಲ್ಲ, ಅದು ನಮ್ಮ ಗಣಿತಕ್ಕೆ ಹೊಂದಿಕೆ ಆಗೋಲ್ಲ. ಅದು ಅವರು ಸೂರ್ಯನಿಂದ ಚಂದ್ರ ದೂರದಲ್ಲಿದ್ದಾನೆ ಹೇಳ್ತಾರೆ, ನಮ್ಮ ಗಣಿತ ಮಾಡಿದ್ರೆ ಗ್ರಹಣವೇ ಬರೋಲ್ಲ, ಅದು ಸೂರ್ಯನಿಂದ ಕೆಳಗಿದ್ದರೆ ಮಾತ್ರ ಬರೋದು. ಅದರಿಂದ ತೇಷಾಮಾಶಯಂ ವಯಂ ನವಿದ್ಮಃ, ಅದು ಏನು ಪುರಾಣದವರು ಹೇಳಿದ್ದಾರೋ ಅವ್ರು ದೊಡ್ಡವರಪ್ಪ, ನಾನು ಅವನು ಖಂಡನೆ ಮಾಡಲಿಕ್ಕೆ ಹೋಗಲ್ಲ, ಬಟ್ ನನಗೆ ಅರ್ಥ ಆಗೋಲ್ಲ ಅದು ಅಂತ. ಹೀಗೆ ಎಲ್ಲರೂ ಪುರಾಣ ಸಾಹಿತ್ಯವನ್ನು ಕೈಬಿಟ್ಟಾಗ, ಪುರಾಣ ಸಾಹಿತ್ಯ ಬಹಳ ಮಹತ್ವದ ಇದೊಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್, ನಮ್ಮ ತತ್ವಶಾಸ್ತ್ರದ ಬೇಸ್ ಅಲ್ಲಿದೆ ಅಂತ ಮೊದಲು ಘೋಷಣೆ ಮಾಡಿ ಸಮಸ್ತ ಪುರಾಣಗಳನ್ನು ಕೋಟ್ ಮಾಡಿ ಸಮನ್ವಯ ಮಾಡಿದವರು ಮಧ್ವಾಚಾರ್ಯರೊಬ್ಬರೇ. ಅಂದರೆ ಇವತ್ತು ಜರ್ಮನಿಯ ಸ್ಕಾಲರ್ ಏನು ಹೇಳ್ತಾನೆ ಅದನ್ನು ಮೊದಲು ಎಚ್ಚರಿಸೋರು ಮಧ್ವಾಚಾರ್ಯರು. ನಾನು ಯಾಕೆ ಹೇಳಿದೆ ಅಂದರೆ ಅನೇಕ ವಿಷಯಗಳು ಆ ತನಕ ಯಾರೂ ಮಾಡದ ಕೆಲಸವನ್ನು ಮಧ್ವಾಚಾರ್ಯ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ಇದು ಮಾಧುರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಬರೇ ನಾವು ನಮ್ಮ ಯಾವ ಮಠದ ಶಿಷ್ಯರು ಎಷ್ಟು ಎತ್ತರ ಹಾರ್ತೇವೆ ಅನ್ನೋದು ಬಿಟ್ಟರೆ ಉಳಿದು ಏನೂ ಉಳಿದಿಲ್ಲ. ಬರೇ ದರಿದ್ರ ಸಂತಾನ ಆಗ್ತಾ ಇದ್ದಾರೆ ಮಾಧುರು. ನಮ್ದು ಆ ಮಠ, ನಮ್ದು ಈ ಮಠ ಅಂತ ಕೊಚ್ಚಿಕೊಂಡ್ರೆ ಆಗೋಯ್ತು, ತತ್ವಜ್ಞಾನ ಬೇಡ. ಆಮೇಲೆ ಹಾರಾಟ, ಇನ್ನೊಬ್ಬರನ್ನು ತಿರಸ್ಕಾರ ಮಾಡಿ ಅವಾಚ್ಯವಾಗಿ ಬೈಯೋದು ಶಂಕರಾಚಾರ್ಯ. ಇಷ್ಟೇ ಮಧ್ವ ಸಿದ್ಧಾಂತ ಅಂತ ತಿಳ್ಕೊಂಡವರು ಹೆಚ್ಚಾಗಿ ಬಿಟ್ಟಿದ್ದಾರೆ. ಅದನ್ನ ಮಧ್ವಾಚಾರ್ಯ ಒಳ್ಳೆ ಬುದ್ಧಿ ಕೊಡಬೇಕು ಅವರಿಗಷ್ಟೇ, ಬೇರೆ ಏನು ಮಾರ್ಗ ಕಾಣೋಲ್ಲ ನನಗೆ. ಸದ್ಬುದ್ಧಿ ಕೊಡಿ ಅಂತ ಆಚಾರ್ಯನೇ ಪ್ರಾರ್ಥಿಸಬೇಕಷ್ಟೇ. ಹಾಗಾಗಿ ಇದಿಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಪುರಾಣ ಸಾಹಿತ್ಯವನ್ನು ಒಂದು ಕಾಲದಲ್ಲಿ ತೀರ ದುರ್ಬಲ ಸಾಹಿತ್ಯ ಅಂತ, ಸರಿಯಾಗಿ ಸಂಸ್ಕೃತ ಶ್ಲೋಕ ಕಾವ್ಯಮಯವಾದ ಭಾಷೆಯಲ್ಲಿ ಬರೀಲಿಕ್ಕೆ ಬಾರದೇ ಇದ್ದವರು ಬರೆದ ಗ್ರಂಥ ಅನ್ನುವ ಭಾವನೆ ಇತ್ತು ಪಾಶ್ಚಾತ್ಯರಿಗೆ. ಅದರ ಶ್ಲೋಕ ನೋಡಿ ಎಲ್ಲ ಏನು ನೋಡಿ, ಎಲ್ಲ ಚವೈತು ಹೀ ಸೇರಿಸಿ ಬರೆಯೋದು, ಚಾ ಅಪಿ, ಯಾಕೆಂದರೆ ಅಗತ್ಯ ಇಲ್ಲದಿದ್ದರೂ ಚಕಾರ ಅಪಿ ಹಾಕಿ ಶ್ಲೋಕ ಭರ್ತಿ ಮಾಡೋದು. ಇಂಥ ತೀರಾ ದುರ್ಬಲವಾದ ಶ್ಲೋಕಗಳು ಮತ್ತು ಎಷ್ಟೋ ಸರ್ತಿ ವ್ಯಾಕರಣಬದ್ಧವಲ್ಲದ ಅಸಂಸ್ಕೃತವಾದ ಶಬ್ದಗಳು. ಆದ್ದರಿಂದ ಯಾರೋ ಸಾಮಾನ್ಯ ತೀರಾ ಸಾಮಾನ್ಯ ಪಂಡಿತರು ಬರೆದದ್ದು, ಅದು ದೊಡ್ಡ ಒಂದು ಮೂಲ ಗ್ರಂಥ ಅಲ್ಲ ಅಂತ ಇದ್ದ ಭಾವನೆ ಪೂರ್ತಿ ಹೋಗಿದೆ ಈಗ, ಅಂದರೆ ಪಾಶ್ಚಾತ್ಯರಲ್ಲಿ. ನಮ್ಮಲ್ಲಿ ಹೋಗಿಲ್ಲ, ಪಾಶ್ಚಾತ್ಯರಲ್ಲಿ ಹೋಗಿದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದು ಭಾರತೀಯ ಸಂಸ್ಕೃತಿಯ ಅನ್ವೇಷಣೆಗೆ ಸೋರಿಸೋದು ಮೂಲ ಗ್ರಂಥ ಅನ್ನೋದು ನಮಗೆ ಈಗ ಮನವರಿಕೆಯಾಗಿದೆ ಅಂತ ಆ ಜರ್ಮನ್ ಸ್ಕಾಲರ್ ಒಬ್ಬ ಬರೀತಾನೆ. ಆದರೆ ಇವತ್ತಿಗೂ ಆ ಪುರಾಣಗಳಲ್ಲಿರುವ ಪ್ರಯೋಗಗಳು ನೋಡಿದರೆ ಬಹಳ ಜನರಿಗೆ ಅದು ಯಾಕೆ ಪುರಾಣಗಳಲ್ಲಿ, ಈಗ ಭಗವದ್ಗೀತೆಯಲ್ಲಿ ಎಷ್ಟು ಅಪಾಣನೀಯ ಪ್ರಯೋಗಗಳಿವೆ, ಅದನ್ನೆಲ್ಲ ತಿದ್ದಲಿಕ್ಕೂ ಆಗತ್ತಾ ಅಥವಾ ತಿದ್ದುವುದು ಯಾಕೆ ಅಂತ ಕೆಲವರು ಹೇಳಿ. ಈಗ ಸೇನಾನೀನಾಂ ಅಹಂ ಸ್ಕಂದಃ ಯತತಾಮಪಿ ಸಿದ್ಧಾನಾಂ, ಯತತಾಂ ಆಗುವುದಿಲ್ಲ, ಭಗವದ್ಗೀತೆಯಲ್ಲಿರುವ ಶಬ್ದ ಅದು. ಇಡೀ ದೇಶದ ಪ್ರತಿಯೊಬ್ಬ ಮಹಾಚಾರ್ಯರು ಪರಮಶ್ರೇಷ್ಠ ಗ್ರಂಥ ಅಂತ ಒಪ್ಪಿದ ಭಗವದ್ಗೀತೆಯಲ್ಲಿ, ಕಶ್ಚಿದ್ ಯತತಿ ಸಿದ್ಧಯೇ, ಯತತಿ ಅಂತ ರೂಪ ಆಗುವುದಿಲ್ಲ, ಯತತೇ ಆಗಬೇಕು, ಯತಮಾನಾಮ ಆಗಬೇಕು, ಯತತಾಮ ಆಗೋಲ್ಲ. ಆದರೆ ಗೀತೆಯಲ್ಲಿದೆ, ಅದಕ್ಕೆ ಅಲ್ಲ ವ್ಯಾಕರಣ ಪಾಣಿನಿಯ ವಿರುದ್ಧವಾಗಿ ಗೀತೆಯಲ್ಲಿ ಉಂಟಲ್ಲ ಯಾಕೆ? ಅರೆ ಒಳ್ಳೆ ಕಷ್ಟ ಆಯ್ತಲ್ಲ, ಈ ಗೀತೆ ರಚನೆ ಆದಮೇಲೆ ಹುಟ್ಟಿದ ಪಾಣಿನಿ, ಅವರು ಬರೆದ ವ್ಯಾಕರಣ ಸರಿಯಾಗಿ ಗೀತೆ ಇರಬೇಕಾ? ವ್ಯಾಸರು ಬರೆದ ಪ್ರಯೋಗ ಸರಿಯಾಗಿ ಸೂತ್ರ ಬರೀದಿದ್ದರೆ ಅದು ಪಾಣಿನಿಯೇ ತಪ್ಪು ಹೊರತು ಪಾಣಿನಿ ಹೇಳಿದಾಗ ವ್ಯಾಕರಣ ಅವರು ಬರೀಲಿಲ್ಲ ಅಂದ್ರೆ ಅದೇನ್ರಿ ಅರ್ಥ? ಇನ್ನು 100 ವರ್ಷ ನಂತರ ಹುಟ್ಟುವ ಏನು ಹೇಳ್ತಾರೆ ಅದ್ರ ಹಾಗೆ ನಾನು ನಡ್ಕೋಬೇಕಾ? ಅಂದರೆ ಹಿಂದಿನ ವ್ಯಾಸರು ಪಾಣಿನಿಯಂತ ಹಿಂದಿನವರು, ಅವರು ಪಾಣಿನಿ ಪ್ರಕಾರ ಬರೀಲಿಲ್ಲ ಅಂತಂದರೆ ಈ ಮಾತೇ ಅಸಂಗತ ಅಲ್ವಾ? ವೇದವ್ಯಾಸರು ಏನು ಬರೆದರೋ ಅದಕ್ಕೆ ಇವರು ಸೂತ್ರ ಬರೀಬೇಕಿತ್ತು, ಬರೀಲಿಲ್ಲ ಅಂದರೆ ಇವನು ತಪ್ಪದು. ಸೇನಾನೀನಾಮಂತ ರೂಪ ಆಗೋಲ್ಲ ಅಂತ ಬರೆದ್ರೆ ಅದು ಮತ್ತೆ ಪ್ರಯೋಗ ಮಾಡಿದಾರಲ್ಲ. ಅದರಿಂದ ಎರಡು ರೂಪವೂ ಬರೀಬೇಕಿತ್ತು, ಸೇನಾನೀನಾಂ ಸೇನಾನ್ಯಾಂ, ಎರಡು ರೂಪವೂ ಆಗುತ್ತೆ ಅಂತ ವ್ಯಾಕರಣ ಬರೀಬೇಕಿತ್ತು. ಸೇನಾನ್ಯಾಮ್ ತನ್ನ ಅಲ್ಲ ಅಂತ ಹೇಳೋದಲ್ಲ ನಾನು. ಇನ್ನು ಈಗ ಇದು ಏನು ಅಂದರೆ ತನು ಶಬ್ದ, ಷಷ್ಠಿ ಬಹುಚನ ವ್ಯಾಕರಣ ಪದ ತನು ನಾಂ. ಅರೆ ತನ್ವಾ ಅಂತ ಪ್ರಯೋಗ ಇದೆ ವೇದದಲ್ಲಿ, ಅದು ಏನು ಮಾಡಬೇಕು? ತನ್ವಾಂ ತನೂನಾಂ ಎರಡು ರೂಪವೂ ಬರಿಬೇಕು. ವೇದದಲ್ಲಿ ಪುರಾಣದಲ್ಲಿ ಇದ್ದ ರೂಪ ತಪ್ಪಲ್ಲ, ನೀವು ವ್ಯಾಕರಣ ಬರೆಯದಿದ್ದದ್ದು ನಿಮ್ಮ ತಪ್ಪು. ಅದಕ್ಕೆ ಎಷ್ಟೋ ಇಂಥ ಪ್ರಯೋಗಗಳು ರಾಮಾಯಣದಲ್ಲಿದೆ, ಭಗವದ್ಗೀತೆಯಲ್ಲಿದೆ, ಇವತ್ತು ವ್ಯಾಕರಣಕ್ಕೆ ಒಪ್ಪಿಗೆ ಆಗದಂಥ ರೂಪ. ಅದೇ ಯಥೇತ್ ಅಂತ ಹೇಳಿದೆ. ಇಂಥ ತುಂಬ ಪ್ರಯೋಗಗಳನ್ನು ಮಾಡ್ತಾರೆ ಅವರು. ಅನೇನ ಪ್ರಸವಿಷ್ಯಧ್ವಂ, ಪ್ರಸವಿಷ್ಯಧ್ವಂ ಆಗುವುದಿಲ್ಲ ಇದು ರೂಪ ವ್ಯಾಕರಣ ಪ್ರಕಾರ ಲಕಾರ. ಆಮೇಲೆ
ಏನು ಅಂದರೆ ಚತ್ ಪಂಚಮಂ ನಾನು ಶುಶ್ರುಮಃ ಭಾರತ ಮಹಾಭಾರತ ಏನಪ್ಪ ಧಾತು ಶುಶ್ರುವ ಶುಶ್ರುಮ ಶುಶ್ರುಮ ಅಂತಿರೋದು ಅಷ್ಟೇ ಶುಶ್ರುಮಃ ಇಲ್ಲ ಶೃಣುಮಃ ಇದೆ ಶುಶ್ರುಮಃ ಇಲ್ಲ ಶುಶ್ರುಮ ಅಂತೇನು ಪಂಚಮಂ ನಾನು ಶುಶ್ರುಮ ಇದು ಶುಶ್ರುಮ ಧೀರಾಣಾಂ ಏನಸ್ತದ್ವ್ಯಾಚ ಚಕ್ಷಿರೆ ವೇದದಲ್ಲಿ ಕೂಡ ಶುಶ್ರುಮ ಇರೋದು ಇವ್ರು ಯಾಕೆ ಶುಶ್ರುಮಃ ಅಂತ ಹಾಕಿದರು ಈ ವಿಸರ್ಗ ಯಾಕೆ ಬಂತು ವ್ಯಾಕರಣ ಪ್ರಕಾರ ಆಗೋಲ್ಲ ಅದಕ್ಕೆ ಏನು ಅಂದರೆ ಶುಶ್ರುಮ ಅಂದರೆ ಹಿಂದೆ ನಾವು ಕೇಳಿದ್ದೆವು ಅಂತ ಫಾಸ್ಟ್ ಆನ್ಸರ್ ಶುಶ್ರುಮಃ ಅಂತ ವಿಸರ್ಗ ಹಾಕಿದರೆ ಶೃಣುಮಃ ಪ್ರೆಸೆಂಟ್ ಟೆನ್ಸಿನ ಮೀನಿಂಗ್ ಬಂತು ಅಂದರೆ ಹಿಂದೆ ಕೇಳಲಿಲ್ಲ ಇಂದು ಕೇಳುವಂತಿಲ್ಲ ಅಂತ ಯಾವ ಕಾಲದಲ್ಲೂ ಅಂಥ ಮಾತು ನಾವು ಕೇಳಿಲ್ಲ ಅನ್ನೋದನ್ನು ಹೇಳಬೇಕಾಗಿದ್ದರೆ ಎರಡು ಲಕಾರಗಳನ್ನು ಮಿಕ್ಸ್ ಮಾಡ್ತಾರೆ ಅದು ಪಾಣಿನಿ ಸೂತ್ರ ಬರೋದಿಲ್ಲ ಅದು ಪಾಣಿನಿ ತಪ್ಪು ನಾವೇನು ಮಾಡಬೇಕು ಎರಡು ಲಕಾರಗಳನ್ನು ಮಿಕ್ಸ್ ಮಾಡುವುದರಿಂದ ಒಂದು ಹೊಸ ಅರ್ಥವನ್ನು ಕೊಡಲಿಕ್ಕೆ ಬರುತ್ತೆ ಆಚಾರ್ಯರು ಪ್ರಯೋಗ ಮಾಡ್ತಾರೆ ಕರಿಷ್ಯತು ಅಂತ ಪ್ರಯೋಗ ಮಾಡಿದ್ದಾರೆ ಎಲ್ಲಿದೆ ಕರಿಷ್ಯತು ರೂಪ ಯಾವ ವ್ಯಾಕರಣದಲ್ಲೂ ಇಲ್ಲ ಕರಿಷ್ಯತಿ ಇದೆ ಕರೋತು ಇದೆ ಅದನ್ನು ಎರಡು ಒಟ್ಟು ಮಾಡ್ತಾರೆ ಇದು ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಇರತಕ್ಕಂಥ ವಿಶೇಷ ಅದೆಲ್ಲ ಈಗ ಪಾಶ್ಚಾತ್ಯರಿಗೆ ಅರ್ಥ ಆಗಿ ಓಹೋ ವ್ಯಾಕರಣವನ್ನು ಮೀರುವುದೇ ಈ ಗ್ರಂಥದಲ್ಲಿರುವ ವೈಶಿಷ್ಟ್ಯ ಅದರ ಸೊಬಗನ್ನು ನಾವು ಅರ್ಥ ಉಪನಿಷತ್ ಈಗ ವೇದದಲ್ಲಿಲ್ವ ಬ್ರಹ್ಮಮೇತುಮಾಂ ಬ್ರಹ್ಮಮೇ ಇದು ಯಾವ ಸಂಸ್ಥೆ ಬ್ರಹ್ಮಂ ಬ್ರಹ್ಮೇ ಬ್ರಹ್ಮಾಣಿ ಬ್ರಹ್ಮಮೇತುಮಾಂ ವೇದ ಅದನ್ನು ತಪ್ಪು ಅಂತ ಹೇಳುದಾ ಹಾಗಾದರೆ ಏನೋ ಹೇಳಿದ್ದಾನೆ ಪತಂಜಲಿ ಕೇಶಾಂ ಶಬ್ದಾನಾಂ ವೈದಿಕಾನ್ ಲೌಕಿಕಾನಾಂ ವೈದಿಕಾನಾಂಚ ಅಂತ ಆದರೆ ನಿಜವಾಗಿ ಲೌಕಿಕ ಶಬ್ದಗಳಿಗೆ ವ್ಯಾಕರಣ ಬರೆದು ವೈದಿಕ ಶಬ್ದಗಳಿಗಲ್ಲ ವೈದಿಕ ವ್ಯಾಕರಣ ಅಂತ ವೈದಿಕ ಸೂತ್ರ ಕೆಲವು ಬರೆದಿದ್ದಾನೆ ಆದರೆ ಪೂರ್ಣ ವೈದಿಕ ಭಾಷೆಗೆ ಅದು ಸಮರ್ಪಕವಾಗಿ ಅನ್ವಯ ಆಗೋದಿಲ್ಲ ಅದರಿಂದ ಇಲ್ಲಿ ಏನು ಅಂದರೆ ಇವತ್ತು ವೇದವ್ಯಾಸರ ಪ್ರಯೋಗವನ್ನು ಒಂದೊಂದು ಅಕ್ಷರವನ್ನು ನಾವು ಗಮನಿಸಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಅದಕ್ಕೆ ಹೇಳಿದೆ ಅಕ್ಷರಾದಪಿ ಚಃ ಪ್ರಾಧಾನ್ಯೇ ಪ್ರಕೀರ್ತಿತ ಆ ಉತ್ತಮತ್ವದಲ್ಲಿ ಅತ್ಯಂತ ಪ್ರಧಾನವಾದ ಉತ್ತಮತ್ವ ಅಂದರೆ ಅದಕ್ಕಿಂತ ಉತ್ತಮ ಇನ್ನೊಂದು ಇಳಿದಿದ್ದಾಗ ಅದು ಪ್ರಧಾನ ಆಗತ್ತೆ ಭಗವಂತನ ಉತ್ತಮತ್ವ ಈಗ ಅಕ್ಷರರಲ್ಲಿ ಚತುರ್ಮುಖ ಉತ್ತಮ ಆದರೆ ಅವನಿಗಿಂತ ಉತ್ತಮನಿದ್ದಾಳೆ ಅಕ್ಷರ ಪ್ರಕೃತಿ ಇದ್ದಾಳೆ ಅಕ್ಷರ ಪ್ರಕೃತಿ ಉತ್ತಮಳು ಅರೆ ಅವರಿಗಿಂತ ಭಗವಂತ ಉತ್ತಮ ಆದ್ದರಿಂದ ಉತ್ತಮತ್ವ ಅನ್ನೋದು ಸಾವಧಿಕ ಎಲ್ಲವೂ ನಿರವಧಿಕ ಉತ್ತಮತ್ವ ಯಾವುದೋ ಅದು ಉತ್ತಮಶ್ಚ ಅಂತ ಚಕಾರದಿಂದ ಬಂದ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಅಪಿಚೋತ್ತಮ ಅಲ್ಲಿ ಅಹಂ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಭಗವಂತ ಅಲ್ಲಿ ಒಂದು ಕೃಷ್ಣ ಹೇಳುದು ನಾನು ಅಂತ ಅಲ್ಲಿ ಇನ್ನೊಂದು ತಮಾಷೆ ಏನು ಗೊತ್ತುಂಟ ಅಹಂ ಅಂದರೆ ಕ್ಷರಮತೀತಃ ಅನ್ನೋದ್ರ ವ್ಯಾಖ್ಯಾನ ರೂಪ ಅದು ನಜಹಾತೀತಿ ಅಹಂ ಅಂತ ಯಾರು ತನ್ನ ಶರೀರವನ್ನು ಬಿಟ್ಟಿರುವುದಿಲ್ಲೋ ಅವನೇ ಅಹಂ ಶರೀರ ಬಿದ್ದು ಹೋಗುವ ಅಹಂ ಅಲ್ಲ ಅದು ಅಹಂಕಾರ ಅಷ್ಟೇ ಇದು ನನ್ನ ಶರೀರ ಅಂತ ನಜಹಾತಿ ಯಹ ಸರ್ವದಾ ಶರೀರಂ ಸಹ ಅಹಂ ಇತ್ಯುಚ್ಯತೆ ಯಾರು ತನ್ನ ಸ್ವರೂಪ ದೇಹವನ್ನು ಎಂದೂ ಬಿಟ್ಟಿರು ನಮಗೆ ನಮ್ಮ ದೇಹ ಯಾಕೆ ತಾನು ಬಿಟ್ಟು ಹೋಗುವ ನಶ್ವರವಾದ ದೇಹ ಇಲ್ಲದವ ಅಂತಲೇ ಅರ್ಥ ಅಹಂ ಅನ್ನೋದಕ್ಕೆ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ ನೀವೆಲ್ಲ ಅಹಂ ಅಹಂ ಅಂತ ಹೇಳ್ತೀರಲ್ಲ ಪ್ರತಿಯೊಬ್ಬರು ನಾನು ಅಂತ ಹೇಳೋದಕ್ಕೆ ಅಹಂ 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 ಅಂತ ನೀವೆಲ್ಲ ಹೇಳಲಿಕ್ಕೆ ಕಾರಣ ಅಹಂ ಶಬ್ದ ವಾಚ್ಯನಾದ ನಾನು ನಿಮ್ಮೊಳಗೆ ಅಂತರ್ಯಾಮಿಯಾಗಿರುವುದರಿಂದ ಅದರಿಂದ ಅಹಂ ಶಬ್ದದ ಮುಖ್ಯ ಅರ್ಥ ನಾನೇ ನಾನು ನಿಮ್ಮೊಳಗೆ ಇರುವುದರಿಂದ ನೀವು ಅಹಂ ಅಹಂ ಅಂತ ಹೇಳ್ಕೊತಾ ಇದ್ದೀರಿ ನಾನು ಹೊರಟು ಹೋದ್ಮೇಲೆ ಹೆಂಗೆ ಹೇಳ್ತೀರಿ ಅವನು ಅಹಂ ಹೇಳಿಕೆ ಇರೋದಿಲ್ಲ ಹೆಣವ ಬಿದ್ದಿರ್ತಾನವ ಅಹಂ ಅಂತ ಹೇಳೋದು ನಾನು ಇದ್ದಷ್ಟು ಕಾಲ ನಾನು ಹೊರಟು ಹೋದರೆ ಅಹಂ ಅಂತ ಹೇಳಿಕೆ ಎಲ್ಲಿದ್ದೀನಿ ನೀನು ಅಂತ ಅದನ್ನ ಅಹಂ ಅನ್ನೋದು ಸರ್ವ ಜೀವಾಂತರ್ಯಾಮಿತ್ವವನ್ನು ಹೇಳುವ ಶಬ್ದ ಸ್ವರೂಪ ಶರೀರ ಮಾತ್ರ ನಶ್ವರವಾದ ಶರೀರ ಇಲ್ಲ ಅಂತ ಅನ್ನೋದನ್ನು ಹೇಳುವ ಶಬ್ದ ಅದು ತುಂಬ ಮಹತ್ವದ ಶಬ್ದ ಅದು ಅಲ್ಲಿ ಹೇಳ್ದ ಅದರಿಂದ ಇಲ್ಲಿ ಅದನ್ನು ಕೃಷ್ಣ ಬಳಸಿದ ಆ ಅಹಂ ಯಾರು ಅಹಂ ನಿನ್ನೆ ಅದನ್ನು ನಿಂತ ನಾನು ನಿನ್ನ ನಾನು ಅವತಾರ ಪುರುಷರು ಇನ್ನೊಂದು ಸಂಶಯ ಉಂಟು ಏನು ಅಂದರೆ ಮೂಲ ರೂಪದಷ್ಟು ಶಕ್ತಿ ಅವತಾರ ರೂಪದಲ್ಲಿ ಇರೋಲ್ಲ ಆತ್ಮಾನಂ ಮನುಷ್ಯನೇ ಅವತಾರದಲ್ಲಿ ದೇವರಿಗೂ ಕೂಡ ಮನುಷ್ಯನಾಗಿ ಶಕ್ತಿ ಹ್ರಾಸ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ಪುರುಷೋತ್ತಮ ಯಾರೋ ಕ್ಷರಾಕ್ಷರಗಳಿಂದ ಅತೀತ ಸಹ ಅಹಂ ಏನು ಶಕ್ತಿ ಹ್ರಾಸ ಇಲ್ಲ ಅದೇ ನಾನು ಪೂರ್ಣ ಪ್ರಮಾಣದಲ್ಲಿ ಆ ಮೂಲ ರೂಪದ ಶಕ್ತಿ ನಾನೇ ಇಷ್ಟು ಎಷ್ಟು ನೀವು ಚಿಂತನೆ ಮಾಡಿದರೆ ಆ ಶ್ಲೋಕ ಎಲ್ಲ ಅದಕ್ಕೆ ಹೇಳುದು ನಾಲ್ಕು ಶ್ಲೋಕಗಳಲ್ಲಿ ಸಮಸ್ತ ಭಾರತೀಯ ತತ್ವಶಾಸ್ತ್ರದ ತಿರುಳನ್ನೆಲ್ಲ ತುಂಬಿಸಿಬಿಟ್ಟಿದೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಬೀಜ ಉತ್ತಮ ಆದ್ದರಿಂದ ಅತಃ ಪುರುಷೋತ್ತಮ ಅಸ್ಮಿಯಿಂದ ಯಾರನ್ನ ಪುರುಷೋತ್ತಮ ಉತ್ತಮ ಪುರುಷ ಅಂತ ಹಿಂದೆ ಶ್ಲೋಕ ಹೇಳಿದ್ದಾನೆ ಪುರುಷೋತ್ತಮ ಅಂತ ಯಾರನ್ನ ಪುರುಷೋತ್ತಮ ಅಂತ ಹೇಳ್ತಾರೆ ಪುರುಷೋತ್ತಮ ಅನ್ನೋದಕ್ಕೆ ಮೂರು ಥರದ ವಿಗ್ರಹ ಪುರುಷೇಶು ಉತ್ತಮ ಪುರುಷಾಣಾಂ ಉತ್ತಮ
ಪುರುಷೇಭ್ಯ ಉತ್ತಮ, ಪುರುಷಶ್ಚಾಸ ಉತ್ತಮಶ್ಚ, ನಾಲ್ಕು ಥರದ ವಿಗ್ರಹ. ನಾನು ಪುರುಷನು ಪುರುಷ ಶಬ್ದ ವಾಚ್ಯನೂ ಹೌದು, ಆದರೆ ಎಲ್ಲ ಪುರುಷರಿಂದ ಉತ್ತಮನೂ ಹೌದು. ಅದರಿಂದ ಪುರುಷಶ್ಚಾಸ ಉತ್ತಮ, ಎಲ್ಲ ಪುರುಷೇಭ್ಯ ಉತ್ತಮ. ಆದ್ದರಿಂದ ಪುರುಷೇಶು ಉತ್ತಮ, ಪುರುಷಾಣ ಮಧ್ಯೆ ಉತ್ತಮ, ಪುರುಷೇಶು ಉತ್ತಮ. ಏನಿಟ್ಟುಕೊಂಡ್ರೂ ಪುರುಷೋತ್ತಮ ಶಬ್ದದ ಎಲ್ಲ ಮುಖದ ಅರ್ಥ ನನ್ನಲ್ಲಿ ಮಾತ್ರ ಅನ್ವಯವಾಗುತ್ತೆ. ಉಳಿದವರೆಲ್ಲ ನಮಗೆ ಹೆಸರು ಇಡ್ಬೋದು, ನಮ್ಮನೆಯಲ್ಲಿ ಹುಟ್ಟಿದ ಮಗು ಪುರುಷೋತ್ತಮ ಆಚಾರ್ಯರು ಅಂತ ಕರಿಬೋದು. ಅಂದ್ರೆ ಏನು ಪುರುಷೋತ್ತಮ, ಯಾವುದೋ ಪುರುಷಾರ್ಥವೂ ಇಲ್ಲ, ಸುಮ್ಮನೆ ಹೆಸರು ಕರೀಲಿಕ್ಕೆ, ಏ ಪುರುಷೋತ್ತಮ ಬಾಯಲ್ಲಿಂದ ಕರೀಲಿಕ್ಕೆ ಒಂದು ಹೆಸರು ಅಷ್ಟೇ. ಇಟ್ ಹ್ಯಾಸ್ ನೋ ಅಬ್ಸೊಲ್ಯೂಟ್ಲಿ ನೋ ಮೀನಿಂಗ್ ಇಟ್ ಆಲ್, ಸುಮ್ಮನೆ ಅದೊಂದು ಸಂಕೇತ. ಡಿತ್ಥ ಡವಿತ್ಥಾದಿ ಇವತ್ತೊಂದು ಸಂಸ್ಥೆ ಹೇಳ್ತಾರೆ, ಯಾವುದೋ ಒಬ್ಬನ ಡಿತ್ಥ ಅಂತ ಕರೀರಿ. ಯಾಕೆ ಡಿತ್ಥ ಅಂದ ಅರ್ಥ ಬೇಡ್ರಿ, ಕರೀಲಿಕ್ಕೆ ಒಂದು ಶಬ್ದ, ಅವನ ಡಿತ್ಥ ಅಂತ ಕರೆ ಬರ್ತಾನೆ ಅಷ್ಟೇ. ಹಾಗೆ ಡಿತ್ಥದ ಹಾಗೆಯೇ ಪುರುಷೋತ್ತಮ ಅನ್ನೋದು ಮನುಷ್ಯರಿಗೆ ಹೆಸರಿಟ್ಟರೆ ಅದು ಕರೀಲಿಕ್ಕೆ ಒಂದು ಸಂಕೇತ, ಅದಕ್ಕೆ ಅರ್ಥವೇ ಇಲ್ಲ. ಅವನು ಪುರುಷನೂ ಅಲ್ಲ, ಉತ್ತಮನೂ ಅಲ್ಲ, ಪುರುಷೋತ್ತಮನೂ ಅಲ್ಲ, ಸರಿಯಾದ ಅರ್ಥದಲ್ಲಿ ಪುರುಷನೂ ಅಲ್ಲ. ಆದರೆ ಭಗವಂತನಲ್ಲಿ ಪುರುಷೋತ್ತಮ ಅನ್ನೋದು ಎಲ್ಲ ಅರ್ಥದಲ್ಲೂ ಪೂರ್ಣ ಪ್ರಮಾಣದ ಅನ್ವಯವಾಗುವಂಥದ್ದು. ಅದು ಯಾರು ಅಂದರೆ ಮೂಲ ರೂಪವು ಪುರುಷೋತ್ತಮ, ಅವತಾರ ರೂಪದಲ್ಲಿ ಬಂದ ನಾನು ಪುರುಷೋತ್ತಮ ಅಲ್ಲ ಅಹಂ. ಯಾಕೆಂದರೆ ಅಕ್ಷರಮತೀತ ಅಹಂ, ಅಕ್ಷರಾದಿಪಿತ, ಅಕ್ಷರಾಕ್ಷರಗಳನ್ನು ಮೀರಿದ, ನಶ್ವರವಾದ ಶರೀರ ಇಲ್ಲದ ಅಪ್ರಾಕೃತ ಶರೀರನಾಗೇ ನಾನು ಬಂದವ. ನಿನ್ನ ಮುಂದೆ ನಿಂತಿರತಕ್ಕಂಥ ಕೃಷ್ಣ, ನೀನು ನೋಡ್ತಾ ಇರೋದು ಪ್ರಾಕೃತ ಶರೀರವನ್ನಲ್ಲ, ಇದು ಮಣ್ಣು ನೀರು ಬೆಂಕಿಯಿಂದ ಆದ ಶರೀರ ಅಲ್ಲ, ಇದು ಅಪ್ರಾಕೃತ ಶರೀರ. ನೋಡಲಿಕ್ಕೆ ಮಣ್ಣು ನೀರು ಬೆಂಕಿಯಿಂದ ಆದ ಶರೀರದ ಹಾಗೆ ಕಾಣುತ್ತೆ. ಮಾನುಷೀಂ ತನುಮಾಶ್ರಿತ, ಮಾನುಷೀಂ ತನುಮಾಶ್ರಿತಂ ಅನ್ನುವಲ್ಲಿ ಅವ ಜಾನಂತಿ ಮೂಢಾಹ. ಮಾನುಷೀಂ ತನುಮ ಅಂದರೆ ಮನುಷ್ಯ ಸದೃಶೀಂ ತನು ಅಂತ ಆಚಾರ ಅರ್ಥ ಬರೆದಿದ್ದಾರೆ. ಅಲ್ಲಿ ಮನುಷ್ಯರ ಹಾಗೆ ಕಾಣ್ತಾರೆ ನೋಡಲಿಕ್ಕೆ, ನಮ್ಮ ಹಾಗೆ ಕಣ್ಣು ಕೈ ಕಾಲು ಅದೇ ರೀತಿ ಮಣ್ಣು ನೀರು ಬೆಂಕಿಯಿಂದ ಅದು ಹಾಗೆ ಕಾಣುತ್ತೆ, ಆದರೆ ಅಲ್ಲ. ಆದ್ದರಿಂದಲೇ ಅದನ್ನು ಕಾಣಬೇಕಾದರೂ ಅವನ ಅನುಗ್ರಹ ಬೇಕು, ಇಲ್ಲದಿದ್ದು ಕಾಣೋಲ್ಲ ಅದು. ಯಾಕಂದರೆ ಪಂಚಭೂತದ್ದಾದರೆ ಕಾಣುತ್ತೆ, ಈ ಕಣ್ಣಿಗೆ ಪಂಚಭೂತದ್ದನ್ನು ಮಾಡುವ ಕಾಣುವ ಶಕ್ತಿ ಇರೋದು, ಮಣ್ಣು ನೀರು ಬೆಂಕಿಯಿಂದ ಆದದ್ದನ್ನು ಕಾಣುತ್ತೆ. ಅದು ಜ್ಞಾನಾನಂದಮಯ, ಜ್ಞಾನ ಕಣ್ಣಿಗೆ ಕಾಣುತ್ತಾ, ಆನಂದ ಕಣ್ಣಿಗೆ ಕಾಣುತ್ತಾ, ಮತ್ತು ಜ್ಞಾನಾನಂದಮಯ ಶರೀರ ಕಾಣೋದು ಹಾಗೆ? ಅದಕ್ಕೆ ದಿವ್ಯಂ ದದಾಮಿ ತೇ ಚಕ್ಷು, ಅದು ಭಗವಂತ ಕಣ್ಣು ಕೊಟ್ಟರೆ ಕಾಣುತ್ತೆ, ಇಲ್ಲದ್ರೆ ಈ ಕಣ್ಣಿಗೆ ಕಾಣೋದು ಸಾಧ್ಯವೇ ಇಲ್ಲ. ಅದು ಮಣ್ಣು ನೀರು ಬೆಂಕಿಯಿಂದ ಅಂದ ಕೃಷ್ಣ ಹೇಳಿದ ನನ್ನ ರೂಪ. ಭಗವಂತ ಕೃಷ್ಣನನ್ನು ಆ ಕಾಲದಲ್ಲಿ ಇದ್ದವರೆಲ್ಲ ನೋಡಿದರಲ್ವಾ, ನೋಡಿದರೂ ಕೃಷ್ಣನನ್ನು ಸರಿ ನೋಡಲಿಲ್ಲ, ಗಡಿಬಿಡಿಯಲ್ಲಿ ನೋಡಿದ್ದಾರೆ ಅಷ್ಟೇ, ಸರಿ ನೋಡಲಿಲ್ಲ. ಯಾಕೆಂದರೆ ಅದು ನಮಗೆ ಅರ್ಜುನ ಮಾತ್ರದಿಂದ ಅರ್ಥ ಆಗತ್ತೆ. ತುಂಬ ಕಡೆ ಅರ್ಜುನ ಮಾತು ಒಂದು ಗೀತೆಯಲ್ಲಿ ತೇನೈವ ರೂಪೇಣ ಚತುರ್ಭುಜೇನ ಅಂತ ಕೃಷ್ಣ ಅವರ ಎಲ್ಲ ಆತ್ಮೀಯರಿಗೆ ನಾಲ್ಕು ಕೈಯ ದರ್ಶನ ಕೊಟ್ಟಿದ್ದ, ಉಳಿದವರೆಲ್ಲ ಎರಡೇ ಕೈ ಕಂಡದ್ದು. ಹಾಗಾಗಿ ಕಣ್ಣು ಎಲ್ಲರಿಗೂ ಸರಿ ಕೃಷ್ಣ ನೋಡಲೇ ಅದು. ಅವನು ನಿನ್ನ ನಿಜವಾದ ಕೃಷ್ಣ ರೂಪದಲ್ಲಿ ನಾಲ್ಕು ಕೈಯಿಂದ ನನಗೆ ದರ್ಶನ ಕೊಡುವಂತಾನೆ ಅರ್ಜುನ. ಹಾಗಾದರೆ ಕೃಷ್ಣ ರೂಪದಲ್ಲೇ ಚತುರ್ಭುಜನಾಗಿ ಅವನ ಆತ್ಮೀಯರಿಗೆ ದರ್ಶನ ಕೊಟ್ಟಿದ್ದ ಅವನು. ಪ್ರಾರಂಭದಲ್ಲಿ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪಿತಾಂಬರಂ ಸಾಂದ್ರಪಯೋ, ಅವತಾರ ಕಾಲದಲ್ಲಿ ತಂದೆ ತಾಯಿಗೆ ಚತುರ್ಭುಖನ ಕೊಟ್ಟಿದ್ದಾನೆ, ಕೊನೆಗೆ ಜರ ವ್ಯಾಧನಿಗೆ ಚತುರ್ಭುಖನ ಕೊಟ್ಟಿದ್ದಾನೆ. ಅರ್ಜುನನಂಥವರಿಗೆ ಚತುರ್ಮುಖನಾಗಿಯೇ ಕೃಷ್ಣ ದರ್ಶನ ಕೊಟ್ಟದ್ದು, ಉಳಿದವರಿಗೆ ಎರಡೇ ಕೈ. ಹಾಗಾಗಿ ಕಂಡವರೂ ಸರಿಯಾಗಿ ಕಾಣಲಿಲ್ಲ. ಇದು ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಕಂಡು ಕಾಣದ ನೋಟಗಳು ಅಂತ. ಹಾಗೆ ಇವು ಕಂಡು ಕಾಣದ ನೋಟಗಳಲ್ಲಿ ಸೇರಿದವ. ಕಂಡಿದ್ದೇವೆ ಅಂತ ತಿಳ್ಕೊತೇವೆ, ಕಾಣೋಲ್ಲ, ಸರಿಯಾಗಿ ಕಾಣೋಲ್ಲ. ಆದರೆ ತಿಳಿದಿದ್ದೇವೆ ಅಂತ ತಿಳ್ಕೊಳ್ತೇವೆ, ಸರಿಯಾಗಿ ತಿಳಿಯೋಲ್ಲ. ಅಂಥ ಒಂದು ಅದ್ಭುತವಾದಂಥ ರೂಪ. ಅತಃ ಅಸ್ಮಿ ಪುರುಷೋತ್ತಮ, ನಾನು ಪುರುಷೋತ್ತಮ ಅಂತ ಪ್ರಥಿತಃ ಅಸ್ಮಿ. ಮೂಲ ರೂಪ ಮಾತ್ರ ಅಲ್ಲ, ನಾನು ಕೃಷ್ಣ ರೂಪದಿಂದ ಪುರುಷೋತ್ತಮ ಅಂತ ಪ್ರಥಿತನಾಗಿದ್ದೇನೆ ಅಂತಾನೆ. ಎಲ್ಲಿ? ಲೋಕೇ ವೇದೇಚ, ವೇದಗಳಲ್ಲಿ ಪುರುಷೋತ್ತಮ ಅಂತ ಕರೆದದ್ದು ನನ್ನನ್ನು ಅಂತಾನೆ. ನೋಡಿ, ವೇದಗಳಲ್ಲಿ ನನ್ನನ್ನು ಹೀಗೆ ಕರೆದಿದ್ದಾರೆ ಅಂತ ತನ್ನ ಹೆಸರು ವೇದದಲ್ಲಿ ಹೇಳಿದೆ ಅಂತ ಹೇಳಿಕೊಂಡವರು ನನಗೆ ಗೊತ್ತಿರುವ ಹಾಗೆ ಇಬ್ಬರೇ. ಒಂದು ಕೃಷ್ಣ ಹೇಳಿಕೊಂಡ, ಮತ್ತು ಮಧ್ವೋಯತ್ತು ತೃತೀಯ, ವೇದದಲ್ಲಿ ಮಧ್ವ ಅಂತ ಹೇಳಿದ್ದು ನನ್ನನ್ನೇ ಅಂತ ಮಧ್ವಾಚಾರ್ಯ ಹೇಳಿಕೊಂಡಿದ್ದಾರೆ. ಅದು ವೇದದಲ್ಲಿ ನನ್ನ ಹೆಸರು ಇದೆ ಅಂತ ಹೇಳಿಕೊಂಡವ್ರು ಇಬ್ಬರೇ, ಒಂದು ಕೃಷ್ಣ ಒಂದು ಮಧ್ವಾಚಾರ್ಯ. ವೇದದಲ್ಲಿ ನನ್ನನ್ನು ಮಧ್ವ ಅಂತ ಕರೆದಿದ್ದಾರಪ್ಪ, ಯಾಕೆಂದ್ರೆ ಯಾರು ಅವರಿಗೆ ಆ ಹೆಸರು ಇಟ್ಟು ಮಧ್ವ ಅಂತ ಅನ್ನುವ ಹೆಸರನ್ನು ನಾಮಕರಣ ಯಾರು ಅವ್ರ ತಂದೆ ತಾಯಿ ಮಾಡಿಲ್ವಲ್ಲ, ತಂದೆ ತಾಯಿ ವಾಸುದೇವ ಅಂತ ಹೆಸರಿಟ್ಟದ್ದು. ಸನ್ಯಾಸ ತಗೊಂಡ ಮೇಲೆ ಅವರಿಗೆ ಮೊದಲು ಇವರು ಆಶ್ರಮ ನಾಮಧೇಯ ಪೂರ್ಣ ಪ್ರಜ್ಞ ಅಂತ. ಅದೇನು ಏನು ಅಂದರೆ, ಸಾಮಾನ್ಯವಾಗಿ ಗುರುಗಳು ಅದೇ ಹೆಸರನ್ನ ಕಂಟಿನ್ಯೂಷನ್ ಇರುವಾಗ ಹೆಸರಿಡ್ತಾರೆ. ಅವರ ಗುರುಗಳಿಗೆ ಅಚ್ಯುತ ಪ್ರಜ್ಞರು ಅಂತ ಹೆಸರು. ಅದರಿಂದ ಅಚ್ಯುತ ಪ್ರಜ್ಞ ಇವರಿಗೆ ಪೂರ್ಣ ಪ್ರಜ್ಞ ಅಂತ ಇಟ್ರು. ಅದಕ್ಕಿಂತ ಮೊದಲು ಅಚ್ಯುತ ಪ್ರಜ್ಞರ ಹಿಂದಿನವರು ಸತ್ಯಪ್ರಜ್ಞ ಅಂತ ಹೆಸರಿನವರಿದ್ದರು. ಅದನ್ನ ಹಾಗೆ ಸತ್ಯಪ್ರಜ್ಞ ಇವರು ಅಚ್ಯುತ ಪ್ರಜ್ಞ ಆದರು. ಅಚ್ಯುತ ಪ್ರಜ್ಞರು ಶಿಷ್ಯ ಪೂರ್ಣ ಪ್ರಜ್ಞ ಅಂದರೆ
ಒಂದು ಶಬ್ದವನ್ನು ಆ ಪರಂಪರೆಯಲ್ಲಿ ಉಳಿಸಿಕೊಂಡು ಬರುವಂಥದ್ದು ಟ್ರೆಡಿಷನ್ ಇದೆ, ಈಗಲೂ ಇದೆ. ನೀವು ನೋಡಿದರೆ ಗೊತ್ತಾಗುತ್ತೆ, ಈಗಿನ ಮಠಗಳ ಹೆಸರಿನಲ್ಲಿಯೂ ಕೂಡ ಈಗಿನ ಹೆಸರಿನಲ್ಲಿ ಯಾವುದು ಒಂದು ಶಬ್ದ ಹಿಂದಿನ ಗುರುಗಳ ಪರಂಪರೆಯಲ್ಲಿ ಇಡ್ತಾರೆ, ಬದಲಿಸ್ತಾರೆ, ಬದಲಿಸಬಾರ್ದು ಅಂತಲ್ಲ, ಕೆಲವೊಮ್ಮೆ ಅಂತದ್ದು ಅದೇ ಹೆಸರು ಇಟ್ಕೊಂಡು ಹೋಗ್ತಾರೆ. ಅದು ಆ ಒಂದೇ ಪರಂಪರೆ ಅಂತ ಗೊತ್ತಾಗಲಿಕ್ಕೋಸ್ಕರ ಅದೇನು ತಪ್ಪೇನೋ ಅಲ್ಲ ಹಾಗಿಡೋದು. ಹಾಗೆ ಇವರು ಅಚ್ಯುತ ಪ್ರಜ್ಞ, ಅವರ ಶಿಷ್ಯ ಪೂರ್ಣ ಪ್ರಜ್ಞ. ಹಾಗಾಗಿ ಅವರಿಗೆ ತಂದೆ ತಾಯಿ ಇಟ್ಟ ಹೆಸರು ವಾಸುದೇವ, ಸನ್ಯಾಸ ಕೊಡುವಾಗ ಗುರುಗಳು ಇಟ್ಟ ಹೆಸರು ಪೂರ್ಣ ಪ್ರಜ್ಞ. ಹಿಂದೆ ಸನ್ಯಾಸ ಕೊಡುವಾಗ ಪಟ್ಟಾಭಿಷೇಕ ಮಾಡ್ತಿರಲಿಲ್ಲ, ಈಗ ಸನ್ಯಾಸ ದಿವಸವೇ ಆ ಮಠಕ್ಕೆ ಸ್ವಾಮಿಗಳಿಗೆ ಪಟ್ಟಾಭಿಷೇಕ. ಯಾಕೆಂದರೆ ನೀವು ಪಟ್ಟಾಭಿಷೇಕ ಮಾಡಿ ಮಠದ ರೈಟ್ ಕೊಡದೇ ಇದ್ದರೆ ಯಾರು ಸನ್ಯಾಸವೇ ತಗೊಳ್ಳೋಲ್ಲ, ಅವ್ರು ಮಠದ ಗಂಟು ಸಿಗುತ್ತೆ ಅಂತ ಸನ್ಯಾಸ ತಗೊಳ್ಳೋದು. ಅದಕ್ಕೆ ಅಲ್ಲಪ್ಪ ಬರೇ ಸ್ವಾಮಿ ಅಲ್ಲ, ನಿಮ್ಮ ಪಟ್ಟಾಭಿಷೇಕ ಮಾಡಿ ನಿಮ್ಮ ರೈಟ್ಸ್ ಕೊಟ್ಬಿಡ್ತೇವೆ ಅಂತ. ಅವತ್ತೇ ಬೀಗದ ಕೈ ಸಿಗದೆ ಇದ್ದ ಯಾರು ಸನ್ಯಾಸವೇ ತಗೊಳ್ಳೋಲ್ಲ. ಅದಕ್ಕೋಸ್ಕರ ಈಗ ಸನ್ಯಾಸ ಮತ್ತು ಪಟ್ಟಾಭಿಷೇಕ ಒಂದೇ ದಿವಸ ಮಾಡ್ತಾರೆ. ಇದು ಇದು ಶಾಸ್ತ್ರೀಯ ಅಲ್ಲ. ಸನ್ಯಾಸ ತಗೊಂಡ ಮೇಲೆ ಬಹಳ ವರ್ಷಗಳ ಅಂದರೆ ಸುಮಾರು ಎಷ್ಟು ವರ್ಷವೂ ಆಗ್ಬೋದು, ಅದು ಅವನ ಯೋಗ್ಯತೆಯ ಮೇಲೆ 10-12 ವರ್ಷಗಳ ತನಕ ಅವನಿಗೆ ಆಚಾರ ವಿಚಾರಗಳಲ್ಲಿ ಮತ್ತು ಶಾಸ್ತ್ರದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರು. ಪೂರ್ತಿ ಟ್ರೈನಿಂಗ್ ಆದ ಮೇಲೆ, ಆತ ಪ್ರಬುದ್ಧ ಆದ ಮೇಲೆ, ಪೂರ್ಣ ಪ್ರಬುದ್ಧನಾದ ಮೇಲೆ ಅವನಿಗೆ ಪಟ್ಟಾಭಿಷೇಕ ಮಾಡಿ ಪೀಠಾಧಿಕಾರ ಕೊಡ್ತಿದ್ರು. ಅಲ್ಲಿ ತನಕ ಪೀಠಾಧಿಪತಿ ಅಲ್ಲ, ಬಿಡಿ ಸನ್ಯಾಸಿ. ಈಗ ಬಿಡಿ ಸನ್ಯಾಸಿ ಇದ್ದ ಒಂದು ಕಾರ್ಯಕ್ರಮವೇ ಇಲ್ಲ, ಅವನು ಸನ್ಯಾಸಿ ಆದರೆ ಯಾವುದೋ ಒಂದು ಮಠ ಗಂಟು ಕಟ್ಟಲೇಬೇಕು, ಅವನು ಇದನ್ನು ಸನ್ಯಾಸಿ ಆಗೋಲ್ಲ. ಆವಾಗ ಪೀಠಾಧಿಪತಿ ಇಲ್ಲ, ಇದು ಎಲ್ಲ ಕಡೆ ಇದ್ದ ಸಂಪ್ರದಾಯ. ಮಧ್ವಾಚಾರ್ಯರನ್ನು ಅವರು ಪಟ್ಟಾಭಿಷೇಕ ಮಾಡಿಲ್ಲ, ಪೂರ್ಣ ಪ್ರಜ್ಞ ಅಂತ ಬಿಡಿ ಸನ್ಯಾಸಿಯಾಗಿ ಆಶ್ರಮ ಕೊಟ್ಟರು. ಮಧ್ವಾಚಾರ್ಯರಿಗೆ ಯಾವ ಪೀಠವೂ ಬೇಕಿರಲಿಲ್ಲ, ಅದು ಬೇರೆ ವಿಷಯ. ಬಟ್ ಆಗ ಸಂಪ್ರದಾಯವೇ ಇರಲಿಲ್ಲ. ಕೊನೆಗೆ ವೇದಾಂತ ವಿದ್ಯಾ ನಿಜರಾಜ್ ಬಹಳ ಸಮಯ ಅಂದರೆ ಒಂದು 2 ವರ್ಷ ಹೋದ ಮೇಲೆ, ಒಂದು 3-4 ವರ್ಷ ಹೋದ ಮೇಲೆ ಅಚ್ಯುತ ಪ್ರಜ್ಞರು ಏನು ಹೇಳಿದರು, ಅಪ್ಪ ನನಗೂ ನಿನ್ನ ಹಾಗೆ ವೇದಾಂತ ಹೇಳಲಿಕ್ಕೆ ಬರೋಲ್ಲ, ನೀನು ವೇದಾಂತ ವಿದ್ಯೆಯಲ್ಲಿ ಪ್ರತಿಷ್ಠೆ ಮಾಡಿದ ನಾನು ಕೂತು ಏನು ಉಪಯೋಗ ಅಂತ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡುವಾಗ ಯಾವಾಗಲೂ ತೀರ್ಥ ಅಂತ ಹೆಸರು ಕೊಡೋದು, ಅಲ್ಲಿ ತನಕ ತೀರ್ಥ ಹೆಸರಿಲ್ಲ. ಆಶ್ರಮದಲ್ಲಿ ಪೂರ್ಣಪ್ರಜ್ಞೆ ತೀರ್ಥ ಅಲ್ಲ, ಬರೇ ಪೂರ್ಣಪ್ರಜ್ಞೆ. ಪಟ್ಟಾಭಿಷೇಕ ಮಾಡಿ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಆವಾಗ ತೀರ್ಥಾಭಿಷೇಕ ಮಾಡಿದ ಮೇಲೆ, ಅವನ ಶಿರಸ್ಸಿಗೆ ಅಭಿಷೇಕ ಮಾಡಿದ ಮೇಲೆ ತೀರ್ಥ ಶಬ್ದ ಕೊಡುವುದು, ಇದು ಹಿಂದಿನ ಸಂಪ್ರದಾಯ. ಈಗ ಆಶ್ರಮ ದಿವಸ ಯಾವ ತೀರ್ಥರವರು, ಅಪರದಂಡ ತೀರ್ಥರು. ಅದನ್ನು ತೀರ್ಥರು ತಿಳಿದೇ ಇದ್ದರೆ ಹೆಸರೇ ಆಗುವುದಿಲ್ಲ ಸ್ವಾಮಿಗಳದ್ದು, ಆದರೆ ಹಿಂದಿನ ಕಾಲದಲ್ಲಿ. ಹಾಗಾಗಿ ಮಧ್ವಾಚಾರ್ಯರಿಗೆ ಲೋಕದಲ್ಲಿ ಬಂದದ್ದು 3 ಹೆಸರು, ವಾಸುದೇವ, ಪೂರ್ಣಪ್ರಜ್ಞೆ, ಆನಂದ. ಇದು ಮಧ್ವ ಅಂತ ಯಾರೂ ಹೆಸರಿಡಲಿಲ್ಲ. ಆಚಾರ್ಯ ಹೇಳಿದ್ರು ನೀವು ಯಾರು ಇಡೋದು ಬೇಡ, ಅದು ವೈದಿಕ ನಾಮಧೇಯ ನನ್ನ ಹೆಸರು. ಆಚಾರ್ಯ ಡಿಕ್ಲೇರ್ ಮಾಡಿದ್ದದು. ಹಾಗೆ ಯಾಕೆ ಹೇಳಿದೆ ಅಂದರೆ, ಎಲ್ಲಿ ಕೃಷ್ಣ ಹೇಗೆ ಅಹಂ ಪುರುಷೋತ್ತಮ ಅಂತ ಹೇಳಿದ, ಹಾಗೆ ಅಹಂ ಮಧ್ವ ಅಂತ ಹೇಳಿದವರು. ವೇದ ಪ್ರತಿಪಾದ್ಯ ನಾನು, ನನ್ನ ಹೆಸರು ವೇದದಲ್ಲಿ ಬಂದಿದೆ ಅಂತ ಹೇಳಿ ಆ ಹೆಸರಿಗೆ ಅರ್ಥವನ್ನು ಮೊದಲು ರಿವೀಲ್ ಮಾಡಿದವರು ಆಚಾರ್ಯರು. ಅಲ್ಲಿನ ಆದರೆ ಅಹಮ್ಮದ್ವ ಅಂತ ಹೇಳಿದಿಲ್ಲ ಅವರು. ಪೂ ಮಧ್ವೋ ಎತ್ತು ತೃತೀಯಂ ಏತದ ಅಮುನ, ವಾಯುದೇವರ 3 ಅವತಾರಕ್ಕೆ ಮಧ್ವ ಅಂತ ಹೆಸರು. ಆ ಮಧ್ವ ಈ ಗ್ರಂಥವನ್ನು ಬರೆದ ಅಂತ ತಾನು ಬರೆದೆ ಅಂತ ಹೇಳುವುದಿಲ್ಲ ಅವರು. ವಾಯುದೇವರ 3 ಅವತಾರಕ್ಕೆ ಮಧ್ವ ಅಂತ ಹೆಸರು. ಆ ಅಮುನಾ ಗ್ರಂಥ ಕೃತ, ಆ ಮಧ್ವ ಈ ಗ್ರಂಥವನ್ನು ಬರೆದ, ತಾನು ಬರೆದೆ ಅಂತ ಹೇಳೋದಿಲ್ಲ, ಮಯಾ ರಚಿತ ಅಂತ ಹೇಳೋದಿಲ್ಲ ಅವರು. ಆ ಮಧ್ವ ಇದನ್ನು ಬರೆದ ಅಂತಾರೆ. ಇಂಡೈರೆಕ್ಟ್ ಸ್ಪೀಚ್. ಕೃಷ್ಣ ಮಾತ್ರ ಅಹಂ ಪುರುಷೋತ್ತಮ ಅಂತ ಡೈರೆಕ್ಟ್ ಆಗಿ ಹೇಳಿದ, ನಾನೇ ಆ ಪುರುಷೋತ್ತಮ. ಯಾಕೆ, ಕ್ಷರಾಕ್ಷರಗಳನ್ನು ಮೀರಿ ನಿಂತವನಾದ್ದರಿಂದ. ಎಲ್ಲಿ ಪುರುಷೋತ್ತಮ ಅಂತ, ಲೋಕೇ ವೇದೇಚ ಪ್ರಥಿತಃ, ಲೋಕ ವೇದಗಳಲ್ಲಿ ಪ್ರಖ್ಯಾತನಾದ ಪುರುಷೋತ್ತಮ ನಾನು ಅಂತ. ವೇದದಲ್ಲಿ ಅಂದರೆ ಗೊತ್ತಾಯಿತು, ಲೋಕದಲ್ಲಿ ಅಂದರೆ ಏನು? ಲೋಕದಲ್ಲಿ ಅಂದರೆ ಏನು, ಲೌಕಿಕರಲ್ಲಿ ಅಂತ ಅರ್ಥ ಅಲ್ಲ, ಅವರಿಗೆ ಪುರುಷೋತ್ತಮವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಲೋಕದಲ್ಲಿ ಲೋಕ ಅಲ್ಲ, ವೇದ ಅಂದರೆ ಪೌರುಷೇಯ ಗ್ರಂಥ, ಅಪೌರುಷೇಯ ಗ್ರಂಥ, ಅಪೌರುಷೇಯವಾದ ವೇದದಲ್ಲಿ. ಲೋಕದಲ್ಲಿ ಅಂದರೆ ಪೌರುಷೇಯ ವೇದದಲ್ಲಿ. ಪೌರುಷೇಯ ಗ್ರಂಥಗಳು ಅಂದರೆ ಪುರಾಣಾದಿಗಳು, ಪುರಾಣ, ರಾಮಾಯಣ, ಭಾರತ, ಪಂಚರಾತ್ರ, ಇವೆಲ್ಲ ಪೌರುಷೇಯ ಗ್ರಂಥಗಳು. ಪೌರುಷೇಯವಾದ ಲೌಕಿಕ ಗ್ರಂಥಗಳು ಅಂದರೆ ಲೋಕದಲ್ಲಿ ಅಂದರೆ ಪೌರುಷೇಯ ಗ್ರಂಥಗಳಲ್ಲಿ, ಮತ್ತು ವೇದದಲ್ಲಿ ಅಂದರೆ ಅಪೌರುಷೇಯ ಗ್ರಂಥದಲ್ಲಿ. ಎರಡರಲ್ಲಿಯೂ ಕೂಡ ಪುರುಷೋತ್ತಮ ಅಂತ ಹೆಸರಿನಿಂದ ಯಾರನ್ನಾದರೂ ಕರೆದಿದ್ದರೆ ಅದು ನನ್ನನ್ನು, ಒಂದು ಇನ್ನು ಯಾರಿಗೂ ಆ ಹೆಸರು ಸಲ್ಲೋದಿಲ್ಲ. ಪುರುಷೋತ್ತಮ ಅಂತ ಯಾರಿಗೂ ಆ ಹೆಸರು ಸಲ್ಲೋದಿಲ್ಲ. ಅದು ನನಗೆ ಒಂದು ಎಕ್ಸ್ಕ್ಲೂಸಿವ್ ನೇಮ್, ಅಸಾಧಾರಣವಾದ ಹೆಸರು ಪುರುಷೋತ್ತಮ ಅನ್ನೋದು ಒಂದು. ಅತಃ ಲೋಕೇ ವೇದೇಚ ಪ್ರಥಿತಃ, ಲೋಕ ಅನ್ನೋದಕ್ಕೆ ಇನ್ನೊಂದು ಅರ್ಥ, ವೇದದಲ್ಲಿ ಪ್ರಸಿದ್ಧ. ಲೋಕ ಅಂದರೆ ವೇದ ಅತಿರಿಕ್ತವಾದ ಅಂದರೆ ಪೌರುಷೇಯ ಗ್ರಂಥ ಅಂತ ಹೇಳಿದೆ. ಇನ್ನೊಂದು ಅರ್ಥ ಲೋಕ ಅಂದರೆ ಜ್ಞಾನಿಗಳು ಅಂತ, ಲೋಕದ ದರ್ಶನೆ. ವೇದಗಳಲ್ಲಿ ಪ್ರಸಿದ್ಧಿ, ಜ್ಞಾನಿಗಳಿಗೆ ಗೊತ್ತು ನಾನೇ ಪುರುಷೋತ್ತಮ ಅಂತ. ಲೋಕೇ
ಜ್ಞಾನಿ ಸಮುದಾಯ ಚ ಅಹಮೇವ ಅಹಮೇವ ಏವಾಕಾರ. ಇಲ್ಲಿ ಇಲ್ಲಲ್ಲ ನಾನೇ ಅಂತ ಇಲ್ಲ ಅಲ್ಲಿ, ಅಹಂ ತಿರುವುದು ಮತ್ತು ನಾನು ಅಂತ ಅರ್ಥವ, ಎರಡೇ ಅರ್ಥ ಆಗಬೇಕು. ಒಂದೋ ನಾನು ಅನ್ನೋದಕ್ಕೆ ನಾನು ಅಂತಾಗಬೇಕು, ಒಂದೋ ನಾನೇ ಅಂತಾಗಬೇಕು, ಎರಡೇ ಥರ ಅರ್ಥ. ಆದರೆ ಯಾವತ್ತೂ ಕೂಡ ಒಂದು ವಸ್ತು ಒತ್ತು ಕೊಟ್ಟಾಗ ಅದನ್ನು ಏವಕಾರವೇ ಬರೋದಲ್ಲಿ ಸಹಜವಾಗಿ. ಏವಕಾರ ಅಪ್ರಯುಜ್ಯಮಾನೋಪ್ಯಸ್ತಿ ಅಂತ. ಈ ಇದು ಏನು ಅಂದರೆ ಪತಂಜಲಿ ಮಹಾಭಾಷೆಯಲ್ಲಿ ಒಂದು ಮಾತು ಹೇಳ್ತಾನೆ, ಅಸ್ಥಿ ಭವಂತೀ ಪರ ಅಪ್ರಯುಜ್ಯಮಾನೋಪ್ಯಸ್ತಿ ಅಂತ. ಈಗ ಸಂಸ್ಕೃತದಲ್ಲಿ ನೋಡಿ, ಇಟ್ ಈಸ್ ಎ ಬುಕ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅಲ್ಲಿ ಇದೆ ಈಸ್ ಅನ್ನೋದು ಇದೆ ಅಂತ ಅರ್ಥ ಅಲ್ವಾ. ಇದು ಪುಸ್ತಕವಾಗಿದೆ, ನಾವು ಎಲ್ಲರೂ ಹಾಗೆ ಹೇಳ್ತೇವ, ಇದು ಪುಸ್ತಕ, ಇದು ಪುಸ್ತಕವಾಗಿದೆ ಅಂತ ಹೇಳಿ ಯಾವಾಗ ಕನ್ನಡ ಕಲ್ತದ್ದು ನೀವು ಅಂತ ಕೇಳಬೇಕು. ಸಂಸ್ಥೆ ಅಷ್ಟೆ, ಇದಂ ಪುಸ್ತಕಂ, ಇದಂ ಪುಸ್ತಕಂ ಅಸ್ತಿ ಅಂತ ಹೇಳಿದರೆ ಅವನು ಇನ್ನು ಎಲಿಮೆಂಟ್ರಿ ಶಾಲೆಯಲ್ಲಿದ್ದಾನೆ ಅಂತ ಅರ್ಥ. ಸೊ ಈ ಇಂಗ್ಲೀಷಿನ ಪ್ರಯೋಗ ಸಂಸ್ಥೆಯಲ್ಲಿ ಎಲಿಮೆಂಟ್ರಿ ಶಾಲೆಯ ಪ್ರಯೋಗ ಅದು. ಅದನ್ನು ಅಸ್ತಿ ಅಂತ ಈಸ್ ಅಂತ ಹೇಳಿಬಿಟ್ರೆ ನಗ್ತಾರೆ ಸಂಸ್ಥೆ ಪಂಡಿತರು. ಇದಂ ಪುಸ್ತಕಂ ಅಸ್ತಿ ಅಂದರೆ ಅವನಿಗೆ ಮಸ್ತಿಷ್ಕ ಇಲ್ಲ ಅಂತ ಅರ್ಥ. ಇದಂ ಪುಸ್ತಕಂ ಅಷ್ಟೇ ಹೇಳಬೇಕಾದ್ದು, ಅಸ್ಥಿ ಅಂತ ಹೇಳುವುದಿಲ್ಲ. ಆದರೆ ಯಾಕೆ ಹೇಳುವುದಿಲ್ಲ ಅಂದರೆ, ಅಸ್ಥಿ ಭವಂತಿ ಪರಹ ಅಪ್ರಯುಜ್ಯಮಾನೋಪಿ ಅಸ್ಥಿ ಇಂದ ಅಸ್ಥಿ ಅಂದರೆ ಅಸ್ಥಿ ಅನ್ನೋ ಧಾತು ಶಬ್ದ ಅಸ್ಥಿ. ಅದು ನೀವು ಪ್ರಯೋಗ ಮಾಡಿದರೆ ಇದೆ, ಅದನ್ನು ಪ್ರತಿ ಇಟ್ ಈಸ್ ಎ ಬುಕ್, ಇಟ್ ಈಸ್ ಎ ಮ್ಯಾನ್, ಹೀ ಈಸ್ ಎ ಮ್ಯಾನ್, ಇಟ್ ಈಸ್ ಎ ಟೇಬಲ್, ಯಾಕೆ ಪ್ರತಿ ಅದು ಈಸ್ ಅನ್ನೋದು ಅಂಡರ್ಸ್ಟುಡ್ ಅಲ್ವಾ. ಯಾವುದು ಅನಿವಾರ್ಯವಾಗಿದೆಯೋ ಅದನ್ನು ಹೇಳುವುದು ದಡ್ಡತನ ಅಂದರು. ಈಸ್ ಅನ್ನುವಂಥದ್ದು ಪ್ರತಿ ಕಡೆ ಅನ್ವಯವಾಗುವಂಥದ್ದು ಅಂಡರ್ಸ್ಟುಡ್ ಆದರೆ ಅದನ್ನು ಯಾಕೆ ಹೇಳಬೇಕು ಅಂದರೆ ಆಚಾರ್ಯರು ಅದಕ್ಕೊಂದು ನೀವು ಎತ್ತರ ಅನವಸರವನ್ನ ಎತ್ತರ ಪದಂ ತತ್ರ ಪ್ರತಿಷ್ಠಿತಂ, ಯಾವುದು ಹೇಳದೇ ಇದ್ದರೂ ಅರ್ಥ ಆಗುತ್ತೋ ಅದನ್ನು ಹೇಳುವುದು ಹೆಡ್ಡತನ. ಅದಕ್ಕೆ ಅವನ ಅಸ್ಥಿ ಭವಂತಿ ಅದು ಏನನ್ನು ಹೇಳುತ್ತೆ, ಈಸ್ ಅನ್ನೋದನ್ನು ವತ್ ಎಕ್ಸಿಸ್ಟೆನ್ಸ್ ಇನ್ ಪ್ರೆಸೆಂಟೆನ್ಸ್, ಇವತ್ತು ಇದೆ ನಮ್ಮ ಕಣ್ಣು ಮುಂದೆ ಇದೆ ಅಂತ. ಅದು ಈಸ್ ಅನ್ನುವಂಥದ್ದು ಪ್ರೆಸೆಂಟೆನ್ಸನ್ನು ಹೇಳುತ್ತೆ, ವರ್ತಮಾನ ಕಾಲದ ಅಸ್ತಿತ್ವವನ್ನು ಹೇಳುತ್ತೆ. ಅದಕ್ಕೆ ಭವಂತೀಪರ ಅಸ್ಥಿ ಅಂತ. ಭವಂತೀಪರ ಅಂದರೆ ವರ್ತಮಾನಾರ್ಥಕ ಅಂತ ಅರ್ಥ, ಭವಂತಿ ಅಂದರೆ ವರ್ತಮಾನ ಕಾಲ ಅಂತ ಅರ್ಥ. ಭವಂತೀಪರ ಈ ವರ್ತಮಾನ ಕಾಲವನ್ನು ಹೇಳುವ ಅಸ್ಥಿ ಅನ್ನುವ ಧಾತು ಅಪ್ರಯುಜ್ಯಮಾನೋಪಿ ಅಸ್ಥಿ. ಅದು ಹೇಳದಿದ್ದರೂ ಉಂಟು, ಅದನ್ನು ಮತ್ತೆ ಹೇಳುವುದುಂಟಲ್ಲ, ಅದು ಸುಮ್ಮನೆ ಬಾಯಿ ಹಾಳು ಮಾಡಿಕೊಳ್ಳೋದಷ್ಟೇ ಅಂತ. ಅಗತ್ಯ ಇಲ್ಲ. ಯಾವುದು ಸಹಜವಾಗಿ ಅವನು ಎಲ್ಲಿ ತನಕ ಅಂದರೆ, ಅವನೊಂದು ಒಂದು ಮಾತು ಹೇಳ್ತಾನೆ ಪತಂಜಲಿ, ಭಾಷೆಯಲ್ಲಿ ಎಷ್ಟು ಸೀಮಿತಗೊಳಿಸಬೇಕು ಅಂದರೆ, ಮಗು ಶಾಲೆಯಿಂದ ಬರುತ್ತಂತೆ, ಶಾಲೆಯಿಂದ ಬಂದಾಗ ತಾಯಿ ಹೇಳ್ತಾನೆ ಪ್ರವಿಷ ಪಿಂಡೀಮ್, ಪ್ರವಿಷ ಪಿಂಡೀಮ್ ಅಂತ. ಅಂದರೆ ಪಿಂಡಿ ಅಂದರೆ ಲಡ್ಡು ಉಂಡೆ. ಶಾಲೆಯಿಂದ ಬರುವಾಗ ಮಗುಗೆ ತಿಂಡಿ ಅಂತ ಉಂಡೆ ಮಾಡಿಟ್ಟಿದ್ದಾಳೆ ತಾಯಿ. ಮಗು ಅಂತ ಹೇಳ್ತಾಳೆ ಪ್ರವಿಷ ಪಿಂಡೀಮ್, ಉಂಡೆ ಒಳಗೆ ಹೋಗು. ಅರೆ ಉಂಡೆ ಒಳಗೆ ಹೋಗ್ಲಿಕ್ಕಾಗತ್ತಾ? ಉಂಡೆ ಒಳಗೆ ಹೋಗಲ್ಲ, ಗೃಹಂ ಪ್ರವಿಷ ಪಿಂಡೀಮ್ ಭಕ್ಷ್ಯ ಅಂತ. ಒಳಗೆ ಹೋಗು, ಹೋಗು ಉಂಡೆ ಅಷ್ಟೇ. ಹೋಗು ಅಂದರೆ ಮನೆ ಹೋಗು ಅಂತ ಅರ್ಥ. ಅದು ಮನೆಗೆ ಹೋಗು ಅಂತ ಹೇಳೋದು ಬೇಡ, ಹೋಗು ಅಂದ್ರೆ ಮತ್ತೆ ಮನೆ ಬಿಟ್ಟು ಹೋಗು ಅಂತ ಹೇಳೋದಾ? ಹೋಗು ಅಂದರೆ ಮನೆ ಪ್ರವಿಷ, ಯಾಕೆಂದ್ರೆ ಪಿಂಡಿ ಉಂಡೆ ಮಾಡಿಟ್ಟಿದ್ದೀನಪ್ಪ ತಿನ್ನಲಿಕ್ಕೆ. ಅದನ್ನು ಕ್ರಿಯಾಪದ ಬೇಕಿಲ್ಲ, ಯಾಕೆಂದರೆ ಅಂಡರ್ಸ್ಟುಡ್, ಅದು ಮಗುವಿಗೆ ಕೂಡ ಅರ್ಥ ಆಗುತ್ತೆ. ಯಾಕೆ ವೇಸ್ಟ್ ಮಾಡ್ತೀರಿ ಶಬ್ದವನ್ನು? ಇದು ಹಿಂದಿನವರ ಸ್ಟೈಲು. ಇನ್ನೂ ಒಂದು ಮಂಚಾಹ್ ಕ್ರೋಶಂತಿ, ಯಾಕಪ್ಪ ಮಂಚಗಳು ಗಲಾಟೆ ಮಾಡ್ತಾ ಇವೆ? ಅರೆ ಮಂಚಲ್ಲಿ ಗಲಾಟೆ ಮಾಡುತ್ತಾ? ಮಂಚಲ್ಲಿ ಇರೋ ಅಲ್ಲ, ಮಂಚಗಳು ಅಂದ್ರೆ ಮಂಚಲ್ಲಿ ಇರು ಅಂತ ಅರ್ಥ ಅಲ್ವಾ? ಅಷ್ಟು ಗೊತ್ತಾಗಲ್ವಾ? ಅದು ಬೇರೆ ಹೇಳ್ಬೇಕಾಗಿರ್ತಾರೆ. ಆ ಮಂಚಗಳು ಯಾಕೆ ಗಲಾಟೆ ಮಾಡ್ತಾ ಇವೆ ಸ್ವಲ್ಪ ಬಾಯಿ ಮುಚ್ಚಲಿಕ್ಕೆ ಹೇಳಿ ಅಂದರೆ, ಮಂಚಲ್ಲಿ ಕೂತವರು ಹರಟೆ ಹೊಡಿತಾರೆ ಅಂತ ಅರ್ಥ. ಇದು ಸಂಸ್ಕೃತದ ವೈಶಿಷ್ಟ್ಯ. ಏನಂದರೆ ಎಷ್ಟು ಮಿನಿಮೈಸ್ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಕಮ್ಮಿ ಮಾತಾಡು, ಶಬ್ದ ಕಮ್ಮಿ ಮಾಡು, ಅರ್ಥ ಹೆಚ್ಚು ಮಾಡು. ನಾವೀಗ ಅರ್ಥ ಕಮ್ಮಿ ಮಾಡಿ ಶಬ್ದ ಹೆಚ್ಚು ಮಾಡಿದೆವು. ಅರ್ಥವೇ ಇರೋದಿಲ್ಲ, ಶಬ್ದಗಳೇ ಶಬ್ದಗಳು. ಪ್ರಜ್ಞೆ ಹೇಳಿದ್ರು ಎಷ್ಟು ಕಮ್ಮಿ ಶಬ್ದದಿಂದ ಎಷ್ಟು ಹೆಚ್ಚು ಅರ್ಥ ಹೇಳಲಿಕ್ಕೆ ಬರುತ್ತೆ, ಅದು ಭಾಷೆ. ತುಂಬ ಅರ್ಥದಿಂದ ಗರ್ಭಿತವಾಗಿರಬೇಕು ಅಂತ. ಭಾಷೆ ಗರ್ಭಿಣಿಯಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು, ಭಂಜೆ ಆಗಬಾರದು. ತುಂಬ ಅರ್ಥಗಳು ತುಂಬಿದ ಗರ್ಭಿಣಿಯಾಗಿರಬೇಕು. ಅದು ನಾವು ಈ ಪ್ರಯೋಗಗಳಲ್ಲಿ ನೋಡ್ತೇವೆ. ಯಾಕೆ ಹೇಳಿದೆ ಅಂದರೆ, ಅಹಮೇವ ಪ್ರಥಿತಃ ಅಂತಲೇ ಅರ್ಥ. ಏನಾದರೂ ಹೇಳಿದರೆ ಅದಕ್ಕೆ ಬೇರೆ ಅರ್ಥವೇ ಇಲ್ಲ. ನಾನು ಅಂದರೆ ನಾನು ಕೂಡ ಅಂತ ಅರ್ಥ ಹೇಳೋದಲ್ಲ ಅದು. ಮತ್ತೆ ಪುರುಷೋತ್ತಮ ಅಂತ ನಾನೇ ಶಾಸ್ತ್ರದಲ್ಲಿ ಪ್ರಸಿದ್ಧ, ಇನ್ನೊಬ್ಬನಿಗೆ ಆ ಟೈಟಲ್ ಸಲ್ಲೋದು ನಿಜವೋ, ಮುಖ್ಯ ಅರ್ಥದಲ್ಲಿ ಸಲ್ಲೋದು, ಅಮುಖ್ಯ ಅರ್ಥದಲ್ಲಿ ಬೇರೆ. ಈಗ ನೀವು ಅಮುಖ್ಯ ಅರ್ಥದಲ್ಲಿ ಪುರುಷರು ಅಂದರೆ ಕ್ಷರ ಪುರುಷರು ಅಂತ ಇಟ್ಟುಕೊಂಡ್ರೆ ಪುರುಷೋತ್ತಮ ಅಂದರೆ ಬ್ರಹ್ಮದೇವರು ಆಗ್ಬೋದು, ವಾಯುದೇವರು ಆಗ್ಬೋದು. ಆದರೆ ಅಮುಖ್ಯ ಆಯ್ತದು, ಮುಖ್ಯ ಅರ್ಥ ಅಲ್ಲ. ವೇದದಲ್ಲಿ ಮೂರು ಅರ್ಥ ಹೇಳ್ತಾರೆ,
ಒಂದು ಪರಮ ಮುಖ್ಯಾರ್ಥ, ಮುಖ್ಯಾರ್ಥ ಮತ್ತು ಅಮುಖ್ಯಾರ್ಥ ಅಂತ. ಈಗ ಅಗ್ನಿ ಅಂತಂದರೆ ಬೆಂಕಿ ಅನ್ನೋದು ಅಮುಖ್ಯಾರ್ಥ, ಅಗ್ನಿ ಪ್ರಾಣಾಗ್ನಿ ಅನ್ನೋದು ಮುಖ್ಯಾರ್ಥ, ಅಗ್ನಿ ನಾರಾಯಣ ಅನ್ನೋದು ಪರಮ ಮುಖ್ಯಾರ್ಥ. ಹೀಗೆ ಅಮುಖ್ಯಾರ್ಥ, ಮುಖ್ಯಾರ್ಥ, ಪರಮ ಮುಖ್ಯಾರ್ಥ ಅಂತ ಇಟ್ಟುಕೊಂಡು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಯಾವುದನ್ನು ನಾವು ಅಹಂ ಪುರುಷೋತ್ತಮ ಅಂತಂದರೆ ನಾನೂ ಪುರುಷೋತ್ತಮ ಅಂತ ಅರ್ಥ ಆಗುವುದೇ ಇಲ್ಲ, ನಾನೇ ಪುರುಷೋತ್ತಮ, ಇನ್ಯಾರಿಗೂ ಆ ಅರ್ಥ ಮುಖ್ಯಾರ್ಥದಲ್ಲಿ ಕೂಡುವುದಿಲ್ಲ. ಅಮುಖ್ಯಾರ್ಥದಲ್ಲಿ ಏನು ಬೇಕಾದ್ರೆ ಕರ್ಕೊಳ್ಳಿ, ಅದು ಬೇರೆ ವಿಷಯ. ಪರಮ ಮುಖ್ಯವಾಗಿ ವೇಯೇ ವೇದೇಚ ಪ್ರಥಿತಃ ಅಹಮೇವ ಪ್ರಥಿತಃ ಪುರುಷೋತ್ತಮ, ನಾನೇ ಪುರುಷೋತ್ತಮ ಶಬ್ದವಾಕ್ಯ. ಪುರುಷೋತ್ತಮ ಅನ್ನೋ ಶಬ್ದ ಇನ್ನೊಬ್ಬರಿಗೆ ಪೂರ್ಣ ಅರ್ಥದಲ್ಲಿ ಅನ್ವಯವಾಗೋದಿಲ್ಲ. ಹೇಳಬೇಕಾದ ಪ್ರಮೇಯವನ್ನೆಲ್ಲ ಹೇಳಿಬಿಟ್ಟ ಕೃಷ್ಣ. ಇಷ್ಟೇ, ಎರಡು ಪುರುಷರು, ಆ ಎರಡು ಪುರುಷರ ಆಚೆಗೆ ಪುರುಷೋತ್ತಮ. ಜಗತ್ತಿನಲ್ಲಿರೋದು ಮೂರೇ ಟ್ರಿನಿಟಿ, ಇದು ಕ್ಷರ ಅಕ್ಷರ ಪುರುಷೋತ್ತಮ, ಅದು ಎರಡನ್ನು ಜೋಡಿಸಿ ನಿಯಂತ್ರಣ ಮಾಡತಕ್ಕಂಥ ಪುರುಷೋತ್ತಮ. ಒಂದು ಟ್ರಯಾಂಗಲ್, ಊರ್ಧ್ವಮುಖವಾದ ಟ್ರಯಾಂಗಲ್ ಬಿಡಿಸಿದರೆ ಅದು ತ್ರಿಪುಟಿಯ ಇಡೀ ವಿಶ್ವ ಅಂದರೆ ಇಷ್ಟೇ, ವಿಶ್ವ ಮತ್ತು ವಿಶ್ವ ನಿಯಾಮಕ ಸೇರಿ, ವಿಶ್ವ ಅಂದರೆ ಕ್ಷರ ಅಕ್ಷರ, ಅದು ನಿಯಾಮಕನಾದ ಪುರುಷೋತ್ತಮ, ಕ್ಷರ ಅಕ್ಷರ ಪುರುಷೋತ್ತಮ. ಈ ಒಂದು ಟ್ರಯಾಂಗಲ್ ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತೆ. ಅದೇ ತ್ರಿಮುಖಿ ಪ್ರಪಂಚ ಅನ್ನೋದು ಇಷ್ಟೇ, ಮೂರೇ ಮುಖದಲ್ಲಿ ಇರೋದು, ಅದರ ಆಚೆಗೆ ಇಲ್ಲ. ಆ ಕ್ಷರವನ್ನು 16 ವಿಭಾಗ ಮಾಡಿದರು ಉಪನಿಷತ್ನಲ್ಲಿ. ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ ಜ್ಯೋತಿರಾಪ ಪೃಥ್ವೀ ಇಂದ್ರಿಯಂ ಮನೋ ಅನ್ನ ಮನ್ನಾದ್ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ ಅಂತ 16 ಕ್ಷರಗಳನ್ನು 16 ವಿಭಾಗ ಮಾಡಿದರು. ಕ್ಷರಜೀವರು ಅಂದರೆ ಜೀವ, ಆಮೇಲೆ ಪಂಚಭೂತಗಳು, ದಶೇಂದ್ರಿಯಗಳ ಆವರಣ, ಇದೆಲ್ಲ ಆವರಣ ಸೇರಿ, ಜಡದ ಆವರಣ ಸೇರಿ ಕ್ಷರ 16 ಮುಖ. ಕ್ಷರದಿಂದ ಆಚೆಗೆ ಇರತಕ್ಕಂಥ ಅಕ್ಷರಳು 17ನೆಯವಳು, ಪುರುಷೋತ್ತಮ 18ನೆಯವ. ಅದೇ 18 ಅಧ್ಯಾಯದ ಭಗವದ್ಗೀತೆ, ಅದೇ 18 ಪರ್ವಗಳ ಭಾರತ, ಅದೇ 18,000 ಶ್ಲೋಕಗಳ ಮಹಾ ಭಾಗವತ, ಎಲ್ಲ ಈ 18ರಲ್ಲಿ ಮುಗಿಯಿತು. ಅದೇ 18 ಪುರಾಣಗಳು, 18 ಜಯೋ ನಾಮ, 18 ಅಂದರೆ ಜಯ. ಇದೆ ಕ್ಷರ ಅಕ್ಷರ ಪುರುಷೋತ್ತಮಗಳ ಅರಿವೇ ಜೀವನದ ದೊಡ್ಡ ಜಯ. ಅದೇ 18, ಕ್ಷರ 16, ಅಕ್ಷರ 17, ಪುರುಷೋತ್ತಮ 18. ಹೀಗೆ 18 ತತ್ವಗಳು ಭಾರತೀಯ ತತ್ವಶಾಸ್ತ್ರದ ಸರ್ವಸಾರ. ಆ 18ನ್ನು ಇಲ್ಲಿ 3 ಮಾಡಿದ, ಮತ್ತೆ ಬ್ರಿಜ್ ಮಾಡಿದ, 3 ಮಾಡಿ ಇದು ಭಾರತೀಯ ತತ್ವದ ಸರ್ವಸಾರ ಅಂತ. ಇದು ಬಿಟ್ಟು ಇನ್ನು ಯಾವ, ನೀವು ಯಾವ ಶಾಸ್ತ್ರ ಓದಿದ್ರು ಕ್ಷರ ಅಕ್ಷರ ಪುರುಷೋತ್ತಮಗಳ ವಿಶ್ಲೇಷಣೆ ಅಷ್ಟೇ. ಒಂದೊಂದನ್ನು ಹಿಡ್ಕೊಂಡು ತುಂಬ ಅನಂತ ವಿಷಯ ತಿಳ್ಕೊಳ್ಳಿಕ್ಕಿದೆ. ಕ್ಷರ ಅಂದರೆ ಈ ನಶ್ವರವಾದ ಪ್ರಪಂಚ ಅನಂತವಾಗಿದೆ, ಆ ನಶ್ವರವಾದ ಪ್ರಪಂಚದೊಳಗೆ ಸೇರಿಕೊಂಡಿರ್ತಕ್ಕ ಕ್ಷರ ಶರೀರದೊಳಗೆ ಜೀವರು ಅನಂತ ಇದ್ದಾರೆ. ಅವಳನ್ನು ನಿಯಮನ ಮಾಡತಕ್ಕಂಥ ಲಕ್ಷ್ಮಿಯ ಶಕ್ತಿ, ಅದಕ್ಕಿಂತ ಅನಂತ ಶಕ್ತಿಯಾದ ನಾರಾಯಣ. ಇದು ಒಂದೊಂದನ್ನು ತಿಳ್ಕೊಳ್ಳಿಕ್ಕೆ ಅನಂತ ಜನ್ಮವೂ ಸಾಲದು, ಅದು ಬೇರೆ ವಿಷಯ. ಬಟ್ ಇರೋದು 3 ನಾಕಿಲ್ಲ. ಲೋಕೇ ವೇದೇಚ, ಜ್ಞಾನಿಗಳಿಗೆ, ಅದೇ ಲೋಕ ಅನ್ನೋ ಶಬ್ದಕ್ಕೆ ಒಂದು ಪೌರುಷೇಯ ಗ್ರಂಥ ಅಂತ ಅರ್ಥ, ಇನ್ನೊಂದು ಜ್ಞಾನಿಗಳು ಅಂತ. ಜ್ಞಾನಿಗಳ ದೃಷ್ಟಿಯಲ್ಲಿ ಅಜ್ಞಾನಿಗಳಿಗೆ ಪುರುಷೋತ್ತಮ ಯಾರು ಬೇಕಾದ್ರೆ ಆಗಲಿ, ವಿ ಆರ್ ನಾಟ್ ವರಿಡ್ ಅಂತ. ನಾವು ಅಜ್ಞಾನಿಗಳ ಅಭಿಪ್ರಾಯ ನಮಗೆ ಸ್ಥಾನ ಇಲ್ಲ ವೇದಾಂತದಲ್ಲಿ, ಜ್ಞಾನಿಗಳ ಮತದಲ್ಲಿ ಒಬ್ಬನೇ. ಅಥೋಸ್ಮಿ ಲೋಕೇ ವೇದೇಚ ಪ್ರಥಿತ ಪುರುಷೋತ್ತಮಃ.